हेलो यस सर, क्या था अरे ये सर? अलवार, हाँ सर, आर यू एबल टू लिसन टू मी? यस सर, वी आर एबल टू लिसन टू यू सर, यस हेलो, सर। सर हेलो, डॉक्टर आर बी बेल्ले सर। कैन यू हियर मी नाउ? क्या दे रहे ना? यस सर, यस सर, यस सर, आई कैन हियर यू सर। यस ओके, राइट, सो वी कैन स्टार्ट एनी टाइम। सर, गुड मॉर्निंग सर, वेलकम टू दिस ट्रेनिंग प्रोग्राम। So this program is meant for CEOs of FPOs promoted by IIMR based at Hyderabad. They are CBPO for promoting the FPO, sir. So ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮಾಡ್ತಾ ಇದ್ದೀನಿ ಸರ್. ಡಾಕ್ಟರ್ ಆರ್ ಪಿ ಬೆಳ್ಳಿ ಅವರು ಇದ್ದಾರೆ ಸರ್ ನಮ್ಮ ಜೊತೆಗೆ. ಗುಡ್ ಮಾರ್ನಿಂಗ್ ಸರ್. ಓಕೆ, ಆಮೇಲೆ ಡಾಕ್ಟರ್ ಸಂಗಪ್ಪ ಅವರು ಇದ್ದಾರೆ, ಈ ಅವರ ಕೋಆರ್ಡಿನೇಟರ್ ಸರ್ ಇದಕ್ಕೆ. ಲಕ್ಷ್ಮಿ ಅವರು ಇದ್ದಾರೆ, ಅವರು ಈ ಎಫ್ ಪಿ ಒ ಪ್ರಮೋಷನ್ ನಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಸರ್. ಆಮೇಲೆ ಓಕೆ 45 ಜನ ಎಫ್ ಪಿ ಒದ ಸಿಇಒಗಳು ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ ಸರ್. ಸೊ ಓಕೆ ತಮ್ಮಿಂದ ಸ್ವಲ್ಪ ಮಾರ್ಗದರ್ಶನ ಬೇಕು ಅಂತ ಹೇಳಿ ನಾವು ತಮ್ಗೆ ವಿನಂತಿ ಮಾಡ್ಕೊಂಡಿದ್ದೀವಿ ಸರ್. ನಾನು ಬೆಳ್ಳಿಯವರಿಗೆ ವಿನಂತಿ ಮಾಡ್ಕೊತೀನಿ ಸರ್, ಬಗ್ಗೆ ಒಂದು 4 ಮಾತು ಪಾರ್ಟಿಸಿಪೆಂಟ್ಸ್ ಇಂಟ್ರೊಡ್ಯೂಸ್ ಮಾಡಿ ಕಾರ್ಯಕ್ರಮ ಸರ್. ಸರ್, ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಸರ್. ಡಾಕ್ಟರ್ ಅವರಿಗೆ ಒಂದು ಗುಡ್ ಮಾರ್ನಿಂಗ್. ಅದೇ ನಾನು ಕೂಡ ಬಂದಿದ್ದೆ ಸರ್, 4 ಎಫ್ ಪಿ ಓಗಳನ್ನ ಪ್ರಮೋಟ್ ಮಾಡ್ತಾ ಇದೀವಿ ಸರ್. ಇದರಲ್ಲಿ ಬಿಜಾಪುರದಲ್ಲಿ ಇಂಡಿ ಮತ್ತು ನಿಡಗುಂದಿ ತಾಲೂಕು, ಜಮಖಂಡಿನಲ್ಲಿ ಮುಧೋಳ ಮತ್ತು ಜಮಖಂಡಿ ತಾಲೂಕು ಅಂದ್ರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ನಮ್ಮ IIMR ಡಾಕ್ಟರ್ ಸಂಗಪ್ಪ ಮತ್ತು ವಿಲಾಸ್ ಟೊಳ್ಪಿ ಇವರೆಲ್ಲ ಸಪೋರ್ಟ್ದಿಂದ ಮಾಡಿದ್ವಿ ಸರ್. ಅದಕ್ಕೆ ನಮಗೂ ಬರಲಿಕ್ಕೆ ಹೇಳಿದ್ರು, ಬಂದಿದ್ವಿ. ಈಗ ನಮ್ಮ ಪಾರ್ಟಿಸಿಪೆಂಟ್ಗೆ ತಮ್ಮ ಕುರಿತು ಒಂದೆರಡು ಮಾತಲ್ಲಿ ಹೇಳ್ಬೇಕಂತ ಮಾಡಿದ್ವಿ ಸರ್. ಸರ್, ನಮಗೆಲ್ಲ ಇವತ್ತಿನ ಏನು ಮಾತಾಡಲಿಕ್ಕೆ ಅಶೋಕ್ ದಳವಾಯಿ ಸರ್ ಅವರು ಬಂದಿದ್ದಾರೆ. ಸದ್ಯಕ್ಕೆ ಅವರು ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರು ಅವರಿಗೆ ವಿಶೇಷವಾದಂತಹ ಒಂದು ಕ್ಯಾಬಿನೆಟ್ ಕಾರ್ಯದರ್ಶಿಯ ಸ್ಥಾನಮಾನವನ್ನು ಕೊಟ್ಟಿದ್ದಾರೆ. ಸರ್ ಜರ್ನಿ ಬಹಳ ರೋಮಾಂಚನಕಾರಿ ಮತ್ತು ರೋಚಕವಾಗಿದೆ. ಯಾಕಂತಂದ್ರೆ ಡಾಕ್ಟರ್ ಅಶೋಕ್ ದಳವಾಯಿ ಸರ್ ಅವರು ಗೋಕಾಕ್ ತಾಲೂಕಿನ ಕೌಸರಿಗೆ ಎನ್ನುವಂತಹ ಒಂದು ಗ್ರಾಮದಲ್ಲಿ ತಿಳಿಸಿದರು. 4 ಜನ ಅಣ್ಣತಮ್ಮಂದಿರು, ಅವ್ರ ಇಡೀ ಫ್ಯಾಮಿಲಿನೇ ಸಿವಿಲ್ ಸರ್ವಿಸಸ್ ಫ್ಯಾಮಿಲಿ. ಯಾಕಂತಂದ್ರೆ ಅರುಣ್ ದಳವಾಯಿ, ಅವ್ರು ಅರವಿಂದ ದಳವಾಯಿ ಅವರು ಕಮರ್ಷಿಯಲ್ ಟ್ಯಾಕ್ಸ್ ನಲ್ಲಿ ಅವರು ರ್ಯಾಂಕ್ ಅನ್ನು ಪಡೆದು ಮುಂದೆ ಅವರು ರಿಸೈನ್ ಮಾಡಿ ಸಕ್ರಿಯವಾದಂತ ರಾಜಕಾರಣಕ್ಕೆ ಮತ್ತು ಸಮಾಜ ಸೇವೆಗೆ ಬಂದರು. ಇನ್ನೊಬ್ರು ಕೂಡ ಬ್ರದರ್ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಅವರು ತಮ್ಮ ಶಿಕ್ಷಣವನ್ನ ನಮ್ಮ ವಿಜಯಪುರದ ಸೈನಿಕ ಶಾಲೆಯಿಂದ ಮುಗಿಸ್ತಾರೆ. ಮುಂದೆ ಅವರು ಮಾಡ್ತಾ ಮಾಡ್ತಾ ನಮ್ಮ BSc ಅಗ್ರಿಕಲ್ಚರ್ಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸೇರ್ತಾರೆ, MSc ಅಗ್ರಿಕಲ್ಚರ್ ವರೆಗೆ ಮಾಡ್ತಾ ಇದ್ದಾರೆ. ಆ ಒಂದು ವಿದ್ಯಾರ್ಥಿ ವಿಷಯದಲ್ಲಿ ಅವರು IAS ಮಾಡಬೇಕು ಅನ್ನುವಂತ ಒಂದು ಕನಸನ್ನು ಹೊಂದಿರ್ತಾರೆ. ಅಲ್ಲಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿಗಳು ಕೂಡ ತಮ್ಮ ಸೈನಿಕ ಶಾಲೆಯಲ್ಲಿ ಸಿಕ್ಕಂತಹ ಮಾರ್ಗದರ್ಶನದ ಮೂಲಕವಾಗಿ ಅವರು ಮಾಡ್ತಾರೆ. ವಿದ್ಯಾರ್ಥಿ ದಿಶೆಯಲ್ಲಿ ನಾಯಕತ್ವ ಗುಣಗಳನ್ನು ಹೊಂದಿರ್ತಾರೆ. ಅವೆಲ್ಲರೂ ಮಾಡಿಬಿಟ್ಟು ಅವರು IAS ಪರೀಕ್ಷೆಯನ್ನು ಕಟ್ತಾರೆ, ಸಾಲಕ್ಕೆ ಸಫಲ ಆಗೋದಿಲ್ಲ, ಅವರು IPS ಅನ್ನು ಮಾಡ್ತಾರೆ. ಇದೇ ಹೈದರಾಬಾದ್ ನಲ್ಲಿ ನಿಮ್ಗೆ ಗೊತ್ತಿದೆ, IPS ಟ್ರೈನಿಂಗ್ ಅನ್ನ ಮಾಡ್ತಾ ಮಾಡ್ತಾ ನಾನು ಬಿಡಲೇಬಾರ್ದು, IAS ಅನ್ನು ಪಾಸ್ ಮಾಡಲೇಬೇಕು ಅನ್ನುವಂತ ಒಂದು ಛಲದೊಂದಿಗೆ ಮರು ವರ್ಷ ಕಟ್ತಾರೆ, IAS ಅನ್ನು ಕ್ಲಿಯರ್ ಮಾಡ್ತಾರೆ. ಅವ್ರ ಅಪಾಯಿಂಟ್ಮೆಂಟ್ ಮೊದಲನೇದಾಗಿ ನಮ್ಮ ಕರ್ನಾಟಕ ಕೇಂದ್ರಕ್ಕೆ ಬರೋದಿಲ್ಲ, ಒರಿಸ್ಸಾ ಕೇಂದ್ರಕ್ಕೆ ಬರ್ತದೆ. ಒರಿಸ್ಸಾ ಕೇಂದ್ರದಲ್ಲಿ ಒಂದು ಅತಿ ಕುಗ್ರಾಮ ಕಾಳಹಂಡಿ ಅನ್ನುವಂತ ಒಂದು ಹಳ್ಳಿ ಒರಿಸ್ಸಾದಲ್ಲಿ, ಆ ಜಿಲ್ಲೆ, ಆ ಜಿಲ್ಲೆಗೆ ಅವ್ರನ್ನ ಪೋಸ್ಟಿಂಗ್ ಮಾಡ್ತಾರೆ. ಆ ಪೋಸ್ಟಿಂಗ್ ಮಾಡ್ತಾ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಅಲ್ಲಿ ಬಡತನ, ಅನಕ್ಷರತೆ ಇವೆಲ್ಲವುಗಳನ್ನ ಮೀರಿ ಒಬ್ಬ ಅಗ್ರಿಕಲ್ಚರ್ ಬ್ಯಾಕ್ಗ್ರೌಂಡ್ ಇರತಕ್ಕಂಥ IAS ಅಧಿಕಾರಿ, ಜಿಲ್ಲಾಧಿಕಾರಿಯಾಗಿ ಹಲವಾರು ಜನರಿಗೆ ಹೋಗಿ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಸರ್ಕಾರದ ಒಂದು ಟೀಕೆಗೆ ಗುರಿಯಾಗ್ತಾರೆ. ಗುರಿಯಾದಾಗ ಇವರು ತೆಗೆದುಕೊಂಡಂತಹ ನಿರ್ಧಾರ ಆ ಒಂದು ಹೊಸ ಸರ್ಕಾರಕ್ಕೆ ಮುಜುಗರ ತರುವಂತಹ ಒಂದು ಸನ್ನಿವೇಶ ಕೊಟ್ಟಾಗ, ನಿಮ್ಗೆಲ್ಲ ಗೊತ್ತಿದೆ ದೇಶದಲ್ಲಿಯೇ ಇಂಗ್ಲಿಷ್ ನಲ್ಲಿ ಅತಿ ಒಂದು ಹೆಚ್ಚು ಪ್ರಚಲಿತ ಆಟದಲ್ಲಿ ಇದ್ದಂತಹ ಇಲಸ್ಟ್ರೇಟೆಡ್ ವೀಕ್ಲಿಯಲ್ಲಿ ಇವರು ಲೇಖನ ಬರ್ತಾರೆ. ಸೊ ಹೀಗೆ ಜಿಲ್ಲೆಯಿಂದ ಜಿಲ್ಲೆಗೆ ವರ್ಗ ಮಾಡಿದ್ರು ಕೂಡ ತೃಪ್ತಿಗೆಡದೇ ಅವರು ತನ್ನ ಕೆಲಸವನ್ನು ಮುಂದುವರ್ತಾರೆ, ಮುಂದುವರ್ಸ್ತಾರೆ. ಮುಂದೆ ಅವರಿಗೆ ಸಿದ್ದರಾಮಯ್ಯ ಸಾಹೇಬರು ಮುಖ್ಯಮಂತ್ರಿ ಇದ್ದಾಗ ಆ ಒಂದು ಕೇಂದ್ರದಿಂದ ಕರ್ನಾಟಕ ಕೇಂದ್ರಕ್ಕೆ ಡೆಪ್ಯುಟೇಷನ್ ತೆಗೆದುಕೊಳ್ತಾರೆ. ಡೆಪ್ಯುಟೇಷನ್ ತೆಗೆದುಕೊಂಡಾಗ ಫಸ್ಟ್ ಅವರಿಗೆ ಜಿಲ್ಲಾಧಿಕಾರಿ ರಾಯಚೂರಿಗೆ ಕೆಲಸವನ್ನು ಮಾಡ್ತಾರೆ. ಜಿಲ್ಲಾಧಿಕಾರಿ ರಾಯಚೂರು ಕೆಲಸ ಮಾಡಿ
ನಂತರ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡಿ ಅವರಿಗೆ ಮುಖ್ಯಮಂತ್ರಿ ಆದಂತ ಸಿದ್ದರಾಮಯ್ಯ ಅವರು ಬೆಂಗಳೂರಿಗೆ ಬಿಬಿಎಫ್ಪಿ ಕಮಿಷನರ್ ಆಗಿ ನೇಮಕ ಮಾಡ್ತಾರೆ. ಅಲ್ಲಿಗೂ ಕೂಡ ಅವರು ಬಹಳ ಚೆಲ್ಲಬಿಡದೆ ಒಂದು ಕೆಲಸವನ್ನು ಮಾಡಿ ಎಲ್ಲರೂ ಜನಮನ್ನಣೆಗೆ ಪಾತ್ರವಾಗಿ ಈಗೂ ಕೂಡ ನೀವು ಬಸ್ ಸ್ಟ್ಯಾಂಡ್ಗಳಲ್ಲಿ ನೋಡ್ತೀರಿ, ಬಸ್ ಸ್ಟಾಪ್ಗಳಿಂದ ಒಂದು ಸಿಟಿ ಬಸ್ ಸ್ಟಾಪ್ ಹೈಟೆಕ್ ಬೇರೆ ದೇಶದಲ್ಲಿ ಹೋಗಿ ಸ್ಟಡಿ ಮಾಡಿ ಮಾಡರ್ನ್ ಡಿಸೈನ್ ಮಾಡಿ ಬೆಂಗಳೂರಿನಲ್ಲಿ ಇಡೀ ಇರತಕ್ಕಂತ ಬೆಂಗಳೂರಿನಲ್ಲಿ ಒಂದು ಉತ್ತಮವಾದಂತಹ ಸಾರಿಗೆ ವ್ಯವಸ್ಥೆ ಆಗಬೇಕು ಅನ್ನೋ ನಿಟ್ಟೊಳಗೆ ಅವರು ಕೆಲಸವನ್ನು ಮಾಡ್ತಾರೆ. ಸೊ ಅದೇ ರೀತಿಯಾಗಿ ಕೆಲಸವನ್ನು ಮಾಡ್ತಾ ಮಾಡ್ತಾ ವಿವಿಧ ಸ್ಥಳದಲ್ಲಿ ಕೆಲಸವನ್ನು ಮಾಡ್ತಾ ಅವರು ಈಗ ಪ್ರಧಾನಮಂತ್ರಿ ಅವರು ಅವರಿಗೆ ರಿಟೈರ್ಮೆಂಟ್ ಸೇವೆಯಿಂದ ಆದರೂ ಕೂಡ ಅವರಿಗೆ ಒಂದು ಉನ್ನತವಾದಂತಹ ಸ್ಥಾನವನ್ನು ಕೊಟ್ಟು ಒಂದು ಡಬ್ಲ್ಯೂ ಪಾರ್ಮರ್ಸ್ ಅನ್ನುವಂತ ಒಂದು ಇದಕ್ಕ ಯೋಜನೆಯನ್ನು ಹಾಕಿಕೊಂಡು ದೇಶದಲ್ಲಿ ಇರ್ತಕ್ಕಂತ 722 ಆ ಒಂದು ಕೆಲಸವನ್ನು ಕಳೆದ 5 ವರ್ಷದಿಂದ ಮಾಡಿ ಮೊನ್ನೆ ತಾನೇ ಅದರ ರಿಪೋರ್ಟ್ ಅನ್ನ ಸಬ್ಮಿಟ್ ಮಾಡಿ ಅಂದ್ರೆ ಪ್ರತಿಯೊಬ್ಬ ರೈತರು ಆದಾಯ ಉತ್ಪಾದನೆ ಡಬಲ್ ಆಗಬೇಕು ಅನ್ನುವಂತ ಒಂದು ಸಂದೇಶವನ್ನ ಅವರು ಕೊಟ್ಟಿದ್ದಾರೆ. ಸೊ ಮತ್ತೊಂದು ಕೂಡ ಈಗ ಪ್ರಧಾನಮಂತ್ರಿ ಅವರ ಒಂದು ಕಾರ್ಯಾಲಯದಲ್ಲಿ ಸರ್ ಏನ್ ಕೆಲಸ ಮಾಡ್ತಾ ಇದ್ದಾರೆ, 10 ಹಲವಾರು ವಿಚಾರ ಸಂಕಿರಣಗಳು ಕಾರಾಗಾರಗಳು ಕಾರ್ಯಕ್ರಮಗಳಿಗೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ಅವ್ರ ಸ್ಪೀಚ್ ಅನ್ನ ಅವ್ರ ಭಾಷಣವನ್ನ ಕೇಳಿದ್ರೆ ನಿಜವಾಗಿ ನೀವು ಕುಡಿಕೆ ತಗೊಂಡಿರಿ. ಅಂತ ಒಂದು ಅಪಾರವಾದಂತ ಒಂದು ಜ್ಞಾನವನ್ನ ಹಂಚಿಕೊಂಡಂತವ್ರಿಗೆ ನಮ್ ಗುಮ್ಗೋಳ ಸರ್ ಅವರು ಮತ್ತು ಸಂಗಮ ಸರ್ ಅವರು ನಿಮಗೆ ಅವ್ರ ಒಂದು ಮಾರ್ಗದರ್ಶನವನ್ನ ಯಾಕಂದ್ರೆ ಎಫ್ಪಿಒಗಳ ಮೂಲಕವಾಗಿಯೂ ಕೂಡ ನೀವೆಲ್ಲರೂ ಎಂಪವರ್ ಆಗಿ ಮಾಡಬೇಕು, ರೈತರಿಗೆ ಆದಾಯ ಡಬಲ್ ಆಗಬೇಕು ಅನ್ನೋ ಒಂದು ಕನಸು ಕೂಡ ಅವ್ರಿಗೆ ಇರೋದ್ರಿಂದ ಈ ಒಂದು ಸಂದರ್ಭ ಇರತಕ್ಕಂತ ನೀವು 19 ಜಿಲ್ಲೆ ಸಿಇಒಗಳು ಕೂಡ ಸರ್ ಅವರು ಹೇಳಿದಂತ ಮಾರ್ಗದರ್ಶನ ಮಾಡಬೇಕು ಅಂತ ಹೇಳಿಬಿಟ್ಟು ಕಡಿಮೆ ಅವಧಿಯಲ್ಲಿ ಸರ್ ಅವರ ಪರಿಚಯ ಮಾಡಿಕೊಡೋದಕ್ಕೆ ಅವಕಾಶ ಕೊಟ್ಟಂತ ಗುಮ್ಗೋಳ ಸರ್ಗೆ, ಸಿಂಗಪ್ ಸರ್ಗೆ, ಮೇಡಮ್ ಅವ್ರಿಗೆ, ಮೇಡಮ್ ಅವರಿಗೆ, ಅಶ್ವಿನ್ ಸೆಟ್ಟರ್ ಅವರಿಗೆ ತಮ್ಮೆಲ್ಲ ಗೌರವಿಸ್ತಾ ಮಾತಾಡ್ತೀನಿ. ಧನ್ಯವಾದ ಬೆಳಿ ಅವರೇ. ಸರ್ ಸಂಗಪ್ಪ ಅವರು ಒಂದು 2 ನಿಮಿಷದಲ್ಲಿ ಈ ಎಫ್ಪಿಒ ಪ್ರೊಫೈಲ್ ಹೇಳ್ತಾರೆ ಸರ್, ಆಮೇಲೆ ತಮ್ಮ ಸರ್ ನಮಸ್ತೆ ಸರ್, ನಾನು ಸಂಗಪ್ಪ, ಭಾರತೀಯ ಸಂವಿಧಾನ ಸಂಶೋಧನಾ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ, ಡಾಕ್ಟರ್ ವಿಲಾಸ್ ಪ್ರೊಫೆಸರ್ರಲ್ಲಿ. ಸರ್ ಇದರವರೆಗೆ ರೂಪಿಸಿರುವ ನೀತಿ ಎಫ್ಪಿಒದಿಂದ ಏನ ಫಾರ್ಮರ್ಸ್ ಇನ್ ಡಬ್ಲಿಂಗ್ ಇನ್ಕಮ್ ಮಾಡ್ಬೇಕಿತ್ತು ಸರ್, ಅದರಿಂದ ನಾವು ಚಲ ಬಿಡದೆ ನಮ್ಮ ಇನ್ಸ್ಟಿಟ್ಯೂಟ್ ಅಂದ್ರೆ ಐಎಂಆರ್ ಸಿಬಿಪಿ ಆಗಿ ಎಂಪ್ಯಾನಲ್ ಆಗಿದೆ ಸರ್, ಎಸ್ಎಫ್ಎಸ್ಸಿ, ನಬಾರ್ಡ್, ಆಮೇಲೆ ಎನ್ಸಿಡಿಸಿ, ಆಮೇಲೆ ವಾಟರ್ ಶೆಡ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಕರ್ನಾಟಕ, ಇವೆಲ್ಲ ಇಂಪ್ಲಿಮೆಂಟಿಂಗ್ ಏಜೆನ್ಸೀಸ್. ಸೊ ಎಫ್ಪಿಒ ಫಾರ್ಮೇಷನ್, ಪ್ರಮೋಷನ್ ಅಂಡ್ ಇನ್ಕ್ಯುಬೇಷನ್ ಸಲುವಾಗಿ ನಮ್ದು ಐಎಂಆರ್ ಸಿರಿಧಾನ್ಯಗಳಿಗೋಸ್ಕರ ಎಕ್ಸ್ಕ್ಲೂಸಿವ್ ಆಗಿ ಸಿಬಿಪಿ ಆಗಿ ಎಂಪ್ಯಾನಲ್ ಆಗಿದೆ. ಸೊ ಇದರಲ್ಲಿ ಈ ವರ್ಷಕ್ಕೆ ನಾವು ಸರ್ ಟೋಟಲ್ 25 ಎಫ್ಪಿಒ ನ ಫಾರ್ಮೇಷನ್ ಮಾಡ್ತಾ ಇದೀವಿ. ಈಗಾಗಲೇ ಕರ್ನಾಟಕದಲ್ಲಿ 19 ಎಫ್ಪಿಒ ಫಾರ್ಮೇಷನ್ ಅಂಡ್ ಇನ್ಕ್ಯುಬೇಷನ್ ಮಾಡಕ್ ನಾವು ರೆಡಿ ಮಾಡ್ಕೊಂಡಿದೀವಿ. ಸೊ ಅದ್ರ ಅದೇಗೋಸ್ಕರ ಇಲ್ಲಿ ಸರ್ 4 ದಿವಸದ ನಾವು ಇಲ್ಲಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಸುಬ್ರಹ್ಮಣ್ಯ ಸರ್ ಆಮೇಲೆ ಮ್ಯಾನೇಜಿಂದ ಸಹಕಾರದಿಂದ. ಸೊ ಇದರಲ್ಲಿ ಟೋಟಲ್ ಆಗಿ 19 ಎಫ್ಪಿಒಗಳ ಸಿಇಒ, ಟೆಕ್ನಿಕಲ್ ಅಸಿಸ್ಟೆಂಟ್, ಅಕೌಂಟೆಂಟ್ಸ್ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಸರ್. ಸೊ ಇದನ್ನ ಕಂಪ್ಲೀಟ್ ಆಗಿ ಸಿರಿಧಾನ್ಯ ಅಲ್ಲದೆ ಸೊ ಬೇರೆ ಧಾನ್ಯಗಳಿಗೂ ಕೂಡ ನಾವು ಇಲ್ಲಿ ಪ್ರೋತ್ಸಾಹ ಕೊಟ್ಟು ಕಂಪ್ಲೀಟ್ ಆಗಿ ರೈತರನ್ನ ಆಲ್ರೆಡಿ ಸರ್ ಇಕ್ವಿಟಿ ಗ್ರ್ಯಾಂಟ್ ಕೂಡ ಅಪ್ಲಿಕೇಶನ್ ಎಲ್ಲ ಹಾಕಿದೀವಿ. ಆಮೇಲೆ ಸ್ವಲ್ಪ ಎಫ್ಪಿಒಸ್ ಅಗ್ರಿಕಲ್ಚರ್ ಇನ್ಫ್ರಾಸ್ಟ್ರಕ್ಚರ್ ಫಂಡ್ ಅನ್ನು ಕೂಡ ನಾವು ಅಪ್ಲಿಕೇಶನ್ ಹಾಕ್ಸ್ತಾ ಇದೀವಿ. ಸೊ ಈ ತರ ನೀವೇನ್ ನೀತಿ ರೂಪಿಸ್ತಾ ಇದ್ದೀರಾ ಅಲ್ಲಿ ಕೇಂದ್ರ ಸರ್ಕಾರದ ಮುಖಾಂತರ ಅವೆಲ್ಲ ನೀತಿಯನ್ನ ಇಲ್ಲಿ ಅಳವಡಿಸಿಕೊಂಡು ರೈತರ ಬಗ್ಗೆ ರೈತ ಎಫ್ಪಿಒಸ್ ಬಗ್ಗೆ ಹೇಳಿಕೆ ಹೇಳಿ ನಾವು ಕಾರ್ಯನಿರ್ವಹಿಸ್ತಾ ಇದೆ ಸರ್. ಸೊ ಇವಾಗ ಆಲ್ಮೋಸ್ಟ್ ಎಲ್ಲಾ ಸಿಇಒಸ್ ಗಳು ನಿಮ್ದು ಅಡ್ರೆಸ್ ನ ಕೇಳಿ ಸೊ ಅವರು ಕೂಡ ಒಂದು ಚಲ ಬೀಳದೆ ಕೆಲಸ ಮಾಡಿ ಎಫ್ಪಿಒ ನ ಒಂದು ಸಸ್ಟೈನಬಿಲಿಟಿಗೋಸ್ಕರ ಕೆಲಸ ಮಾಡ್ಬೇಕಂತ ಅನ್ಕೊಂಡು ನಿಮ್ಮ ಅಡ್ರೆಸ್ ಗೋಸ್ಕರ ಕಾಯ್ತಾ ಇದ್ದಾರೆ ಸರ್. ಸೊ ಮತ್ತೊಮ್ಮೆ ನಿಮ್ಗೆ ಸ್ವಾಗತ ಸರ್ ಕಾರ್ಯಕ್ರಮ. ಸರ್ ತಾವು ಮಾರ್ಗದರ್ಶನ ಮಾಡಬೇಕಾಗಿ ಕೋರ್ಕೋತಿದ್ದೆ ಸರ್. ಧನ್ಯವಾದ ಎಲ್ಲರಿಗೂ. ಡಾಕ್ಟರ್ ಕುಂಬಳ್ಳಿಯವರೇ, ಡಾಕ್ಟರ್ ಸಂಗಪ್ಪ ಅವರೇ, ಮೇಡಮ್ ಲಕ್ಷ್ಮಿ ಅವರೇ, ಎಲ್ಲರೂ ನೀವು ಪರಿಚಯ ಇದ್ದಂಥವರೇ, ಎಲ್ಲರಿಗೂ ಧನ್ಯವಾದ. ಮತ್ತು ಇಲ್ಲಿ ಎಲ್ಲ ವಿವಿಧ ಕರ್ನಾಟಕ ರಾಜ್ಯದ ಭಾಗಗಳಿಂದ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್,
ರೈತ ಸಮೂಹಗಳಿಂದ ಬಂದಂತ ಎಲ್ಲ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಇಲ್ಲಿ ಎಲ್ಲ ಅತಿಥಿಗಳಿಗೆ ಎಲ್ಲರಿಗೂ ನಮಸ್ಕಾರ ಇವತ್ತು ನಾಲ್ಕು ದಿನಗಳ ತರಬೇತಿಯನ್ನು ತಾವು ಆರಂಭ ಮಾಡ್ತಾ ಇದ್ದೀರಾ ಇದರಲ್ಲಿ ಅನೇಕ ಸಂಸ್ಥೆಗಳು ಒಡಗೂಡಿ ಈ ತಾಲೀಮನ್ನು ನೆರವೇರಿಸ್ತಾ ಇದ್ದಾರೆ ಇದರಲ್ಲಿ ಮ್ಯಾನೇಜ್ ಇದೆ IIMR ಇದೆ ಜೊತೆಗೆ ಧಾರವಾಡ ಕೃಷಿ ವಿಶ್ವವಿದ್ಯಾಲಯ ಇದೆ ಅಂದರೆ ಈ ಮೂವರು ಆಗಲೇ ತಮ್ಮ ಸೇರುವಿಕೆಯಿಂದ ಒಡಗೂಡಿ ಕೆಲಸ ಮಾಡಬೇಕಾದಂತಹ ಅವಶ್ಯಕತೆ ಏನು ಅನ್ನೋದನ್ನು ನಿಮಗೆ ತಿಳಿಸ್ತಾ ಇದ್ದಾರೆ ಇವರೆಲ್ಲರ ಜೊತೆಗೆ ವಿವಿಧ ಸಂಸ್ಥೆಗಳು ಕೂಡ ಇವೆ ನೆಬಾಡ್ ಇದೆ ಕೃಷಿ ಇಲಾಖೆ ಇದೆ ಇನ್ನುಳಿದಂತಹ ಸಂಸ್ಥೆಗಳು ಇವೆ ಇದರರ್ಥ ಏನು ಈ ನಾಲ್ಕು ದಿನಗಳ ಒಂದು ತರಬೇತಿಯನ್ನ ನೆರವೇರಿಸಲಿಕ್ಕೆ ಅನೇಕ ಸಂಘ ಸಂಸ್ಥೆಗಳು ಹೇಳ್ತಾ ಇದ್ದಾನ ಸರ್ ಕೇಳಿಸ್ತಾ ಸರ್ ಕೇಳಿಸ್ತಾ ಇದೆ ಸರ್ ಯಾರು ಮಧ್ಯದಲ್ಲಿ ಬಂದ್ರು ಸೌಂಡ್ ಬರ್ತಾ ಇಲ್ಲ ಸರ್ ಸೌಂಡ್ ಬರ್ತಾ ಇಲ್ಲ ಹೌದು ಸರ್ ಬರ್ತಾ ಇಲ್ಲ ನಿಮ್ಮಲ್ಲಿ ಏನೋ ಪ್ರಾಬ್ಲಮ್ ಇರ್ಬೋದು ಇವ್ರೆ ಉಳಿದವ್ರು ಕೇಳ್ತಾ ಕೇಳಿ ಬೇರೆಯವ್ರಿಗೆ ಕೇಳ್ತಾ ಇದ್ದಾನ ಹಾ ಬೇರೆಯವ್ರಿಗೆಲ್ಲ ಕೇಳ್ತಾ ಇದೆ ಸರ್ ದಯವಿಟ್ಟು ತಾವು ಮುಂದೆ ನಾನು ಹೇಳ್ತಾ ಇದ್ದೆ ಅನೇಕ ಸಂಘ ಸಂಸ್ಥೆಗಳು ಸೇರಿ ಒಂದು ತಾಲೀಮನ್ನ ನೆರವೇರಿಸಲಿಕ್ಕೆ ಈ ಕಾರ್ಯಾಗಾರವನ್ನ ಕೈಗೊಂಡಿದ್ದಾರೆ ಅವರೆಲ್ಲರೂ ನಿಮ್ ಜೊತೆನೆ ಇರ್ತಾರೆ ಇದರ ಅರ್ಥ ಏನು ಮೊದಲನೇ ಪಾಠ ನಾವು ಇದರಿಂದ ಕಲಿತುಕೊಳ್ಳುವುದು ಯಾವುದೇ ಒಂದು ಕೆಲಸ ನೆರವೇರಿಸಲಿಕ್ಕೆ ಒಂದೇ ವ್ಯಕ್ತಿ ಒಬ್ಬನೇ ವ್ಯಕ್ತಿ ಅಥವಾ ಒಂದೇ ಸಂಸ್ಥೆ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಸಾಧ್ಯವಾಗಲಿಕ್ಕಿಲ್ಲ ಬೇರೆ ಬೇರೆ ವ್ಯಕ್ತಿ ಬೇರೆ ಬೇರೆ ಸಂಸ್ಥೆಗಳು ಬೇರೆ ಬೇರೆ ತೆರನಾದಂತಹ ವಿಶೇಷೀಯತೆಯನ್ನು ಹೊಂದಿರ್ತವೆ ಆದರೆ ಒಂದು ಕಾರ್ಯವನ್ನು ಸಫಲವಾಗಿ ಮಾಡಬೇಕು ಅಂತಂದರೆ ಎಲ್ಲ ತೆರನಾದಂತಹ ಸವಲತ್ತುಗಳು ಅವಶ್ಯಕತೆಗಳು ಬೇಕೇ ಬೇಕಾಗ್ತವೆ ಆ ದೃಷ್ಟಿಯಿಂದ ಇವತ್ತು ನಿಮ್ಮ ತಾಲೀಮು ಈ ಒಂದು ಹಿನ್ನೆಲೆಯಲ್ಲಿ ಆರಂಭ ಆಗ್ತಾ ಇದೆ ಅದನ್ನ ತಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಇದರ ಮುಖ್ಯತೆ ಏನು ನೀವೆಲ್ಲರೂ ಈಗ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ಸ್ ರೈತರ ಸಾಮೂಹಿಕ ಸಂಘಟನೆಗಳನ್ನ ಮಾಡಿಕೊಂಡು ಅದರ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಸಿಇಒ ಆಗಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಆಗಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್ ಹಲೋ ಕೇಳಿಸ್ತಾ ಇಲ್ಲ ಸರ್ ಬಂದಿದ್ದೀರಾ ಕೇಳಿಸ್ತಾ ಇಲ್ಲ ಸರ್ ವಾಯ್ಸ್ ಬ್ರೇಕ್ ಹೇಳ್ತಾ ಇಲ್ವಾ ನೀವೆಲ್ಲ ಎಲ್ಲ ಒಂದೇ ಜಾಗದಲ್ಲಿ ಕೂತಿರಾ ಬೇರೆ ಬೇರೆ ಜಾಗದಲ್ಲಿ ಕೂತಿರಾ ಸರ್ ಐ ರಿಕ್ವೆಸ್ಟ್ ಯು ಟು ಆಫ್ ದಿ ವಿಡಿಯೋ ಸರ್ ದ ಬ್ಯಾಂಡ್ ವಿತ್ ಇಸ್ ವೆರಿ ಲೋ ಸೋ ಇಫ್ ಯು ಕ್ಯಾನ್ ಆಫ್ ದಿ ವಿಡಿಯೋ ಕ್ಯಾನ್ ಹಿಯರ್ ಯು ಕ್ಲಿಯರ್ಲಿ ಸರ್ ಗುಡ್ ಮಾರ್ನಿಂಗ್ ಓಕೆ ಕೇಳ್ತಾ ಇದ್ದಲ್ವ ಈಗ ಎಲ್ರಿಗೂ ಓಕೆ ಸರ್ ಟೊಣಪಿ ಸರ್ ಜಾಯ್ನ್ ಆಗಿದ್ದಾರೆ ಸರ್ ವೆಲ್ಕಮ್ ಸರ್ ಟೊಣಪಿ ಸರ್ ಗುಡ್ ಮಾರ್ನಿಂಗ್ ಥ್ಯಾಂಕ್ ಯು ಎಸ್ ಸರ್
ಹಾ ಸರ್ ಮಾಡಿ ಸರ್. ಹಾ ಸರ್ ಓಕೆ ಸರಿ. ಈಗ ಮೊದಲು ಈ ಎಫ್ ಪಿ ಓದರ ಮುಖ್ಯ ಅವಶ್ಯಕತೆ ಏನಿತ್ತು ಅಂತ ತಿಳ್ಕೊಳ್ಳೋಣ. ಇವೇನು ವಸ್ತುವಿನಲ್ಲ, ನಮ್ಮ ದೇಶದಲ್ಲಿನೇ ಎಷ್ಟೋ ವರ್ಷಗಳಿಂದ ಸಹಕಾರಿ ಸಂಘಗಳಿವೆ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವೆ, ಕೃಷಿಯಲ್ಲಿವೆ, ಮತ್ತು ಇನ್ನುಳಿದಂತಹ ಕೃಷಿಯೇತರ ಚಟುವಟಿಕೆಗಳಲ್ಲಿಯೂ ಕೂಡ ಅನೇಕ ಸಂಘ ಸಂಸ್ಥೆಗಳು ನಮ್ಮ ಭಾರತ ದೇಶದಲ್ಲಿ ಸುಮಾರು 100 ವರ್ಷದಿಂದ ಇವೆ. ಅದಕ್ಕಿಂತ ದೊಡ್ಡ ಉದಾಹರಣೆ ಅಂತಂದ್ರೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್. ಕ್ಷೀರ ಕ್ರಾಂತಿ ಏನಾಯ್ತು ಗುಜರಾತ್ನಿಂದ ಆರಂಭವಾಗಿ, ಅದಕ್ಕೆ ಕಾರಣೀಭೂತರಾದಂತಹ ಪಟೇಲ್ ಅವರು ಮತ್ತು ಡಾಕ್ಟರ್ ಕುರಿಯನ್, ಇವರಿಬ್ಬರು ಒಗ್ಗೂಡಿ ಆ ಕ್ಷೀರ ಕ್ರಾಂತಿಗೆ ಒಂದು ನಾಂದಿಯನ್ನು ಹಾಡಿದರು. ಸಾರಿ ಓಕೆ. ಆಮೇಲೆ ಆ ಒಂದು ಸಂಸ್ಥೆ ಆರಂಭ ಆಗಬೇಕಾದ್ರೆ ಅನೇಕ ಕಷ್ಟ ಕಾರ್ಪಣ್ಯಗಳನ್ನು ಅವರು ಅನುಭವಿಸಬೇಕಾಯ್ತು. ಇದನ್ನ ಅರ್ಥ ಮಾಡಿಕೊಳ್ಳಿ, 1946 ಅಂದರೆ ನಮ್ಮ ದೇಶ ಸ್ವಾತಂತ್ರ್ಯವನ್ನು ಹೊಂದುವುದಕ್ಕಿಂತ ಮುಂಚೆನೇ ಈ ಒಂದು ಸಂಘಟನೆ ಆರಂಭ ಆಯಿತು. ಗುಜರಾತ್ ರಾಜ್ಯದ ಖೈರಾ ಎಂಬ ಜಿಲ್ಲೆ, ಆ ಜಿಲ್ಲೆಯಲ್ಲಿ ಅನೇಕ ರೈತರು ಎಮ್ಮೆ ಸಾಕ್ತಾ ಇದ್ರು, ಕೆಲವರು ಹಸು ಕೂಡ ಸಾಕ್ತಾ ಇದ್ರು. ಅವರು ಏನು ಹಾಲು ಮಾರಾಟ ಮಾಡ್ತಾ ಇದ್ರು, ಆ ಹಾಲು ಮಾರಾಟವನ್ನ ಒಬ್ಬ ಒಂದು ಒಂದು ಕಂಪನಿಗೆ ಮಾರಾಟ ಮಾಡಬೇಕು ಅನ್ನುವ ಆದೇಶವನ್ನ ಆಗಿನ ಬ್ರಿಟಿಷ್ ಸರ್ಕಾರ ಹೊರಡಿಸುತ್ತೆ. ಬ್ರಿಟಿಷ್ ವಸಾಹತು ಏನು ಮುಂಬೈ ನಗರದಲ್ಲಿತ್ತು ಆ ಸಮಯದಲ್ಲಿ, ಆ ಜನರಿಗೆ ಬೇಕಾದಂತಹ ಹಾಲನ್ನ ಒದಗಿಸಲಿಕ್ಕೆ ಒಬ್ಬ ಕಮಿಷನರ್, ಆನಿಮಲ್ ಹಸ್ಬೆಂಡ್ರಿ ಕಮಿಷನರ್, ಮಿಲ್ಕ್ ಕಮಿಷನರ್ ಅಂತ ನಿಯುಕ್ತಿ ಮಾಡಿದರು. ಈ ಮಿಲ್ಕ್ ಕಮಿಷನರ್ ಇದ್ರು ಬ್ರಿಟಿಷ್ ಅಧಿಕಾರಿ, ಅವರು ಒಂದು ಪಾಲ್ಸನ್ ಅನ್ನುವಂಥ ಸಂಸ್ಥೆಗೇನೆ ನೀವು ಮಾರಾಟ ಮಾಡಬೇಕು ಅಂತ ಆದೇಶ ಹೊರಡಿಸ್ತಾರೆ. ಯಾವಾಗ ಇಂಥ ಒಂದು ವಸಾಹತು ಅಂದರೆ ಮೊನಪುಲಿ ಸೃಷ್ಟಿ ಆಯಿತು, ಆ ಪಾಲ್ಸನ್ ಏನು ಬೆಲೆ ಕೊಡ್ತಾನೋ ಆ ಬೆಲೆಗೇನೆ ಮಾರಾಟ ಮಾಡಬೇಕು. ಆ ಕ್ಷೀರ, ಅವತ್ತಿನ ಕ್ಷೀರ ಅದು ಒಳ್ಳೆಯ ಗುಣಮಟ್ಟ ಹೊಂದಿಲ್ಲ ಅಂತಂದರೆ ಅದಕ್ಕೆ ಬೆಲೆ ಕೂಡ ಕಡಿಮೆ ಆಗ್ತಾ ಇತ್ತು. ಅಂದರೆ ರೈತರು ಒಂದೇ ಕಂಪ್ನಿಯ ಒಂದೇ ಖರೀದಿದಾರನ ಕಪಿಮುಷ್ಟಿಯಲ್ಲಿ ಬರುವಂತಾಯ್ತು. ಅವರೆಲ್ಲರೂ ಸೇರಿಕೊಂಡು ಅದೇ ಜಿಲ್ಲೆಯ ಮತ್ತು ದೇಶದ ಹಿರಿಯರಾದಂತಹ ಸರ್ದಾರ್ ಪಟೇಲ್ ಹತ್ರ ಹೋದರು. ಸರ್ದಾರ್ ಪಟೇಲ್ ಅವರ ಊರು ಈಗಿನ ಆನಂದ ನಿಧಿಯಲ್ಲಿ ಹೆಡ್ ಕ್ವಾರ್ಟರ್ ಇದೆ, ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡದ್ದು. ಆ ಅಲ್ಲಿಂದ ಒಂದು 10 ಕಿಲೋಮೀಟರ್ ದೂರ ಅವ್ರ ಊರಿದೆ, ಹಳ್ಳಿ ಇದೆ. ಅವಾಗ ಅವಾಗ ಬರ್ತಾ ಇದ್ರು. ಅವಾಗ ಆನಂದ ಏನಿದೆ ಅದು ಖೈರಾ ಜಿಲ್ಲೆಯಲ್ಲಿ ಇತ್ತು, ಇವತ್ತು 2 ಜಿಲ್ಲೆಗಳಾಗಿವೆ. ಅವಾಗ ಬಂದಾಗ ಎಲ್ಲ ರೈತರು ಭೇಟಿಯಾಗಿ ಸರ್ದಾರ್ಗೆ ಹೇಳಿದ್ರು, ಸರ್ದಾರ್ ನಮಗೆ ಒಳ್ಳೆಯ ಬೆಲೆ ಸಿಗ್ತಾ ಇಲ್ಲ, ನಮಗೆ ಬಹಳ ಮೋಸ ಆಗ್ತಾ ಇದೆ. ಆವಾಗ ಸರ್ದಾರ್ ಪಟೇಲ್ ಹೇಳಿದ್ರು, ನೀವೆಲ್ಲರೂ ಒಪ್ಕೊಂಡ್ರೆ, ನಾನು ಹೇಳ್ದಂತೆ ಮಾತು ಕೇಳಿಗೆ ಒಪ್ಕೊಂಡ್ರೆ ನಿಮ್ಗೆ ನಾನು ಸಹಾಯ ಮಾಡ್ತೀನಿ ಅಂತ ಅಂದರು. ಅವ್ರು ಆಗಲಿ ನೀವೇನು ಹೇಳ್ತಾರೋ ಅದೇ ನಮಗೆ ಆದೇಶ ಅಂತಂದರು. ಸರ್ದಾರ್ ಪಟೇಲ್ ಆಮೇಲೆ ಅಂದರು, ಮುರಾರಿ ದೇಸಾಯಿ ನಮ್ಮ ಪಕ್ಷದ ಜನರಲ್ ಸೆಕ್ರೆಟರಿ ಇದ್ದಾರೆ, ಅವ್ರನ್ನ ನಿಮ್ಮ ಹತ್ರ ಕಳಿಸ್ತೀನಿ, ಅವರು ನಿಮಗೆ ಏನು ಮಾಡಬೇಕು ಅನ್ನೋದನ್ನು ತಿಳಿಸ್ತಾರೆ ಅಂತ. ನಂತರ ಮುರಾರ್ಜಿ ದೇಸಾಯಿ ಅವರು ಬಂದರು, ಖೈರಾ ಜಿಲ್ಲೆಯ ಅನೇಕ ಭಾಗಗಳಿಗೆ ಪ್ರವಾಸ ಕೈಗೊಂಡು ರೈತರಿಗೆ ಹೇಳಿದರು, ನೀವೆಲ್ಲರೂ ಸಹಕಾರಿ ಸಂಘಗಳನ್ನು ಗುಂಪುಗಳನ್ನು ಮಾಡಿಕೊಳ್ಬೇಕು, ಕೇವಲ ಈ ಕ್ಷೀರ ಇದನ್ನ ಸಂಗ್ರಹ ಮಾಡಿ ಮಾರಾಟ ಮಾಡುವಂಥ ಒಂದು ಸಹಕಾರಿ ಸಂಘಗಳನ್ನು ಮಾಡೋಣ ಅಂತ. ಅವರು
ಕಷ್ಟಪಡಬೇಕಾಯ್ತು, ಅಷ್ಟೇನು ಸಹಜ ಆಗ್ಲಿಲ್ಲ. ಯಾಕಂದ್ರೆ ರೈತರಿಗೆ ಇದೆಲ್ಲ ಗೊತ್ತಿರ್ಲಿಲ್ಲ. ಅವಾಗ ಬಹಳ ಕಷ್ಟಪಟ್ಟು 5 ಸಂಘಗಳನ್ನ ರಿಜಿಸ್ಟರ್ ಮಾಡಲಿಕ್ಕೆ ಸಕ್ಷಮರಾದರು ಮುರಾಜ ದೇಸಾಯಿ ಅವರು. ಅದರ ಜೊತೆಗೆ ಜಿಲ್ಲಾ ಸಂಘಗಳು ಮಿಲ್ಕ್ ಯೂನಿಯನ್ ಮಾಡಬೇಕಾಗಿತ್ತಲ್ಲ, ಜಿಲ್ಲಾ ಸಂಘಗಳು ಮಾಡಬೇಕಾಗಿತ್ತು, ಅದಕ್ಕೂ ಅದನ್ನು ಕೂಡ ರಿಜಿಸ್ಟರ್ ಮಾಡಿದರು. ಅದಕ್ಕೆ ಒಬ್ಬ ಅಧ್ಯಕ್ಷರು ಬೇಕಾಗಿದ್ರು. ಈ ಅಧ್ಯಕ್ಷರನ್ನ ಎಂಥ ವ್ಯಕ್ತಿ ಇರಬೇಕು ಅನ್ನೋದು ಬಹಳ ಮುಖ್ಯ. ಅದನ್ನೇ ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ರಿ, ಎಂಥ ವ್ಯಕ್ತಿ ಅಧ್ಯಕ್ಷನಾಗಬೇಕು. ಈ ಅಧ್ಯಕ್ಷ ಇವರು ಒಮ್ಮೆ ಒಂದು ಸಭೆ ಮಾಡಬೇಕಾದ್ರೆ ಅಲ್ಲಿ ಪಟೇಲ್ ಅಂತ ಇದ್ರು, ಪೂರ್ತಿ ಹೆಸರು ಬೇಗ ನನಗೆ ಬರ್ತಾ ಇಲ್ಲ ಈಗ. ಅವ್ರು ಹೇಳಿದ್ರು, ಪಟೇಲ್ ನೀನೇ ಈ ಜಿಲ್ಲಾ ಸಂಘದ ಅಧ್ಯಕ್ಷನಾಗಬೇಕು ಅಂತ ಹೇಳಿದ್ರು. ಆ ವ್ಯಕ್ತಿ ಹೇಳಿದ, ಇಲ್ಲ ಸರ್ ನನಗೆ ಆಗ ಮಾಡ್ಲಿಕ್ಕೆ ಆಗಲ್ಲ, ನಾನು ಅವನೊಬ್ಬ ಈ ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸುವಂತಹ ವ್ಯಕ್ತಿ, 4 ಸಲ ಜೈಲಿಗೆ ಹೋಗಿ ಬಂದಿದ್ದ, ಆಗಲೇ ಆಗ್ತಾನೆ ಜೈಲಿನಿಂದ ಬಿಡುಗಡೆ ಮಾಡಿದ್ರು. ಅವನು ಹೇಳಿದ, ನಾನು ಇತ್ತೀಚೆಗೆ ಜೈಲಿನಿಂದ ಹೊರಗೆ ಬಂದಿದ್ದೀನಿ, ಇದನ್ನ ಈ ಒಂದು ಭಾರವನ್ನು ಹೇಗೆ ಕೈಗೊಳ್ಳಿ ನನಗೆ ಆಗಲ್ಲ ಅಂತಂದ್ಬಿಟ್ಟ. ಆದ್ರೆ ಮುರಾರ್ಜಿ ದೇಸಾಯಿ ಬಿಡಲಿಲ್ಲ. ಅವ್ರು ಹೇಳಿದ್ರು, ನೀನೇ ಒಂದು ಇದಕ್ಕೆ ಸೂಕ್ತವಾದ ವ್ಯಕ್ತಿ. ಅವ್ರಿಗೆ ಗೊತ್ತಿತ್ತು ಇವನು ಕಠೋರವಾದಂತಹ ನಿಷ್ಠುರವಾದಂತಹ ಸತ್ಯಕ್ಕೆ ಬೆಲೆ ಕೊಡುವಂತಹ ಪ್ರಾಮಾಣಿಕವಾದಂತಹ ವ್ಯಕ್ತಿ. ಅದಕ್ಕೆ ಒತ್ತಾಯ ಮಾಡಿ ಅವನನ್ನ ಮನವೊಲಿಸಿ ಆ ಜಿಲ್ಲಾ ಸಂಘದ ಅಧ್ಯಕ್ಷನಾಗಿ ಅವರು ನೇಮಕ ಮಾಡಿದರು. ಮೊದಲನೇ ಪಾಠ ಇದರಿಂದ ಏನು, ಯಾರು ಅಧ್ಯಕ್ಷರಾಗ್ತಾರೋ ಆ ಅಧ್ಯಕ್ಷ ತನ್ನ ಸ್ವಂತ ಹಿತಾಸಕ್ತಿಯನ್ನ ಮೀರಿ ಒಂದು ಸಂಘ ಸಂಘಟನೆ ಸಂಸ್ಥೆ ಗ್ರಾಮ ಊರು ಅವುಗಳಿಗೆ ಜವಾಬ್ದಾರಿಯುತವಾದಂತಹ ಚಟುವಟಿಕೆಗಳನ್ನ ಅವನು ಪ್ರದರ್ಶನ ಮಾಡಬೇಕಾಗತ್ತೆ. ಇದು ಬಹಳ ಮುಖ್ಯವಾದದ್ದು. ಮೊದಲನೇದು ಅಂತ ವ್ಯಕ್ತಿಯನ್ನ ಅವರು ನೇಮಿಸಿದರು. ಈಗ ಈ ಪಟೇಲ್ ಅವರು 1946 ಕಾರ್ಯ ಆರಂಭ ಮಾಡಿದ್ರು. ಆಮೇಲೆ ಈ ಸಂಘಟನೆಗಳಿವೆ, 5 ಗ್ರಾಮ ಸಂಘಟನೆಗಳಿವೆ. ಅವರೆಲ್ಲರೂ ಈಗ ಅವರಿಗೆ ಒಂದು ಶಕ್ತಿ ಬಂತು. ಅವರು ಆ ಪಾಲ್ಸನ್ ಕಂಪ್ನಿ ಹೇಳ್ತಾರೆ, ನಾವು ನಾಳೆಯಿಂದ ನಿಮ್ಗೆ ನಮ್ಮ ಹಾಲನ್ನ ಕೊಡೋದಿಲ್ಲ, ನಮ್ಗೆ ಇಷ್ಟು ಬೆಲೆ ಕೊಟ್ರೆ ಮಾತ್ರ ನಾವು ಕೊಡ್ತೀವಿ. ಆ ಪಾಲ್ಸನ್ ಹೇಳಿದ್ರೆ ಇಸ್ಕೊಳ್ಲಿಕ್ಕೆ ಆಗಲ್ಲ, ಯಾಕಂದ್ರೆ ನಾನು ಇಲ್ಲಿ ಹಾಲನ್ನ ಖರೀದಿ ಮಾಡಿ ಅದನ್ನ ವಾಹನದ ಮುಖಾಂತರ ಮುಂಬೈಗೆ ಕಳಿಸ್ಬೇಕಾಗತ್ತೆ. ಈ ಆನಂದಿಂದ ಅಲ್ಲಿವರೆಗೆ 300 ಕಿಲೋಮೀಟರ್ ದೂರ ಇದೆ. ಆ 300 ಕಿಲೋಮೀಟರ್ ಅಲ್ಲಿ ನಾನು ಚಲಿಸಿ ಹೋಗ್ಬೇಕು ಅಂದ್ರೆ ಎಷ್ಟೋ ಹಾಲು ಮಧ್ಯದಲ್ಲಿ ಕೆಟ್ಟೋಗ್ಬಿಡುತ್ತೆ, ಹಾನಿ ಆಗುತ್ತೆ, ನನಗೆ ಇಸ್ಕೊಳ್ಲಿಕ್ಕೆ ಆಗಲ್ಲ. ಆಗ ಇವರೆಲ್ಲರೂ ಹೇಳಿದ್ರು, ನಿಮಗೆ ನಾವು ಕೇಳುವಂತ ಬೆಲೆ ಕೊಡ್ಲಿಕ್ಕೆ ಆಗಲಿಲ್ಲ ಅಂತಂದ್ರೆ ನಾವು ನಿಮಗೆ ಹಾಲು ಕೊಡೋದಿಲ್ಲ ಅಂಥೇಳಿ ಮರುದಿವಸದಿಂದ ಪ್ರತಿ ಬೆಳಗ್ಗೆ ಹಾಲನ್ನು ಅವರು ಬೇರೆ ಅವ್ರನ್ನ ಎಸಿತಾ ಇದ್ರು, ನಾನು ನಿಮಗೆ ಕೊಡೋದಿಲ್ಲ. 15 ಹೀಗೆ ಆಯಿತು, ಹಾಲು ಸಿಗಲಿಲ್ಲ. ಮುಂಬೈದಲ್ಲಿ ಇದ್ದಂಥ ಬ್ರಿಟಿಷ್ ಜನ ಏನಿದ್ರು ವಾಸ ಮಾಡ್ತಿದ್ರು, ಅವ್ರು ಯಾರಿಗೂ ಹಾಲೇ ಬರಲಿಲ್ಲ. ಅವ್ರ ಮೇಲೆ ಒಂದು ಒತ್ತಾಯ ಬಂದಂಗಾಯ್ತು. ಆವಾಗ ಆ ಮಿಲ್ಕ್ ಕಮಿಷನರ್ ಏನಿದ್ದ, ಆ ಮಿಲ್ಕ್ ಕಮಿಷನರ್ ಸ್ವತಃ ಅಲ್ಲಿ ಬಂದ್ಬಿಟ್ಟು ಇವ್ರ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಜಾಸ್ತಿ ಬೆಲೆ ಕೊಡ್ತೀವಿ ಇನ್ಮೇಲೆ ಅಂತ ಒಂದು ಒಪ್ಪಂದ ಆಯ್ತು. ಇದರ ಅರ್ಥ ಏನು, ಏಕತೆಯಲ್ಲಿ ಶಕ್ತಿ ಇದೆ, ಸಂಘಟನೆಯಲ್ಲಿ ಶಕ್ತಿ ಇದೆ. ಆ ಶಕ್ತಿಯ ಪ್ರದರ್ಶನ ಮೊದಲನೇ ಸಾರಿ ಆಯ್ತು. ಅದರ ಜೊತೆಗೆ ತಾವು ಕೂಡ ಒಂದು ಜಿಲ್ಲಾ ಸಂಘಟನೆ ಮಾಡಿಕೊಂಡ್ರು, ಜಿಲ್ಲಾ ಆದ್ಯಂತ ಒಂದು ಶಕ್ತಿ ಬರಲಿ, ನಾವೆಲ್ಲರೂ ಸೇರಿನೇ ಕೆಲಸ ಮಾಡೋಣ, ನಾವು ಸೇರಿನೇ ಹಾಲು ಉತ್ಪಾದನೆ ಮಾಡೋಣ, ನಾವು ಸೇರಿನೇ ಹಾಲು ಮಾರಾಟ ಮಾಡೋಣ ಅನ್ನೋ ಒಂದು ತಿಳುವಳಿಕೆ ಅವರಲ್ಲಿ ಆರಂಭ ಆಯಿತು. ಇದ್ರ ಹೇಳೋ ಉದ್ದೇಶ ಇಷ್ಟೇ, ಜನ ರೈತರಾಗಲಿ ಇನ್ನುಳಿದಂಥ ಬೇರೆ ಜನಾಂಗ ಬಡವರಾಗಿರ್ಬೋದು, ಗ್ರಾಮೀಣ ಪ್ರದೇಶದಲ್ಲಿದ್ದಂಥ ಜನ ಇರ್ಬೋದು, ಎಲ್ಲರೂ ನಿಶ್ಚಯವಾಗಿ ಒಂದು ಗೂಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ನಮ್ಮ ಜನ 1946 ತೋರಿಸಿದ್ದಾರೆ. ಅಷ್ಟೇ ಸಾಕಾ,
ಮುಂದಿನ ಪ್ರಶ್ನೆ, ಒಳ್ಳೆ ಅಧ್ಯಕ್ಷ ಸಿಕ್ಕ, ಜನ ಎಲ್ಲರೂ ಒಂದು ಒಂದಾದ್ರು, ಇಷ್ಟಾದ್ರೆ ತಾನಾಗಿ ಕೆಲಸ ಆಗುತ್ತಾ? ಇದು ಮುಂದಿನ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ನಾವೇ ಕೊಡ್ಲಿಕ್ಕೆ ಪ್ರಯತ್ನ ಮಾಡೋಣ. ಏನಾಯ್ತು, 46ರಲ್ಲಿ ಆರಂಭ ಆದಂತಹ ಈ ಸಂಘಟನೆ, ಈ ಜಿಲ್ಲಾ ಹಾಲು ಉತ್ಪಾದಕರ ಸಂಘ ಏನಿತ್ತು ಆನಂದ್ ನಗರದಲ್ಲಿ, ಅಲ್ಲಿ ಅವರ ಅಧ್ಯಕ್ಷ ಪಟೇಲ್ ಅವರು ನಾನು ಹೇಳಿದ ಬಹಳ ಪ್ರಾಮಾಣಿಕರು, ತುಂಬಾ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಆದ್ರೂ ಕೂಡ ಅವ್ರಿಗೆ ಅನೇಕ ಕಷ್ಟಗಳು ಬಂತು. ಮೊದಲನೇ ಕಷ್ಟ ಅಂದ್ರೆ ಏನು, ಈ ಹಾಲನ್ನ ಬೇರೆ ಬೇರೆ ಹಳ್ಳಿಗಳಿಂದ ಸಂಗ್ರಹ ಹೇಗೆ ಮಾಡೋದು? ಸಂಗ್ರಹ ಮಾಡಿ 100 ಕಿಲೋಮೀಟರು 150 ಕಿಲೋಮೀಟರು ಈ ಜಿಲ್ಲಾ ಕೇಂದ್ರ ಸ್ಥಳಕ್ಕೆ ಅದನ್ನ ಹೇಗೆ ಸಾಗಿಸ್ಬೇಕು? ಯಾಕಂದ್ರೆ ತಮ್ಮ ಹಾಲು ಅದನ್ನ ಸರಿಯಾಗಿ ನಾವು ಸಂಗ್ರಹ ಮಾಡಲಿಲ್ಲ ಅಂತಂದ್ರೆ 4 ಗಂಟೆ ಆದ ನಂತರ ಅದು ಕೆಟ್ಟೋಗ್ಬಿಡುತ್ತೆ. ಯಾಕಂದ್ರೆ ಪ್ರತಿಯೊಂದು ನಮ್ಮ ಕೃಷಿಯಲ್ಲಿದ್ದಂತಹ ಉತ್ಪಾದನೆ, ಅದು ಒಂದು ಕಾಳು ಇರಬಹುದು, ದ್ವಿದಳ ಧಾನ್ಯ ಇರಬಹುದು, ಹಣ್ಣು ಇರಬಹುದು, ಅದು ಯಾವುದೇ ತರಕಾರಿ ಇರಬಹುದು, ಹಾಲು ಇರಬಹುದು, ಮಾಂಸ ಇರಬಹುದು, ಇದೊಂದು ಜೀವಂತವಾದಂತಹ ವಸ್ತು. ಅದನ್ನ ನಾವು ಗಿಡದಿಂದ ಬೇರೆ ಮಾಡಿದ ತಕ್ಷಣ ಸಾಯೋದಿಲ್ಲ. ಅದು 1 ದಿವಸ 2 ದಿವಸ ಕೆಲವೊಂದು 1 ವರ್ಷ ಇರುತ್ತೆ, ವಾಸ ಆಗುತ್ತೆ. ಅದು 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 ಕೂಡ ಜೀವ ಹೊಂದಿದಂಥ ವಸ್ತು. ಆದರೆ ಹಾಲು ಬೇಗನೆ ಕೆಟ್ಟೋಗ್ಬಿಡುತ್ತೆ. ಈ ಎಲ್ಲ ಸಮಸ್ಯೆಗಳು ಉದ್ಭವ ಆಗ್ಲಿಕ್ಕೆ ಆರಂಭ ಆಯ್ತು. ಆಮೇಲೆ ಯಾವ ದಿವಸ ಜಾಸ್ತಿ ಹಾಲು ಸಂಗ್ರಹ ಆಗ್ತಿತ್ತು ಅದನ್ನ ಮಾರಾಟ ಮಾಡಲಿಕ್ಕೆ ಯಾವಾಗ ಸಾಧ್ಯ ಆಗ್ತಿರ್ಲೋ ಸಂಘಕ್ಕೆ, ಈ ಮಿಕ್ಕಿದಂತ ಹಾಲನ್ನ ಏನ್ ಮಾಡ್ಬೇಕು? ಅದು ಕೆಟ್ಟ ಹೋಗುತ್ತೆ, ಕೆಟ್ಟ ಹೋದ್ರೆ ಹಾನಿ ಆಗ್ತಾ ಇತ್ತು, ಆರ್ಥಿಕವಾಗಿ ಹಾನಿ ಆಗ್ತಾ ಇತ್ತು. ಈ ಎಲ್ಲ ಸಮಸ್ಯೆಗಳು ಆರಂಭವಾಗಿ ಆ ಸಂಘಕ್ಕೆ ಒಂದು ಔಪಚಾರಿಕವಾದಂತಹ ಅಡ್ವೈಸ್ ಸಲಹೆ ಬೇಕಾಗಿತ್ತು. ಅದೇ ಸಮಯದಲ್ಲಿ ನೋಡಿ ಎಂತ ಒಂದು ಒಂದು ಪವಿತ್ರವಾದಂತಹ ಘಟನೆ ಆಯ್ತು ಅಂತಂದ್ರೆ, ಅದೇ ಸಮಯದಲ್ಲಿ ಅಂದ್ರೆ 1949 3 ವರ್ಷ ಆಗ್ಲೇ ಆಗಿತ್ತು ಈ ಸಂಘಕ್ಕೆ. 1949ರಲ್ಲಿ ಡಾಕ್ಟರ್ ಕುರಿಯನ್ ಅನ್ನುವಂತ ಈಗ ಎಲ್ಲ ಪ್ರಸಿದ್ಧವಾದ ವ್ಯಕ್ತಿ, ಅವಾಗೊಬ್ಬ ಯುವಕ ಅಮೇರಿಕ ದೇಶದಲ್ಲಿ ಡೇರಿ ಟೆಕ್ನಾಲಜಿನ ಓದ್ಕೊಂಡು ಅವನನ್ನ ಈ ಆನಂದ್ ನಗರಕ್ಕೆ, ಅಲ್ಲಿ ಒಂದು ಕ್ರೀಮರಿ ಅನ್ನುವಂತಹ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಇತ್ತು, ಚಿಕ್ಕ ಪ್ರೊಸೆಸಿಂಗ್ ಪ್ಲಾಂಟ್ ಇತ್ತು, ಅದಕ್ಕೆ ಮ್ಯಾನೇಜರ್ ಆಗಿ ಅಲ್ಲಿ ಅವನಿಗೆ ಟ್ರಾನ್ಸ್ಫರ್ ಆಗಿ ಪೋಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ಭಾರತ ಸರ್ಕಾರದ ಸಹಾಯದಿಂದ ಅಮೆರಿಕ ದೇಶಕ್ಕೆ ಹೋಗಿ ಅಲ್ಲಿ ಡೇರಿ ಟೆಕ್ನಾಲಜಿ ಕಲ್ತ್ಕೊಂಡು ಮರಳಿ ನಮ್ಮ ತಾಯ್ನಾಡಿಗೆ ಬಂದ ನಂತರ ಡಾಕ್ಟರ್ ಕುರಿಯನ್ ಅವರನ್ನ ಆನಂದ್ ನಗರಕ್ಕೆ ಪೋಸ್ಟಿಂಗ್ ಮಾಡಿರ್ತಾರೆ. ಅದು NDRI, ನ್ಯಾಷನಲ್ ಡೇರಿ ರಿಸರ್ಚ್ ಇನ್ಸ್ಟಿಟ್ಯೂಟ್, ಇವತ್ತು ಕರ್ನಾಲ್ ಹರಿಯಾಣದಲ್ಲಿದೆ. ಮೊದಲು ಅದು ಬೆಂಗಳೂರಿನಲ್ಲಿ ಕೇಂದ್ರ, ಬೆಂಗಳೂರಿನಲ್ಲಿ ಕೇಂದ್ರ ಇತ್ತು, ಇವತ್ತು ಕೂಡ NDRI ಒಂದು ಬ್ರಾಂಚ್ ಬೆಂಗಳೂರಿನಲ್ಲಿದೆ. ಆದ್ರೆ ಮುಖ್ಯ ಸ್ಥಳ ಅವಾಗ ಮೊದಲು ಅಲ್ಲೇ ಇತ್ತು, ಡೆಲ್ಲಿಯಲ್ಲಿ ಇತ್ತು. ಇವರು ಕುರಿಯನಲ್ಲಿ ಬಂದ್ರು, ಅವರಿಗೆ ಮತ್ತು ಈ ಪಟೇಲ್ ಇದ್ದಾರೆ ಅವರಿಗೆ ಮಿತ್ರತ್ವ ಬೆಳೀತು. ಈ ಕುರಿಯನ್ ಹೇಳಿದ್ರು, ನೋಡಿ ನೀವೇನ್ ಮಾಡ್ತಾ ಇದ್ದೀರಾ, ಇದು ಸರಿಯಲ್ಲ. ನೀವು ಜಾಸ್ತಿ ಏನು ಹಾಲು ಸಂಗ್ರಹ ಮಾಡ್ತೀರಾ ಅದನ್ನ ಪ್ರೊಸೆಸ್ ಮಾಡ್ಬೇಕಾಗತ್ತೆ. ಅದನ್ನ ಬೇರೆ ತರನ ಏನು ಹಾಲು ಇರಬಹುದು, ಹಾಲಿನಿಂದ ಮೊಸರು ಮಾಡಿ ಅಥವಾ ಬೆಣ್ಣೆ ಮಾಡಿ ಅಥವಾ ಇನ್ನೇನೋ ಮಾಡಿ, ಇದನ್ನ ಮಾಡಿದ್ರೆ ಮಾತ್ರ ನಿಮಗೆ ಸಂಗ್ರಹ ಮಾಡಿದ ಎಲ್ಲ ಹಾಲನ್ನ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಬೇಕು. ಈ ಪಟೇಲ್ ಹೇಳಿದ್ರು, ಆಯ್ತು ನೀವೇ ನಮಗೆ ಸಹಾಯ ಮಾಡಿ, ಅದನ್ನ ಎಲ್ಲಿಂದ ಖರೀದಿ ಮಾಡ್ಬೇಕು, ಅದನ್ನ ಹೇಗೆ ಉಪಯೋಗ ಮಾಡ್ಬೇಕು ಅನ್ನೋದು ನೀವೇ ಹೇಳಿ ಅಂತಂದ್ರು. ಕುರಿಯನ್ ಏನ್ ಮಾಡಿದ್ರು, ಈ ಪಟೇಲ್ ಅವ್ರನ್ನ ಕರ್ಕೊಂಡು ಮುಂಬೈ ನಗರಕ್ಕೆ ಹೋಗ್ತಾರೆ. ಅಲ್ಲಿ ಸೆಕೆಂಡ್ ಹ್ಯಾಂಡ್, ಹೊಸದನ್ನು ಹೊಸದಾಗಿ ಕೊಂಡ್ಕೊಳ್ಳುವಂತ ಶಕ್ತಿ ಸಂಘಟನೆಗೆ ಇರಲಿಲ್ಲ. ಸೆಕೆಂಡ್ ಹ್ಯಾಂಡ್ ಪ್ರೊಸೆಸಿಂಗ್ ಪ್ಲಾಂಟ್, ಅಲ್ಲಿಂದ ಇಲ್ಲಿಂದ ಮಷಿನ್ನ ಖರೀದಿ ಮಾಡಿ ಜೋಡಿಸ್ಲಿಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಒಂದು ಮುಖ್ಯವಾದಂತಹ ವಿಷಯ ನೀವು ತಿಳ್ಕೊಳ್ಬೇಕು ಈ ಸಂದರ್ಭದಲ್ಲಿ, ಇದನ್ನ ಖರೀದಿ ಮಾಡಲಿಕ್ಕೆ ಯಾವುದೇ ಹಣ ಈ ಸಂಘಟನೆಗೆ, ಜಿಲ್ಲಾ ಸಂಘಟನೆಗೆ ಇರಲಿಲ್ಲ. ಯಾಕಂದ್ರೆ ಅದು ಸಂಘಟಿತವಾಗಿ 3 ವರ್ಷ ಮಾತ್ರ ಆಗಿತ್ತು, ಆಗಲೇ ಅನೇಕ ಹಾನಿಯನ್ನ ಅದು ಅನುಭವಿಸ್ತಾ ಇತ್ತು. ಈ ಪಟೇಲ್ ಏನಿದ್ದಾರಲ್ಲ ಅಧ್ಯಕ್ಷರು, ಅವರು ಅವರ ಅಳಿಯನಿಂದ 60,000 ರೂಪಾಯಿಯನ್ನ ಸಾಲವಾಗಿ ಪಡ್ಕೊಳ್ತಾರೆ. ನೋಡಿ ಇಂತಹ ವ್ಯಕ್ತಿಗಳು ಎಲ್ಲಾರು ಸಿಗ್ತಾರ ನಿಮಗೆ? ಒಂದು ಸಾರ್ವಜನಿಕ ಕಾರ್ಯಕ್ಕಾಗಿ ಖಾಸಗಿ ಹಣವನ್ನ ಸಾಲದ ರೂಪವಾಗಿ ಪಡೆದುಕೊಂಡು ಇದರಲ್ಲಿ ತೊಡಗಿಸ್ತಾರೆ.
ಆ 60,000 ರೂಪಾಯಿಯಿಂದ ಮುಂಬೈ ನಗರದಲ್ಲಿ ಎಲ್ಲಾ ಸಾಮಾನುಗಳನ್ನ ಮಷಿನರಿನ ಕುರಿಯನ್ನ ಅವರು ಖರೀದಿ ಮಾಡಿಸ್ಕೊಡ್ತಾರೆ ವಾಪಸ್ ಬರ್ತಾರೆ 11ಕ್ಕೆ ಆದ್ರೆ ಈ ಕುರಿಯನ್ ಏನಿದ್ರು ಅವರು ಅವರು ಕಲಿತಿದ್ದು ಮಡ್ರಾಸು ಅವರು ಅವರು ಅಜ್ಜ ಏನಿದ್ರು ಅಂದ್ರೆ ಅವರ ತಾಯಿಯ ಅಣ್ಣ ಏನಿದ್ರು ತಾಯಿಯ ಕಾಕ ಏನಿದ್ರು ಆಗ್ಲೇ ಕೇಂದ್ರ ಸರ್ಕಾರದಲ್ಲಿ ಫೈನಾನ್ಸ್ ಮಿನಿಸ್ಟರ್ ಆಗಿದ್ರು ಅಂದ್ರೆ ಒಂದು ದೊಡ್ಡ ಮನೆತನದ ಬಂದಂತದ್ದು ಅಮೆರಿಕದಲ್ಲಿ ಕಲ್ತ್ಕೊಂಡಿದ್ದಾರೆ ಇಂಜಿನಿಯರಿಂಗ್ ಮಾಡಿದ್ದಾರೆ ಇಂತ ಚಿಕ್ಕ ನಗರದಲ್ಲಿ ಅದು ಹಳ್ಳಿ ಯಾವಾಗ ಆನಂದ್ ಅಂದ್ರೆ ಒಂದು ಹಳ್ಳಿ ಈ ಹಳ್ಳಿಯಲ್ಲಿ ಇರ್ಲಿಕ್ಕೆ ಅವರಿಗೆ ಇಚ್ಛೆ ಇರಲಿಲ್ಲ ಅದಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟು ವಾಪಸ್ ತಮ್ಮ ಊರಿಗೆ ಹೋಗಲಿಕ್ಕೆ ತಯಾರಿ ಮಾಡ್ಕೊಳ್ತಾ ಇದ್ರು ಅಷ್ಟರಲ್ಲಿ ಅವರ ರಾಜೀನಾಮೆ ಅಕ್ಸೆಪ್ಟ್ ಆಗಿತ್ತು ಅವರು ಇನ್ನೇನು ಆನಂದ್ ಬಿಡಬೇಕು ಅನ್ನುವಂಥ ತಯಾರಿ ಮಾಡ್ಕೊಳ್ತಾ ಇದ್ರು ಆವಾಗ ಪಟೇಲ್ ಇವರ ಹತ್ರ ಹೋಗಿ ಕುರಿಯನ್ ನೀವೇ ನಮಗೆಲ್ಲ ತಿಳಿಸ್ಕೊಟ್ಟಿದ್ದೀರ ಇದನ್ನೆಲ್ಲ ಖರೀದಿ ಮಾಡಬೇಕು ಮಾಡಿದೀವಿ ಹಣ ತೊಡಗಿಸಿದ್ವಿ ಇದನ್ನು ಹೇಗೆ ಸ್ಥಾಪಿಸಬೇಕು ನಮ್ಗೆ ಗೊತ್ತಿಲ್ಲ ಇದನ್ನ ಬಿಟ್ಟು ಹೋಗ್ತಾ ಇದ್ರಲ್ಲ ಹೇಗೆ ಇದು ಸರಿನಾ ಅಂತ ಕೇಳಿದ್ರು ಕುರಿಯನ್ಗೆ ಕುರಿಯನ್ಗೂ ಅನ್ನಿಸ್ತು ಹೌದು ನಾನು ಮಾಡಿದ್ದು ಸರಿಯಲ್ಲ ಅವ್ರೇನ್ ಮಾಡಿದ್ರು ಆಯ್ತು ಅಲ್ಲಿ ನಾನು ರಾಜೀನಾಮೆ ನಾನು ಕೇಂದ್ರ ಸರ್ಕಾರದ ನೌಕರಿಗೆ ರಾಜೀನಾಮೆ ಕೊಟ್ಟಿದ್ದೀನಿ ಸರಿ ಆದ್ರೆ ನಿಮ್ ಜೊತೆ ಈಗ 3 ತಿಂಗಳು ಇರುತ್ತೇನೆ ಈ 3 ತಿಂಗಳುಗಳಲ್ಲಿ ನಿಮ್ಮ ಈ ಪ್ರೊಸೆಸಿಂಗ್ ಪ್ಲಾಂಟ್ ಇದೆ ಅದನ್ನ ಸ್ಥಾಪನೆ ಮಾಡಿ ಅದನ್ನ ಕಾರ್ಯಗತ ಮಾಡಿ ನಾನು ಹೋಗ್ತೀನಿ ಅಂತ ಆ ಒಂದು ಒಂದು ಒಪ್ಪಂದ ಅವ್ರ ಮಧ್ಯೆ ಆಯ್ತು 3 ತಿಂಗಳುಗಳಲ್ಲಿ ಎಲ್ಲ ಕೆಲಸ ಸರಾಗವಾಗಿ ಆಯ್ತು ಆ ಪ್ರೊಸೆಸಿಂಗ್ ಎಲ್ಲ ಆರಂಭ ಆಗುತ್ತೆ ಕುರಿನ್ ಹೇಳ್ತಾರೆ ನಾನು ಮಾತು ಕೊಟ್ಟಂತೆ ಎಲ್ಲ ಮಾಡ್ಕೊಟ್ಟಿದ್ದೀನಿ ನನಗೆ ಈಗ ಹೋಗ್ಲಿಕ್ಕೆ ಅನುಮತಿ ಕೊಡಿ ಅಂತ ಅಂದ್ರು ಆದ್ರೆ ಈ 3 ತಿಂಗಳುಗಳಲ್ಲಿ ಅವರಿಬ್ರು ಮಧ್ಯೆ ಏನೋ ಒಂದು ಬಾಂಧವ್ಯ ಬೆಳೆದು ಬಿಟ್ಟಿತ್ತು ದಿನಾಲು ಭೇಟಿ ಮಾಡ್ತಾ ಇದ್ರು ದಿನಾಲು ಚರ್ಚೆ ಮಾಡ್ತಾ ಇದ್ರು ಕೆಲಸ ಮಾಡ್ತಾ ಇದ್ರು ಇವಾಗ ಕುರಿಯನ್ ಮನಸ್ಸಿನಲ್ಲಿ ಕೂಡ ಏನೋ ಒಂದು ಬದಲಾವಣೆ ಕಂಡುಬಿಡ್ತು ಆಯ್ತು ನಾ ಸರ್ಕಾರಿ ನೌಕರಿ ಬಿಟ್ಟಿದ್ದೀನಿ ಆವಾಗ ಇವ್ರು ಪಟೇಲ್ ಹೇಳಿದ್ರು ಯಾಕೆ ನೀವು ನಮ್ಮ ಈ ಜಿಲ್ಲಾ ಹಾಲು ಉತ್ಪಾದನೆ ಘಟಕವನ್ನು ಸೇರಬಾರದು ನೀವು ಅಂತ ಹೇಳ್ತಾರೆ ಅವರಿಗೆ ಮನವೊಲಿಸ್ತಾರೆ ಯಾಕಂದ್ರೆ ಅವ್ರಿಗೆ ಅರ್ಥ ಆಯ್ತು ಅವ್ರು ಇಲ್ಲದೆ ಈ ಕೆಲಸ ಮಾಡ್ಲಿಕ್ಕೆ ಆಗಲ್ಲ ಅಂತ ಪಟೇಲ್ ಅವ್ರಿಗೆ ಗೊತ್ತಾಯ್ತು ಆವಾಗ ಕುರಿಯನ್ ಅವರು ಒಪ್ಕೊಳ್ತಾರೆ ಮ್ಯಾನೇಜರ್ ಆಗಿ ಅಂದ್ರೆ ಆ ಡಿಸ್ಟ್ರಿಕ್ಟ್ ಮಿಲ್ಕ್ ಕೋಆಪರೇಟಿವ್ ಸೊಸೈಟಿ ಇದೆ ಅದರ ಮ್ಯಾನೇಜರ್ ಆಗಿ ಕುರಿಯನ್ ಅವರು 1949-50ರಲ್ಲಿ ಸೇರ್ಕೊಳ್ತಾರೆ ನೋಡಿ ಈಗ ಮುಂದಿನ ಕ್ರಾಂತಿ ಏನಾಗುವುದಿತ್ತು ಭಾರತ ದೇಶದಲ್ಲಿ ಆ ಕ್ರಾಂತಿಗೆ ನಾಂದಿ ಆವಾಗ ಆಯ್ತು ಬೀಜ ಬಿತ್ತನೆ ಆ ವರ್ಷ ಆಯ್ತು ನಿಮ್ಗೆ ಹೇಳಿದೆ ಒಬ್ಬ ಅಧ್ಯಕ್ಷ ಒಬ್ಬ ಯಾರು ನೇತೃತ್ವ ಹೊಂದಿರ್ತಾರೆ ಅವರು ಬಹಳ ಪ್ರಾಮಾಣಿಕವಾಗಿರ್ಬೇಕು ತಮ್ಮ ಜೀವನವನ್ನ ಆ ಸಂಘಕ್ಕೆ ಮುಡುಪಾಗಿಟ್ಟಿರ್ಬೇಕು ನಿಸ್ವಾರ್ಥ ಭಾವನೆ ಇರಬೇಕು ಸ್ವಾರ್ಥ ಇರಬಾರ್ದು ಅಂತ ನಿಮ್ಗೆ ಹೇಳಿದೆ ಅದು ಒಂದು ಅವಶ್ಯಕತೆ ಅದು ವಾಹನದ ಒಂದು ಅವಶ್ಯಕತೆ ಆದ್ರೆ ಇದ್ರ ಜೊತೆಗೆ ಈ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಏನಂತಾರೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂದ್ರೆ ಅಲ್ಲಿ ತಂತ್ರಜ್ಞಾನದ ಜ್ಞಾನ ಇರಬೇಕು ಅರ್ಥಶಾಸ್ತ್ರದ ಜ್ಞಾನ ಇರಬೇಕು ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಜ್ಞಾನ ಇರಬೇಕು ಜನರನ್ನು ಹೇಗೆ ಒಂದು ಗೂಡಿಸಿ ಕೆಲಸ ಮಾಡಬೇಕು ಅಂತ ಭಾವನೆ ಬೇಕು ಮ್ಯಾನ್ ಮ್ಯಾನೇಜ್ಮೆಂಟ್ ಬೇಕಾಗುತ್ತೆ ಇವೆಲ್ಲ ನಮ್ಮ ಒಂದು ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಅಂಗಗಳು ಮ್ಯಾನ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ರಿಸ್ಕ್ ಮ್ಯಾನೇಜ್ಮೆಂಟ್ ಟೆಕ್ನಾಲಜಿ ಮ್ಯಾನೇಜ್ಮೆಂಟ್ ಇವೆಲ್ಲ ಇದ್ದಾಗ ಮಾತ್ರ ನಮ್ಮ ಒಳ್ಳೆಯ ಒಂದು ಭಾವನೆ ಇರುತ್ತೆ ಅದಕ್ಕೆ ಒಂದು ರೂಪ ಬರುತ್ತೆ ಈ ಕುರಿಯನ್ನಲ್ಲಿ ಡಾಕ್ಟರ್ ಕುರಿಯನ್ ಏನು ಒಬ್ಬ ಇಂಜಿನಿಯರಿಂಗ್ ಕೆಲಸ ಓದ್ಕೊಂಡಿದ್ರು ಮದ್ರಾಸ್ನಲ್ಲಿ ಮತ್ತು ಅಮೆರಿಕಕ್ಕೆ ಹೋಗಿ ಮ್ಯಾಸಚೂಸೆಟ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಡೈರಿ ಟೆಕ್ನಾಲಜಿನಲ್ಲಿ MSc ಮಾಡ್ಕೊಂಡು ಬಂದಿದ್ರು ಅವ್ರಿಗೆ ಇದರ ಬಗ್ಗೆ ಪರಿಪಕ್ವವಾದಂಥ ಜ್ಞಾನ ಅವರಲ್ಲಿತ್ತು ಅಂದರೆ ಒಂದು ಒಂದು ಭಾಗ ನಮ್ಮ ಒಳ್ಳೆಯ ಚಿಂತನೆ ಭಾವನೆ ನೇತೃತ್ವ ಇನ್ನೊಂದು ಅಂಗ ಬಹಳ ಮುಖ್ಯವಾದದ್ದು ಅಂತಂದ್ರೆ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಈ ಪಟೇಲ್ ಮತ್ತು ಕುರಿಯನ್ ಇದ್ದಾರೆ ಒಂದು ಚಕ್ಕಡಿಯ 2 ಗಾಲಿಗಳಿದ್ದಂತೆ ಇನ್ನ ಅರ್ಥ ಮಾಡ್ಕೊಳ್ಬೇಕು ನೀವು 2 ಗಾಲಿಗಳಿದ್ದಂತೆ ಒಂದೇ ಗಾಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ ಒಂದೇ ಗಾಲಿ ಇತ್ತು ಅಂದ್ರೆ ಅಲ್ಲಿ ಚಕ್ಕಡಿ ನಿಂತ್ಬಿಡುತ್ತೆ 2 ಇದ್ದಾಗ ತಾನೇ ಅದಕ್ಕೆ ನಿಲ್ಲಿಕ್ಕೆ ಮುಂದೆ ಚಲನೆ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ ಈ ಪ್ರೊಫೆಷನಲ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನ ಕುರಿಯನವರು ಕೊಟ್ರು ಮತ್ತು ಪಟೇಲ್ ಅವರು ಏನಿದ್ದಾರೆ
ಅವರು ನೇತೃತ್ವವನ್ನು ವಹಿಸಿಕೊಟ್ರು. ಎರಡೂ ಅಷ್ಟೇ ಒಂದೇ ನಿಮಿಷದಲ್ಲಿ ಸ್ವಲ್ಪ ಯಾವುದೋ ಫಾರ್ಮ್ Can you just go ahead without that? Sorry. Sir, unmute maadi sir. Sir, kelta ide sir. Go ahead. Huh? Right. So, I might get late. Once I finish this meeting, I'll come and join the other one of your meeting. Okay? Just give me, okay. Please go ahead and tell the DG also that, you know, I'm busy with some FPO training program. Okay? Okay? I'll try to join, but don't wait for me. Okay? Whatever you need to meet, sign later, I'll do that. That's, is that okay? I'm extremely sorry. Yeah, this was okay. Okay, sorry. All right, sorry. ಕೇಳ್ತಾ ಇದ್ದೆಲ್ವ ನಾನು ಬೇರೆ ಒಂದು ಮೀಟಿಂಗ್ ಇತ್ತು ಆಕ್ಚುಲಿ, ಅದಕ್ಕೆ ಹೇಳ್ಬೇಕಾಯ್ತು. ಓಕೆ, ನಾನು ಹೇಳ್ತಾ ಇದ್ದೆ ನಿಮಗೆ, ಎಲ್ಲರೂ ಕೇಳ್ತಾ ಇದ್ದಲ್ಲ ಸರಿಯಾಗಿ ಈಗ. ನಾನು ಹೇಳ್ತಾ ಇದ್ದೆ ಅಂದ್ರೆ ಹಾಗೆ ನಾವು ದಾರಿ ಸಾಗಬೇಕು ಅಂತಂದ್ರೆ ಒಂದೇ ಕೈಯಿಂದ ಸಾಧ್ಯ ಆಗೋದಿಲ್ಲ, ಎರಡು ಕೈ ಇದ್ರೆ ಮಾತ್ರ ಚಪ್ಪಾಳೆ ತಟ್ಟಲಿಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಬಹಳ ಗಂಭೀರವಾಗಿ ನಾವು ಪರಿಗಣಿಸ್ಬೇಕು, ಅದನ್ನ ಯಾವಾಗಲೂ ಮನಸ್ಸಲ್ಲಿ ಇಟ್ಕೊಳ್ಬೇಕು ಮತ್ತು ಅದನ್ನ ಕಾರ್ಯಗತ ಮಾಡ್ಬೇಕಾಗತ್ತೆ. ಈ ಇಬ್ರು ಇದ್ರು ಅಂತ 1950 ಒಂದು ಹೊಸ ಬೆಳವಣಿಗೆ ಖೈರಾ ಜಿಲ್ಲೆಯಲ್ಲಿ ಆರಂಭ ಆಗುತ್ತೆ. ಈಗ ನೀವೇನು ಬಂದಿದ್ದೀರಾ ಇಲ್ಲಿ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದೀರಾ ಮತ್ತು ಸಿಇಒಸ್ ಇದ್ದೀರಾ, ಅಂದ್ರೆ ನೀವು ಒಬ್ರು ಪಟೇಲ್ ಇದ್ದಂಗೆ ಇನ್ನೊಬ್ರು ಕುರಿಯರ್ ಇದ್ದಂಗೆ, ನೀವಿಬ್ರು ಸೇರ್ಕೊಂಡು ಒಂದೇ ಗುರಿಯನ್ನ ಹೊಂದ್ಕೊಂಡು ಒಂದೇ ದಿಶೆಯಲ್ಲಿ ಸಾಗಿದರೆ ಮಾತ್ರ ನಿಮ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಯಶಸ್ವಿ ಕಾಣಲಿಕ್ಕೆ ಸಾಧ್ಯ. ಅದನ್ನ ಇವತ್ತು ಖಂಡಿತವಾಗಿ ನಿಮಗೆ ನಾನು ಹೇಳ್ತಾ ಇದ್ದೇನೆ. ಯಾವ ದಿವಸ ನಿಮ್ಮಿಬ್ಬರಲ್ಲಿ ವ್ಯತ್ಯಾಸ ಬರುತ್ತೋ ಅಥವಾ ನಿಮ್ಮ ಸಂಸ್ಥೆಯ ಗುರಿ ನಿಮಗೆ ಸರಿಯಾಗಿ ಗೊತ್ತಿಲ್ವೋ ಅವತ್ತು ನಿಮ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮುಗಿದೋಯ್ತು ಅಂತ ನೀವು ತಿಳ್ಕೊಳ್ಬೇಕು. ಅದು ಹೇಳ್ತಾರಲ್ಲ, ಎತ್ತು ಎರೆಗೆ ಹೇಳಿದ್ರೆ ಕೋಣ ಕೆರೆಗೆ ಹೇಳಿತು ಅಂತ. ಹಾಗೆ ನೀವಿಬ್ರು ಅಧ್ಯಕ್ಷ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಮತ್ತು ಸಿಇಒಸ್ ನೀವು ಬೇರೆ ಬೇರೆ ದಿಕ್ಕಿನಲ್ಲಿ ಸಾಗಲಿಕ್ಕೆ ಆರಂಭ ಮಾಡಿದ್ರಿ ಅಂತಂದ್ರೆ ಆ ರೈತ ಸಮೂಹಕ್ಕೆ ಅಂತ್ಯ ಅಂತ ತಿಳ್ಕೊಳ್ಬೇಕು. ಈಗ ಮುಂದೆ ಸಹ ಇದೇ ಉದಾಹರಣೆನ ತೆಗೆದುಕೊಂಡು 1949-65 ಅನೇಕ ಕ್ರಾಂತಿಕಾರಿ ಬೆಳವಣಿಗೆ ಖೈರಾ ಜಿಲ್ಲೆಯಲ್ಲಿ ಆಯಿತು. ಇದನ್ನ ಇದರ ವಿಷಯವನ್ನ ತಿಳಿದುಕೊಂಡಂತ ಆವಾಗಿನ ಮಾನ್ಯ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು, ಅವರು ಮಾನ್ಯ ಆಗಿನ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಫೋನ್ ಮಾಡ್ತಾರೆ, ನಿಮ್ಮ ರಾಜ್ಯದಲ್ಲಿ ಇಂಥ ಒಂದು ಕ್ರಾಂತಿಕಾರಿ ಬೆಳವಣಿಗೆ ಆಗ್ತಾ ಇದೆ, ನಾನು ತಿಳ್ಕೊಂಡಿದ್ದೀನಿ, ಅದನ್ನ ಬಂದ ನೋಡ್ಲಿಕ್ಕೆ ಅವಕಾಶ ಬೇಕು ಅಂತಂದ್ರು. ನೋಡಿ ಎಷ್ಟು ಅಂತ ವ್ಯಕ್ತಿತ್ವ ಲಾಲ್ ಬಹದ್ದೂರ್ ಶಾಸ್ತ್ರಿಯವರದು, ಅವ್ರು ಹೇಳಿದ್ ನಾನೇ ಸ್ವತಃ ಬರ್ತೀನಿ ಅಲ್ಲಿ ನೋಡ್ಲಿಕ್ಕೆ ಅಂತ. ಆಗ್ಲಿ, ಅವ್ರು ಬರ್ಬೇಕಾದ್ರೆ ಒಂದು ಕಂಡೀಷನ್ ಇತ್ತು. ಏನ್ ಕಂಡೀಷನ್ನು? ಸಾಮಾನ್ಯವಾಗಿ ನಮ್ಮ ಅಧಿಕಾರಿಗಳಾಗ್ಲಿ ನಮ್ಮ ಮಂತ್ರಿಗಳಾಗ್ಲಿ ಏನ್ ಮಾಡ್ತಾರೆ, ಒಂದು ದೊಡ್ಡ ಜಿಲ್ಲಾ ಸ್ಥಳಕ್ಕೆ ಬರ್ತಾರೆ ಅಥವಾ ರಾಜ್ಯ ಸ್ಥಳಕ್ಕೆ ಬರ್ತಾರೆ, ಈ ಸೆಕ್ರೆಟರೀಸ್ ಹೋಗಿ ಏನೋ ಒಂದು ಪ್ರೆಸೆಂಟೇಷನ್ ಮಾಡ್ತಾರೆ, ಅದರಿಂದ ಅವ್ರು ತಿಳ್ಕೊಂಡು ಹೋಗ್ಬಿಡ್ತಾರೆ. ಆದ್ರೆ ಮಾನ್ಯ ಪ್ರಧಾನ ಮಂತ್ರಿಗಳು ಹೇಳಿದ್ರು ನಾನು ಸ್ವತಃ ಗ್ರಾಮಕ್ಕೆ ಹೋಗ್ಬೇಕು, ಆ ಜನರ ಜೊತೆ ಬೆರಿಬೇಕು, ಈ ಹಾಲು ಸಂಗ್ರಹ ಹೇಗೆ ಆಗ್ತಾ ಇದೆ ನೋಡ್ಬೇಕು. ಅವಾಗ ಅವ್ರ ಇಂಟೆಲಿಜೆನ್ಸ್ ಬ್ಯೂರೋ ಇರುತ್ತಲ್ಲ ಪ್ರಧಾನ ಮಂತ್ರಿಗಳ ಜೊತೆಗೆ, ಅವ್ರು ಹೇಳಿದ್ರು ಸರ್ ನೀವು ಪ್ರಧಾನ ಮಂತ್ರಿಗಳು ಹಳ್ಳಿಗೆ ಹೋಗಿ ಹೇಗೆ ನೀವು ವಾಸ ಮಾಡ್ತೀರಾ ಅಲ್ಲಿ ಅಂತ ಕೇಳಿದ್ರು. ಅವ್ರು ಹೇಳಿದಿಲ್ಲ, ನಾನು ಯಾವುದೇ ಪರಿಸ್ಥಿತಿ ಬರಲಿ ನಾನು ಹಳ್ಳಿಗೆ ಹೋಗ್ಬೇಕು, ಅಲ್ಲಿ ರಾತ್ರಿ ಅಲ್ಲೇ ವಾಸ ಮಾಡಬೇಕು, ಬೆಳಗ್ಗೆ ಎದ್ದು ಅದು ನೋಡ್ಬೇಕು. ಆವಾಗ ಈ ರಾಜ್ಯ ಸರ್ಕಾರದವರು ಅವ್ರ ಜೊತೆ ಚರ್ಚೆ ಮಾಡಿ ನಿರ್ಧಾರ ಮಾಡ್ತಾರೆ, ಮಾನ್ಯ ಪ್ರಧಾನ ಮಂತ್ರಿಗಳು ಆನಂದ್ ನಗರ್ಗೆ ಬರಲಿ, ಆನಂದ್ ನಿಂದ ಮುಂದೆ ಅವ್ರ ಏನು ಕ್ರಮ ಕಾರ್ಯಕ್ರಮ ಯಾರಿಗೂ ಗೊತ್ತಾಗೋದ್ಬೇಡ, ಅದನ್ನ ಗೌಪ್ಯವಾಗಿ ಇಡಲಾಯ್ತು. ಕೇವಲ 3 ಜನರಿಗೆ ಅದು ಗೊತ್ತಿತ್ತು,
ಒಂದು ಆ ಖೈರಾ ಜಿಲ್ಲೆಯ ಜಿಲ್ಲಾಧಿಕಾರಿ ಕಲೆಕ್ಟರ್, ಎರಡನೇದು ಡಾಕ್ಟರ್ ಕುರಿಯನ್, ಮೂರನೇದು ಮುಖ್ಯಮಂತ್ರಿಗಳು. ಇವನ್ನ ಬಿಟ್ಟು ಮತ್ತು ಐ ಬಿ ಗೊತ್ತಾಗ್ಲಿಕ್ಕೆ ಬೇಕು, ಇವನ್ನ ಬಿಟ್ಟು ಯಾರಿಗೂ ಅದನ್ನ ಹೇಳಲಿಲ್ಲ. ಈ ಮಾನ್ಯ ಪ್ರಧಾನ ಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಬಂದರು ಆನಂದಕ್ಕೆ, ಆ ಜಿಲ್ಲಾ ಏನು ಆನಂದ್ ಪ್ಲಾಂಟ್ ಇದೆ ಅಮೂಲ್ ಅಂತೀವಿ ಈಗ, ಅದನ್ನೆಲ್ಲ ಸುತ್ತಾಡಿ ಎಲ್ಲ ತಿಳ್ಕೊಂಡ್ರು. ಆಮೇಲೆ ಅವರೇನು ಬಂದಿದ್ರು, ಅವರು ಈ ಕುರಿಯನ್ ಅವ್ರ ಮನೆಯಲ್ಲೇ ವಾಸ ಮಾಡಿದ್ರು. ನೋಡಿ, ಪ್ರಧಾನ ಮಂತ್ರಿಗಳು ಒಬ್ಬ ಮ್ಯಾನೇಜರ್ ಮನೆಯಲ್ಲಿ ವಾಸ ಮಾಡಿದ್ರು. ಸಾಯಂಕಾಲ ಆದ ನಂತರ ಎಲ್ಲಿ ಅವರ ಕಾರ್ಯಕ್ರಮ ಯಾರಿಗೂ ಗೊತ್ತಿರಲಿಲ್ಲ. ಅವರು ನೇರವಾಗಿ ಸಾಯಂಕಾಲ ಆ ಒಂದು ಹಳ್ಳಿಗೆ ಹೋಗ್ತಾರೆ. ಹಳ್ಳಿಗೆ ಹೋಗಿ ಒಬ್ಬ ರೈತನ ಮನೆಯಲ್ಲಿ ವಾಸ ಮಾಡ್ತಾರೆ. ಆಮೇಲೆ ರಾತ್ರಿ 9 ಗಂಟೆಯಿಂದ ಮಧ್ಯರಾತ್ರಿ 2 ಗಂಟೆವರೆಗೆ ಹಳ್ಳಿಯನ್ನ ಸುತ್ತಾಡ್ತಾರೆ. ಆ ಹಳ್ಳಿಯ ವಾಸ್ತವ್ಯ ಹೇಗಿದೆ, ಜೀವನ ಹೇಗಿದೆ, ಏನಿದೆ ತಿಳ್ಕೊಳ್ತಾರೆ. ಮತ್ತು ಬೆಳಿಗ್ಗೆ ಮತ್ತೆ 5 ಗಂಟೆಗೆ ಎದ್ದು 6 ಗಂಟೆಗೆ ನೇರವಾಗಿ ಆ ಏನು ಕಲೆಕ್ಷನ್ ಪಾಯಿಂಟ್ ಇರುತ್ತಲ್ಲ, ಹಾಲು ಕಲೆಕ್ಷನ್ ಪಾಯಿಂಟ್ ಇರುತ್ತಲ್ಲ, ಅಲ್ಲಿಗೆ ಅವ್ರು ಹೋಗ್ತಾರೆ. ಹೋಗಿ ಹೇಗೆ ನಮ್ಮ ಮಹಿಳೆಯರು ಒಬ್ಬೊಬ್ಬರೇ ಬಂದು ಹಾಲು ತರ್ತಾ ಇದ್ದಾರೆ, ಆ ಹಾಲನ್ನ ಹೇಗೆ ಅದನ್ನ ಹೇಗೆ ಸಂಗ್ರಹ ಮಾಡ್ತಾ ಇದ್ದಾರೆ, ಅದರ ಕ್ವಾಲಿಟಿನ ಹೇಗೆ ಟೆಸ್ಟ್ ಮಾಡ್ತಾ ಇದ್ದಾರೆ, SNP ಟೆಸ್ಟ್ ಮಾಡ್ತಾ ಇದ್ದಾರೆ, ಅಲ್ಲಿಂದ ಹಾಲು ಹೇಗೆ ಹೋಗುತ್ತೆ, ಈ ರೀತಿ ಎಲ್ಲ ಅವ್ರು ಅರ್ಥ ಮಾಡ್ಕೊಂಡು ಅವ್ರಿಗೆ ಅನ್ನಿಸ್ತು. ಈ ಯಶಸ್ಸಿಗೆ ಕಾರಣ ಅಂತಂದ್ರೆ ಜನರನ್ನ ಇದರಲ್ಲಿ ತೊಡಗಿಸಿಕೊಳ್ಳಲಾಗಿದೆ. ಇದು ಮೂರನೇದು ನೀವು ಅರ್ಥ ಮಾಡ್ಕೋಬೇಕು. ಜನರನ್ನು ಯಾರಿಗಾಗಿ ನಾವು ಸಂಘಟನೆಯನ್ನ ಪರಿಚಯ ಮಾಡಿರ್ತೀವಿ, ಆ ಸಂಘಟನೆಯ ಸದಸ್ಯರಾದಂತ ಜನರೇ ಪ್ರಮುಖರು. ಇಲ್ಲಿ ನಿಮ್ಮ ನಿಮ್ಮ ಈ ಸಿಚುವೇಶನ್ನಲ್ಲಿ ನಿಮ್ಮ ಸಂದರ್ಭದಲ್ಲಿ ರೈತರು. ಇಲ್ಲಿ ಮಾನ್ಯ ಪ್ರಧಾನ ಮಂತ್ರಿಗಳು ಅದನ್ನ ಅರ್ಥ ಮಾಡಿಕೊಂಡು ಎಲ್ಲಿ ಜನರ ಭಾಗವಹಿಸುವಿಕೆ ಇದೇನೋ, ಪಾರ್ಟಿಸಿಪೇಷನ್ ಇದೇನೋ, ಅಲ್ಲಿ ನಿಶ್ಚಯವಾಗಿ ಯಶಸ್ಸು ಮಾಡುವ ಸಾಧ್ಯತೆ ಜಾಸ್ತಿ ಅಂತ ಅರ್ಥ ಮಾಡಿಕೊಂಡು ಅವರು ಆನಂದ್ಗೆ ವಾಪಸ್ ಬಂದ ನಂತರ ಕುರಿಯನ್ಗೆ ಹೇಳಿದರು, ಕುರಿಯನ್ ಇದನ್ನು ನೀವು ಭಾಳ ಚೆನ್ನಾಗಿ ಕೆಲಸ ಮಾಡಿದೀಯಾ, ನೀನು ಮತ್ತು ನಮ್ಮ ಪಟೇಲ್ ಅವರು ಸೇರಿಕೊಂಡು ಭಾಳ ಒಳ್ಳೆ ಕೆಲಸ ಮಾಡಿದೀಯಾ, ಆದರೆ ಈ ಒಂದು ಯಶಸ್ಸು ಕೇವಲ ನಿಮ್ಮ ಜಿಲ್ಲೆಗೆ ಅಥವಾ ಗುಜರಾತ್ ರಾಜ್ಯಕ್ಕೆ ಯಾಕೆ ಸೀಮಿತವಾಗಬೇಕು, ನಮ್ಮ ಈ ದೇಶನೇ ಇದರಿಂದ ಲಾಭ ಪಡೀಲಿ. ಅದಕ್ಕೆ ಅವರು ಕುರಿಯನ್ ಹೇಳ್ತಾರೆ, ಈ ಯಶಸ್ಸು ಏನಿದೆ ಇಡೀ ದೇಶದಲ್ಲಿ ಇದನ್ನ ನೀನು ಇದನ್ನ ಸಂಗ್ರಹಿಸಬೇಕು, ಸಂಘಟಿಸಬೇಕು ಜನರನ್ನ ಅಂತಂದ್ರು. ಕುರಿಯನ್ ಅವ್ರಿಗೆ ಹೇಳಿದ್ರು, ಸರ್ ತಾವು ಹೇಳೋದು ಆದೇಶ, ಆದರೆ ನಂದು ಕೆಲವೊಂದು ಕಂಡೀಷನ್ ಇವೆ. ನೋಡಿ, ಒಬ್ಬ ಅಧಿಕಾರಿ, ಒಬ್ಬ ಡಿಸ್ಟ್ರಿಕ್ಟ್ ಸೊಸೈಟಿ ಮ್ಯಾನೇಜರ್ ಪ್ರಧಾನ ಮಂತ್ರಿಗೆ ಹೇಳ್ತಾರೆ ನಂದು ಕೆಲವೊಂದು ಕಂಡೀಷನ್ ಇವೆ ಅಂತ. ಏನು, ನೀನ್ ಏನ್ ಹೇಳ್ತೀಯ ಅದಕ್ಕೆ ನಮ್ ಸಹಿ ಅಂತ ಅಂದ್ರು ಪ್ರಧಾನ ಮಂತ್ರಿಗಳು. ಯಾಕಂದ್ರೆ ಪ್ರಧಾನ ಮಂತ್ರಿಗಳಿಗೆ ಜನರ ಒಳಿತು ಬಹಳ ಮುಖ್ಯವಾಗಿತ್ತು, ಈ ಕಂಡೀಷನ್ ಇಂಪಾರ್ಟೆಂಟ್ ಅಲ್ಲ. ಅವ್ರು ಹೇಳಿದ್ರು, ಸರ್ ಈ ರಾಜಕೀಯ ಜನ ಇದರಿಂದ ದೂರ ಇರಬೇಕು, ಮೊದಲನೇ ಕಂಡೀಷನ್. ಮೊದಲನೇ ಕಂಡೀಷನ್ ಏನು, ರಾಜಕೀಯ ಜನ ನಮ್ಮ ಸಂಘಟನೆಯಿಂದ ದೂರ ಇರಬೇಕು. ಎರಡನೇ ಕಂಡೀಷನ್ ಏನು, ಅಧಿಕಾರಿಗಳು ನಮ್ಮ ಸಂಘಟನೆಯಿಂದ ದೂರ ಇರಬೇಕು. ಮೂರನೇದೇನು, ಈ ಕೇಂದ್ರ ಸ್ಥಳ ಏನಿದೆ ಆ ಕೇಂದ್ರ ಸ್ಥಳ ದಿಲ್ಲಿಯ ಆಗಬಾರ್ದು, ಅಹಮದಾಬಾದ್ ಆಗಬಾರ್ದು, ಅದು ಈ ಆನಂದ್ ಏನು ಊರು ಇದೆ ಇದೇ ನಗರದಲ್ಲಿಯೇ ಆ ಹೆಡ್ ಕ್ವಾರ್ಟರ್ ಆಗಬೇಕು. ನೋಡಿ ಎಂತ ಒಂದು ಅವ್ರ ಕಂಡೀಷನ್. ಅವರೇನು ನನಗೆ ಇಂಥ ಬಂಗ್ಲೋ ಬೇಕು, ಇಷ್ಟು ಸಂಬಳ ಬೇಕು ಅಂತ ಕೇಳಿಲ್ಲ. ಅವ್ರು ಹೇಳಿದ್ರು ಮೂರು ಕಂಡೀಷನ್, ಇದು ಜನರ ಸಂಘಟನೆ, ಇದರಲ್ಲಿ ರಾಜಕೀಯ ಬರಬಾರ್ದು, ಅಧಿಕಾರಿಗಳ ಕೈವಾಡ ಇರಬಾರ್ದು, ಮತ್ತು ಅದಕ್ಕಾಗಿ ನಾವು ಯಾವ ಅಧಿಕಾರ ಕೇಂದ್ರ ಸ್ಥಳ ಇದೆಯೋ ಬೆಂಗಳೂರು, ಅಹಮದಾಬಾದ್ ಅಥವಾ ದಿಲ್ಲಿ ಅಂತ ಊರುಗಳಲ್ಲಿ ನಮ್ಮ ಸಂಘಟನೆ ಮುಖ್ಯ ಸ್ಥಳ ಹೆಡ್ ಕ್ವಾರ್ಟರ್ ಬೇಡ ಅಂತಂದ್ರು. ಮಾನ್ಯ ಪ್ರಧಾನಮಂತ್ರಿಗಳು ಒಪ್ಕೊಂಡ್ರು. ಅದೇ ರೀತಿ ತಮ್ಗೆ ಗೊತ್ತಿದ್ದಂತೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಬೋರ್ಡ್ ಹೆಡ್ ಕ್ವಾರ್ಟರ್ ಇದೆ ಆನಂದ್ನಲ್ಲಿ ಇದೆ, ದಿಲ್ಲಿಯಲ್ಲಿಲ್ಲ, ಬೆಂಗಳೂರಿನಲ್ಲಿಲ್ಲ, ಅಹಮದಾಬಾದ್ನಲ್ಲಿಲ್ಲ. ಆಮೇಲೆ ಎಲ್ಲ ನಿಮ್ಗೆ ಗೊತ್ತಿದೆ, NDDP ಆದ ನಂತರ ಯಾವ ರೀತಿ ಬೆಳವಣಿಗೆಗಳಾಗಿ ಭಾರತದಲ್ಲಿ ಇವತ್ತು ಭಾರತ ದೇಶ ಇಡೀ ಜಗತ್ತಿನಲ್ಲಿ ಹಾಲು ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿದೆ. 1951 ನಮ್ಮ ದೇಶದಲ್ಲಿ ಸುಮಾರು 52 ಮಿಲಿಯನ್ ಟನ್ ಉತ್ಪಾದನೆ ಆಗ್ತಾ ಇತ್ತು, ಇವತ್ತು 205 ಮಿಲಿಯನ್ ಟನ್ ಉತ್ಪಾದನೆ ಆಗ್ತಾ ಇದೆ.
1997 ಇವತ್ತಿನವರೆಗೆ ಇಡೀ ಜಗತ್ತಿನಲ್ಲಿ ಮೊದಲನೇ ಸ್ಥಾನದಲ್ಲಿದ್ದು ಭಾರತ ದೇಶ. ಇದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಹಾಗೆ ನಮ್ಮ ಹಾಲು ಉತ್ಪಾದನೆ ಜಾಸ್ತಿ ಆಗ್ತಾ ಹೋಯ್ತು, ನಾವು ಬೇರೆ ದೇಶದ ಮೇಲೆ ಅವಲಂಬಿ ಮಾಡ್ತಾ ಇದ್ದೀವಿ. ಪೌಡರ್ ಉದಾಹರಣೆಗೆ, ನಾವೆಲ್ಲ ಚಿಕ್ಕವರಿದ್ದಾಗ ಈ ಹಾಲಿನ ಪೌಡರ್ ಕೂಡ ನ್ಯೂಜಿಲೆಂಡ್ ಇಂದ ಬರ್ತಾ ಇತ್ತು, ಅಮೆರಿಕದಿಂದ ಬರ್ತಾ ಇತ್ತು. ಇವತ್ತು ಎಲ್ಲ ನಮ್ಮಲ್ಲೇ ಇದೆ. ಆ ಪೌಡರ್ ಮಾಡಬೇಕಾದ್ರೂ ಕೂಡ ಅನೇಕ ಕಷ್ಟಗಳನ್ನು ಅನುಭವಿಸಲು ಅದಕ್ಕೆ ನಾವು ಹೋಗೋದು ಅವಶ್ಯಕತೆ ಇಲ್ಲ. ಈಗ ನಿಮಗೆ ನಾನು ತಿಳುವಳಿಕೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇರೋದು ಅಂತಂದ್ರೆ, ಏನೇನು ಈ ಒಂದು ಒಳ್ಳೆಯ ಆಹಾರವನ್ನ ನಮ್ಮ ಅಡುಗೆ ಮನೆಯಲ್ಲಿ ತಯಾರು ಮಾಡ್ಬೇಕಾದ್ರೆ ಏನೇನು ಅದಕ್ಕೆ ಭರಿಸ್ಬೇಕು ಅನ್ನೋದನ್ನ ನಿಮ್ಗೆ ಹೇಳ್ತಾ ಇದ್ದೇನೆ. ಒಳ್ಳೆ ಅಧ್ಯಕ್ಷ ಬೇಕು, ಒಳ್ಳೆ ಸಿಇಒ ಬೇಕು. ಈ ಮೂರನ್ನು ಜನರ ಸಂಘಟನೆ, ಜನರ ಭಾಗವಹಿಸಿಕೆ ಬಹಳ ಮುಖ್ಯ. ಇವು ಮೂರು ಇದ್ದರೆ ಅದು ಯಶಸ್ಸು ಆಗಲಿಕ್ಕೆ ಸಾಧ್ಯ ಇದೆ. ಈ ರೀತಿ ನಾವು ಈ ಕುರಿಯನ್ನವರ ಉದಾಹರಣೆಯಿಂದ ಅರಿತುಕೊಳ್ಳುವುದು, ಏನು ಮಾಡಿದರೆ ನಮ್ಮ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಮುಂದೆ ಹೋಗ್ಲಿಕ್ಕೆ ಸಾಧ್ಯ. ಇನ್ನು ಎರಡನೇ ಅಧ್ಯಾಯಕ್ಕೆ ಬರೋಣ. ಇಲ್ಲಿವರೆಗೆ ಎಲ್ಲರಿಗೂ ಅರ್ಥ ಆಯ್ತಾ? ಎಲ್ಲರಿಗೂ ಅರ್ಥ ಆಯ್ತಾ? ಎಸ್ ಸರ್, ಎಲ್ಲರೂ ತಿಳ್ಕೊಂಡಿದ್ದಾರೆ ಸರ್. ಏನಾದ್ರೂ ಪ್ರಶ್ನೆ ಇದೆ ಯಾರಾದ್ರು? ಏನಾದ್ರೂ ಪ್ರಶ್ನೆಗಳಿದಾವ? ಇಲ್ಲ ಅಂತ ಸರ್, ತಾವು ಮುಂದುವರಿಸಬಹುದು ಸರ್. ವೆರಿ ಗುಡ್, ಓಕೆ. ಅದು ಯಾರಿಗೂ ಕೇಳ್ತಾ ಇರಲಿಲ್ಲ ವ್ಯಕ್ತಿ, ಅವ್ರು ಕೇಳ್ತಾ ಇದ್ದಾನೆ ಪಾಪ, ಅವ್ರಿಗೆ ಕೇಳ್ತಾ ಇದ್ದಾನ? ಎಲ್ಲರಿಗೂ ಕೇಳ್ತಾ ಇದೆ ಸರ್, ಚೆನ್ನಾಗಿ ಬರ್ತಾ ಇದೆ ಸರ್ ವಾಯ್ಸು. ಓಕೆ, ಧನ್ಯವಾದ. ಓಕೆ, ಈಗ ಎರಡನೇ ಅಧ್ಯಾಯಕ್ಕೆ ಬರೋಣ. ಎರಡನೇ ಅಧ್ಯಾಯ ಅಂದ್ರೆ ಏನು? ಯಾಕೆ ನಮ್ಮ ದೇಶದಲ್ಲಿ ಈ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅವಶ್ಯಕತೆ ಇದೆ, ಮತ್ತೆ ಅದಕ್ಕೆ ಉತ್ತರವನ್ನ ನಾವು ಅದೇ ಕುರಿಯನವರ ಸಂಘಟನೆಯಿಂದ ಪಡೆದುಕೊಳ್ಳೋಣ. ಈ ನೀವು ಅರ್ಥ ಮಾಡ್ಕೊಳ್ಳಿ, ಹಾಲು ಉತ್ಪಾದನೆ ಯಾರು ಮಾಡ್ತಾರೆ? ಇದು ಸಾಮಾನ್ಯವಾಗಿ ಒಬ್ಬ ರೈತ ಅಥವಾ ಒಬ್ಬ ಬಡ ಕೂಲಿಕಾರ ಕೂಡ ಮಾಡ್ತಾರೆ. ಎಲ್ಲರೂ ಎಲ್ಲರ ಹತ್ರ ಜಮೀನು ಇರೋದಿಲ್ಲ. ಆದರೆ ಎಲ್ಲ ರೈತರ ಮನೆಯಲ್ಲಿ ಒಂದು ಎಮ್ಮೆ ಇರುತ್ತೆ, ಹಸು ಇರುತ್ತೆ, ಆಡು ಇರಬಹುದು, ಕುರಿ ಇರಬಹುದು, ಅಥವಾ ಈ ರಾಜಸ್ಥಾನದಲ್ಲಿ ಕ್ಯಾಮೆಲ್ ಇರ್ಬೋದು, ಒಂಟೆ ಇರಬಹುದು. ಆದರೆ ಇದನ್ನ ಸಾಮಾನ್ಯವಾಗಿ ಒಂದು ಅಥವಾ ಎರಡು ಹಸುಗಳನ್ನ ಕಾಯ್ಕೊಂಡು ಮಹಿಳೆ ಎಲ್ಲಿಯೋ ಅದನ್ನ ಮೇಯಿಸ್ಕೊಂಡು ಬರ್ತಾಳೆ, ಹಾಲು ಉತ್ಪಾದನೆ ಮಾಡ್ತಾಳೆ, ಅದನ್ನ ಮಾರಾಟ ಮಾಡ್ತಾಳೆ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ಬಡವರು, ಚಿಕ್ಕ ಹಿಡುವಳಿದಾರರು ಅವರೇ ಅದನ್ನ ಉತ್ಪಾದನೆಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಅಂದ್ರೆ ಲಕ್ಷ ಲಕ್ಷ ಹಾಲು ಉತ್ಪಾದಕರು ನಮ್ಮ ದೇಶದಿಂದ ಇದ್ದಾರೆ. ಎಲ್ಲಿಯೋ ಕೆಲವರು 10, 20, 30, 100 ಎಮ್ಮೆಗಳನ್ನ ಸಾಕಾಣಿಕೆ ಮಾಡಿಕೊಂಡು ದೊಡ್ಡ ಪ್ರಮಾಣದಲ್ಲಿ ಉತ್ಪಾದನೆ ಮಾಡ್ತಾ ಇರ್ಬೋದು. ಆದರೆ ಅದು ಬಹಳ ವಿರಳ. ಇದರ ಅರ್ಥ ಏನು? ನಾವಾಗಲೂ ಕೇಳ್ತೀವಿ, ಏ ನಮ್ಮ ದೇಶದಲ್ಲಿ ರೈತರು ಬಹಳ ಚಿಕ್ಕ ಹಿಡುವಳಿದಾರಿದ್ದಾರೆ, 1 ಎಕರೆ ಇದೆ, 2 ಎಕರೆ ಇದೆ, ಜಾಸ್ತಿ ಅಂದ್ರೆ 5 ಎಕರೆ ಇದೆ. ಇಂಥ ಚಿಕ್ಕ ರೈತರನ್ನ ನಾವು ತಗೊಂಡು ಹಾಗೆ ವೈಜ್ಞಾನಿಕವಾಗಿ ನಮ್ಮ ಕೃಷಿಯನ್ನು ಮಾಡಬಹುದು, ಇದು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಭಾವನೆ ಬಹಳಷ್ಟು ಜನರಲ್ಲಿ ಇದೆ. ಆದ್ರೆ ಇಲ್ಲಿ ಹೇಗೆ ಸಾಧ್ಯ ಆಯ್ತು? ಹಾಲು ಕ್ಷೇತ್ರದಲ್ಲಿ ಇನ್ನೂ ಚಿಕ್ಕ ಹಿಡುವಳಿದಾರರು ಚಿಕ್ಕ ಚಿಕ್ಕ ಮನೆಗಳಲ್ಲಿ ಹಾಲನ್ನು ಉತ್ಪಾದನೆ ಮಾಡಿ ನಮ್ಮ ದೇಶವನ್ನ ಮೊದಲನೇ ಸ್ಥಾನಕ್ಕೆ ಹೇಗೆ ತೆಗೆದುಕೊಂಡು ಹೋದ್ರು? ಅದರ ಅರ್ಥ ಏನು? ಆ ಒಂದು ಕ್ಷೇತ್ರದಿಂದ, ಹಾಲು ಕ್ಷೇತ್ರದಿಂದ, ಚಿಕ್ಕ ಹಿಡುವಳಿದಾರರಿಂದ, ಕೂಲಿಕಾರರಿಂದ ನಮಗೆ ಒಂದೇ ಒಂದು ಮೆಸೇಜ್ ಬರ್ತಾ ಇದೆ, ಒಂದೇ ಸೂಚನೆ ಬರ್ತಾ ಇದೆ. ಯಾವುದು ಅಸಾಧ್ಯ ಇಲ್ಲ, ನಾವು ಸಂಘಟನೆ ಮಾಡಿಕೊಂಡ್ರೆ ಅಸಾಧ್ಯವಾದದನ್ನ ಸಾಧ್ಯ ಮಾಡ್ಕೊಳ್ಬಹುದು ಅಂತ ಎರಡನೇ ಒಂದು ನಮಗೆ ಅಲ್ಲಿಂದ ಎರಡನೇ ಅಧ್ಯಾಯದಲ್ಲಿ ಅವರಿಂದ ನಮಗೆ ಒಂದು ಮಹತ್ವವಾದಂತಹ ಮಾಹಿತಿ ಬರ್ತಾ ಇದೆ. ಅದನ್ನ ತಾವು ಅರ್ಥ ಮಾಡ್ಕೊಳ್ಬೇಕು. ಇವತ್ತು ನಮ್ಮ ದೇಶ ಕೃಷಿ ಕ್ಷೇತ್ರದಲ್ಲಿ 140 ಮಿಲಿಯನ್ ಹೆಕ್ಟೇರ್, ಅಂದ್ರೆ 1400 ಲಕ್ಷ ಹೆಕ್ಟೇರ್ ಜಮೀನನ್ನ ಕೃಷಿಯಲ್ಲಿ ಹೊಂದಿದಂತ ದೇಶ. ಇಡೀ ಜಗತ್ತಿನಲ್ಲಿ ಬಹಳ ಕಡಿಮೆ ರಾಷ್ಟ್ರಗಳ ಇಂತ ವಿಸ್ತಾರವಾದಂತ ಭೂಮಿ ಕೃಷಿಯಲ್ಲಿ ಇದೆ. ಆದ್ರೂ ಕೂಡ ನಮ್ಮ ದೇಶದಲ್ಲಿ 12 ಕೋಟಿ, ನೋಡಿ 12 ಕೋಟಿ ರೈತರಿದ್ದಾರೆ. 12 ಕೋಟಿ ರೈತರು ಈ ವಿಸ್ತಾರವನ್ನ ಕೃಷಿ ಮಾಡ್ತಿರೋದ್ರಿಂದ ಪ್ರತಿಯೊಬ್ಬ ರೈತನಿಗೆ ಬಹಳ ಚಿಕ್ಕ ಹಿಡಿದಿವೆ. 2 ಎಕರೆ, 2.5 ಎಕರೆ, 5 ಎಕರೆ,
ನೂರರಲ್ಲಿ 86% ರೈತರು ಚಿಕ್ಕ ಹಿಡುವಳಿದಾರರು, ಕೇವಲ 14% ಮಾತ್ರ ಜಾಸ್ತಿ ಜಮೀನನ್ನ, ಅಂದ್ರೆ 10 ಹೆಕ್ಟೇರ್ ಅಥವಾ 12 ಹೆಕ್ಟೇರ್, ಅಂದ್ರೆ 10 ಹೆಕ್ಟೇರ್ ಅಂತಂದ್ರೆ 25 ಎಕರೆ, ಇಂತ ವಿಸ್ತಾರವಾದ ಜಮೀನನ್ನು ಹೊಂದಿದಂತ ರೈತರು ಬಹಳ ಕಡಿಮೆ ಇದ್ದಾರೆ. ಯಾವಾಗ ಈ ಹಿಡುವಳಿ ಚಿಕ್ಕದಾಗಿರುತ್ತೋ ಅಲ್ಲಿ ನಿಶ್ಚಯವಾಗಿ ಕಷ್ಟಗಳು, ಆರ್ಥಿಕವಾಗಿ ಕಷ್ಟಗಳು ಬರ್ತವೆ. ಏನು ಒಂದು, ನಾವು ಏನು ಖರೀದಿ ಮಾಡ್ತೀವಿ, ಗೊಬ್ಬರ ಇರಬಹುದು, ಯಾವುದೋ ಒಂದು ಪೆಸ್ಟಿಸೈಡ್ ಇರಬಹುದು, ನೀರು ಇರಬಹುದು, ಇವೆಲ್ಲ ಖರೀದಿ ಮಾಡುವಾಗ ನಮಗೆ ಬೆಲೆ ಜಾಸ್ತಿ ಕೊಡ್ಬೇಕಾಗುತ್ತೆ. ಯಾಕಂದ್ರೆ ನಾವು ಜಾಸ್ತಿ ಖರೀದಿ ಮಾಡಿದ್ರೆ ಕಡಿಮೆ ಬೆಲೆಯಲ್ಲಿ ಸಿಗುತ್ತೆ, ರೀಟೇಲ್ ಖರೀದಿ ಮಾಡಿದ್ರೆ ಜಾಸ್ತಿ ಬೆಲೆ ಕೊಡ್ಬೇಕಾಗುತ್ತೆ. ನಾವು ಯಾವುದೋ ಒಂದು ತಾಲೂಕಾ ಸ್ಥಳಕ್ಕೆ ಹೋಗಿ ಖರೀದಿ ಮಾಡ್ಕೊಂಡು ಬರ್ತೀವಿ, 1 ಕಿಲೋ ಬೇಕಾಗಿದೆ, 1 ಕಿಲೋ ಖರೀದಿ ಮಾಡ್ಲಿಕ್ಕೆ, ಬೀಜ ಖರೀದಿ ಮಾಡ್ಲಿಕ್ಕೆ ತಾಲೂಕಾ ಸ್ಥಳಕ್ಕೆ ಹೋಗ್ತೀವಿ. ಇನ್ನೊಬ್ಬ ರೈತ 10 ಕಿಲೋ ಖರೀದಿ ಮಾಡ್ಲಿಕ್ಕೆ ಹೋಗ್ತಾನೆ, ಸಾಮಾನ್ಯ ಇದರಲ್ಲಿ ದೊಡ್ಡ ಜ್ಞಾನ ಏನ್ ಬೇಕಾಗಿಲ್ಲ, 10 ಕೆಜಿ ಖರೀದಿ ಮಾಡಿದ ರೈತನಿಗೆ ಬಹಳ ಚೀಪ್ ಆಗಿ ಸಿಕ್ಕಂತಾಯ್ತು, 1 ಕೆಜಿ ಖರೀದಿ ಮಾಡಿದ ರೈತನಿಗೆ ಜಾಸ್ತಿ ದುಡ್ಡನ್ನು ತೆತ್ತಬೇಕಾಯ್ತು. ಅಂದ್ರೆ ಇದಕ್ಕೇನು ಇಂಗ್ಲಿಷ್ ನಲ್ಲಿ ಏನಂತಾರೆ, ಸ್ಕೇಲ್ಸ್ ಆಫ್ ಇಕಾನಮಿ, ಅಂದ್ರೆ ನಾವು ಹೋಲ್ಸೇಲ್ ಖರೀದಿ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಎರಡನೇದು, ಅದೇ ರೀತಿ ನಾವು ನಮ್ಮ ವಸ್ತುಗಳನ್ನ, ನಾವು ಬೆಳೆದಂತ ಪೈರನ್ನ ಮಾರಾಟ ಮಾಡ್ಲಿಕ್ಕೆ ಕೂಡ ನಾವು ಒಮ್ಮೆಲೆ ಹೋಲ್ಸೇಲ್ ಆಗಿ ಖರೀದಿ ಸೇಲ್ ಮಾಡಿದ್ರೆ, ಮಾರಾಟ ಮಾಡಿದ್ರೆ ನಮಗೆ ಅದೇನು ಟ್ರಾನ್ಸಾಕ್ಷನ್ ಕಾಸ್ಟ್, ನಾವು ಏನು ಒಂದು ವಾಹನ ಸ್ಮರಣೆ ಶೇಖರಣೆ ಮಾಡ್ಕೊಳ್ಬೇಕು, ಅದು ಬಹಳ ಸರಳವಾಗುತ್ತೆ. ಈಗ ನಾನು 100 ಕ್ವಿಂಟಲ್ ಬೆಳೆದಿನಿ, ಒಂದು ಚಿಕ್ಕ ಟೆಂಪೋ ನಾನು ಹೈರ್ ಮಾಡಿಕೊಂಡು ಬಾಡಿಗೆ ತಗೊಂಡು ಅದ್ರಲ್ಲಿ ನಾನು ನಮ್ಮ ತಾಲೂಕಾ ಸ್ಥಳಕ್ಕೆ APMC ಕಳಿಸ್ತೀನಿ. ನನ್ನ ಕೇವಲ 10 ಕ್ವಿಂಟಲ್ ಇದೆ ಅಥವಾ 5 ಕ್ವಿಂಟಲ್ ಇದೆ, ನಾನು ಒಂದು ವಾಹನ ಬಾಡಿಗೆ ತಗೊಳ್ತೀನಿ ಅಂತಂದ್ರೆ ಬಾಡಿಗೆ ಜಾಸ್ತಿ ಆಗುತ್ತೆ. ಇದಕ್ಕೆ ಉತ್ತರ ಏನು, ನಾನು ನೀವು ಒಂದು 10 ಜನ ಸೇರ್ಕೊಂಡು ನಾವೆಲ್ಲ 5-5 ಕ್ವಿಂಟಲ್ ಬೆಳೆದೀವಿ, ನಾವೆಲ್ಲರೂ ಸೇರ್ಕೊಂಡು ಇದನ್ನ ಒಂದೇ ವಾಹನ ಬಾಡಿಗೆ ತಗೊಳ್ಳೋಣ, ಮಾಡಿ ನಾವು ಮಾರಾಟ ಮಾಡ್ಲಿಕ್ಕೆ APMC ಕಳಿಸೋಣ. ಇದು ಸಂಘಟನೆ. ಅರ್ಥ ಏನು, ನಾವು ಖರೀದಿ ಮಾಡಲಿ ಅಥವಾ ಮಾರಾಟ ಮಾಡಲಿ, ನಮ್ಗೆ ಸಂಘಟಿತರಾದಾಗ ನಮ್ಮ ಚಿಕ್ಕ ಹಿಡುವಳಿದಾರರಿಗೆ ಲಾಭ ಆಗುತ್ತೆ ಅನ್ನೋದು ಇದರಿಂದ ನಮಗೆ ಗೊತ್ತಾಗುತ್ತೆ. ಇದು ನಾವು ಹಾಲು ಉತ್ಪಾದನೆ ಕೇಂದ್ರಗಳಲ್ಲಿ ಕಲ್ತ್ಕೊಂಡಿದ್ದೀವಿ. ಇನ್ ಮೂರನೇದೇನು, ಇದು ಜಾಗತಿಕವಾಗಿ ಇದಕ್ಕೆ ಒಂದು ಅನುಭವ ಇದೆ, ಕೇವಲ ಭಾರತದಲ್ಲಿ ಇಲ್ಲ, ಜಾಗತಿಕವಾಗಿ ಇದಕ್ಕೆ ಒಂದು ಅನುಭವ ಇದೆ. ಇವತ್ತು ಐರೋಪ್ಯ ರಾಷ್ಟ್ರಗಳೇನಿವೆ ಎಲ್ಲ, ಇವು ಜರ್ಮನಿ, ಫ್ರಾನ್ಸ್ ಇವೆಲ್ಲ ಏನಿವೆ, ಅವರು ಸುಮಾರು 1990 ಈ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅನ್ನ ಆರಂಭ ಮಾಡ್ಕೊಂಡಿದ್ದಾರೆ. ಮತ್ತು ಈ 30 ವರ್ಷಗಳ ಅನುಭವದಲ್ಲಿ ಈಗ ಅವರಿಗೆ ಗೊತ್ತಾದದ್ದು, ಇದು ನಮ್ಮ ರೈತರಿಗೆ ಒಳ್ಳೆಯದು, ಗ್ರಾಹಕರಿಗೆ ಒಳ್ಳೆಯದು ಮತ್ತು ಸಮಾಜಕ್ಕೆ ಒಳ್ಳೆಯದು. ಅನೇಕ ರಿಸರ್ಚ್ ಪೇಪರ್ಸ್ ನ ಅರ್ಥ ಗೊತ್ತಾಗಿದೆ, ಎಲ್ಲಿ ಜನರು ರೈತರು ಒಂದು ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸದಸ್ಯರಾಗಿದ್ದಾರೋ ಅವರಿಗೆ ಖರ್ಚು ವೆಚ್ಚಗಳು ಕಡಿಮೆ ಆಗಿವೆ, ಒಳ್ಳೆಯ ಬೆಲೆ ಸಿಗ್ತಾ ಇದೆ ಮತ್ತು ಅವರ ಉತ್ಪಾದನೆ ಕೂಡ ಜಾಸ್ತಿ ಆಗಿದೆ. ಉತ್ಪಾದನೆ ಹೇಗೆ ಜಾಸ್ತಿ ಆಯಿತು, ಒಂದು ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆದಾಗ ಒಂದು ಟೆಕ್ನಾಲಜಿ, ಹೊಸ ಹೊಸ ಬೀಜ ಬೇಕಾಗಿದೆ, ಹೊಸ ಪದ್ಧತಿ ಗೊತ್ತಾಗಬೇಕಾಗಿದೆ, ಅವೆಲ್ಲವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಬಹಳ ಸರಳವಾಗುತ್ತೆ. ಯಾಕಂದ್ರೆ ಎಲ್ಲ ರೈತರು ಸೇರ್ಕೊಂಡಿರ್ತಾರೆ, ಯಾವುದೋ ಒಂದು ವೈಜ್ಞಾನಿಕ ಕೇಂದ್ರ ಅಥವಾ ನಮ್ಮ KVK ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಒಂದು ಅಗ್ರಿಕಲ್ಚರ್ ಯೂನಿವರ್ಸಿಟಿ ಕಾಲೇಜ್ ಇರ್ಬೋದು, ಅವರಿಂದ ಅವ್ರ ಜೊತೆ ಹೊಂದ್ಕೊಂಡು ಅಲ್ಲಿ ಅರ್ಥ ಮಾಡ್ಕೊಳ್ಳಿಕ್ಕೆ, ಜ್ಞಾನವನ್ನು ಪಡೆದುಕೊಳ್ಳಿಕ್ಕೆ, ಅರ್ಜಿತ ಮಾಡ್ಕೊಳ್ಳಿಕ್ಕೆ ಬಹಳ ಸಹಾಯಕಾರಿ ಆಗುತ್ತೆ. ಅದನ್ನ ನಮ್ಮ ಐರೋಪ್ಯ ರಾಷ್ಟ್ರಗಳಲ್ಲಿ ಅದರಿಂದ ಗೊತ್ತಾಗಿದೆ. ಆ ಕಾರಣ ಭಾರತದಲ್ಲಿ ಕೂಡ ನಾವು ನಮ್ಮ ದೇಶದಲ್ಲಿ ರೈತರು ಚಿಕ್ಕ ಹಿಡುವಳಿದಾರಾಗಿದ್ದಾರೆ ಮತ್ತು ಅವರ ಖರ್ಚು ವೆಚ್ಚಗಳು ಜಾಸ್ತಿ ಆಗ್ತವೆ, ಆದಾಯ ಆಗ್ತಾ ಇಲ್ಲ. ಆದಾಯವನ್ನ ನಾವು ಜಾಸ್ತಿ ಮಾಡ್ಬೇಕು ಅಂತಂದ್ರೆ ಇದನ್ನು ಕೂಡ ಮಾಡ್ಬೇಕಾಗುತ್ತೆ ಅನ್ನೋ ಒಂದು ಒಂದು ಅರ್ಥ ಮಾಡಿಕೊಂಡು 2011 ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ, ಏನು ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಮಾಡೋಣ ಅಂತ. ಅದಕ್ಕೋಸ್ಕರ ಸ್ಮಾಲ್ ಫಾರ್ಮರ್ಸ್ ಅಗ್ರಿ ಬಿಸ್ನೆಸ್ ಕನ್ಸಾರ್ಟಿಯಂ SFAC ಅಂತ ಒಂದು ನಮ್ಮ ಮಂತ್ರಾಲಯದಲ್ಲಿ ಸ್ಥಾಪಿತ ಮಾಡಲಾಗಿದೆ. ಈ 2011 ಇವತ್ತಿನವರೆಗೆ ಅನೇಕ ನಾವು ಪಾಠಗಳನ್ನ ಕಲ್ತ್ಕೊಂಡಿದ್ದೇವೆ, ಅನುಭವ ಆಗಿದೆ. ಸುಮಾರು 700 ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಅದರ ಮುಖಾಂತರ ಮಾಡಲಾಗಿದೆ, 6700 ಮಾಡಲಾಗಿದೆ. SFAC ಮತ್ತು ನೆವಾಡ ಇಬ್ಬರು ಸೇರಿಕೊಂಡು ನಮ್ಮ ದೇಶದಲ್ಲಿ ಸುಮಾರು 7,000 ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಸ್ಥಾಪನೆ ಮಾಡಿದ್ದಾರೆ.
ಆದರೆ ಈ 7,000 ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ನಲ್ಲಿ ನಿಜವಾಗಿಯೂ ಯಶಸ್ವಿವಾದದ್ದು ಬಹಳ ಕಡಿಮೆ. ಇದನ್ನ ಅರ್ಥ ಮಾಡ್ಕೊಳ್ಳಿ, ನಿಜವಾಗಿಯೂ ಆರ್ಥಿಕವಾಗಿ ಸಬಲವಾಗಿದ್ದಂತಹ ಸಂಘಟನೆಗಳು ಬಹಳ ಕಡಿಮೆ, ಕೆಲವೊಂದು ಮಾತ್ರ ಯಶಸ್ವಿಯಾಗಿವೆ. ಈ 2020ರಲ್ಲಿ ಇದನ್ನ ವಿಶ್ಲೇಷಣೆ ಮಾಡಿ ಏನೇನು ತೊಡಕುಗಳು ಬಂದಿತ್ತು, ಆ ತೊಡಕುಗಳನ್ನ ನಿವಾರಣೆ ಹೇಗೆ ಮಾಡಬೇಕು ಅನ್ನೋದನ್ನ ಈ ಹೊಸ ನಮ್ಮ ಈ ಹೊಸ ಗೈಡ್ಲೈನ್ಸ್ ಅಂತ ಬಂದಿವೆ ಅದರಲ್ಲಿ ಅವೆಲ್ಲವುಗಳನ್ನ ಸೇರ್ಪಡೆ ಮಾಡಲಾಗಿದೆ. ಅಂದ್ರೆ ಇವತ್ತು ಒಂದು ಹೊಸ ಅಧ್ಯಾಯ ಆರಂಭ ಮಾಡ್ತಾ ಇದ್ದೇವೆ, ಮತ್ತು ಮುಂದಿನ 4 ವರ್ಷಗಳಿಂದ 2024ರಲ್ಲಿ ಅಷ್ಟರೊಳಗಾಗಿ ನಮ್ಮ ದೇಶದಲ್ಲಿ 10,000 ಸಬಲವಾದಂತಹ ಆರ್ಥಿಕವಾಗಿ ಭದ್ರವಾದಂತಹ ಫಾರ್ಮರ್ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ ಮಾಡೋಣ ಅನ್ನುವ ನಮ್ಮ ಒಂದು ಗುರಿ ಇದೆ. ಈಗ ಇದನ್ನು ಮಾಡಬೇಕಾದ್ರೆ ಏನು ಮುಖ್ಯ, ಯಾಕಂದ್ರೆ ನಾನು ವಿಶೇಷವಾಗಿ ನಮ್ಮ ಸಿಇಒಸ್ ಏನಿದ್ದಾರೆ ಮತ್ತು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಿದ್ದಾರೆ ಅವರಿಗೆ ಈ ತಾಲೀಮು ಇದೆ ಈ 4 ದಿವಸ. ಈಗ ನಿಮಗೆ ನಾನು ನೀವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕಂತ ವಿಷಯಗಳು ಏನೇನು ಅನ್ನೋದನ್ನ ನಿಮಗೆ ಸ್ವಲ್ಪ ಹೇಳಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಕೆಲವೊಂದು ಮುಖ್ಯವಾದಂತ ಬಿಂದುಗಳಿವೆ, ಅದನ್ನ ನೀವು ಯಾವಾಗಲೂ ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇದೇನು, ಕೆಪ್ಯಾಸಿಟಿ ಬಿಲ್ಡಿಂಗ್ ಅಂತಾರೆ. ಕೆಪ್ಯಾಸಿಟಿ ಬಿಲ್ಡಿಂಗ್ ಅಂತಂದ್ರೆ ನೀವು ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಧ್ಯಕ್ಷ ಮತ್ತು ಸಿಇಒ ನೀವೆಲ್ಲರೂ ಈ ಮ್ಯಾನೇಜ್ಮೆಂಟ್ ಏನಿರುತ್ತಲ್ಲ ಆ ಹಿರಿತನ ನೇತೃತ್ವ ಅದರ ಒಂದು ಇಂಪಾರ್ಟೆಂಟ್ ಅಂಗ. ನೀವೆಲ್ಲ ನಿಮ್ಮ ಜ್ಞಾನ ಬಹಳ ಉಚಿತವಾಗಿರ್ಬೇಕಾಗತ್ತೆ, ಸಮಾನಾಂತರವಾಗಿರ್ಬೇಕಾಗತ್ತೆ. ಕೆಪ್ಯಾಸಿಟಿ ಬಿಲ್ಡಿಂಗ್ ಅಂತಂದ್ರೆ ಎಲ್ಲ ತೆರೆದ ಒಂದು ಒಂದು ಆ ಸಂಘಟನೆಯನ್ನ ಆ ಸಂಸ್ಥೆಯನ್ನ ನಡೆಸಿಕೊಂಡು ಹೋಗಲಿಕ್ಕೆ ಏನೇನು ಬೇಕಾಗುತ್ತೆ ಅನ್ನೋದನ್ನ ಮೊದಲು ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಅದಕ್ಕೋಸ್ಕರ ಈ ಏನು ನಮ್ಮ ಈಗ ನಮ್ಮ ಸಂಸ್ಥೆಗಳು ನಮ್ಮ ನೆಬಾರ್ಡ್ ಆಗಲಿ SFAC ಆಗಲಿ ನಾಫೆಡ್ ಆಗಲಿ ಇವೆಲ್ಲವೂ ಐಡೆಂಟಿಫೈ ಮಾಡಿದ್ದಾರೆ ಲೀಡ್ ಏಜೆನ್ಸಿ ಯಾರು, ಆಮೇಲೆ ಈ ಟ್ರೈನಿಂಗ್ ಕೊಡಲಿಕ್ಕೆ ಯಾವ ಸಂಸ್ಥೆಗಳು ಇವನ್ನೆಲ್ಲ ಐಡೆಂಟಿಫೈ ಮಾಡಿಬಿಟ್ಟಿದ್ದಾರೆ. ಮೊದಲನೇದು ನೀವೆಲ್ಲರೂ ಈ ನಿಮ್ಮ ಕೆಪಾಸಿಟಿ ಏನಿದೆ ಅದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರೆ ಟ್ರೈನಿಂಗ್ ಯಾವ್ಯಾವಾಗ ಬರುತ್ತೋ ಆ ಟ್ರೈನಿಂಗ್ದಲ್ಲಿ ಭಾಳ ಪ್ರಾಮಾಣಿಕವಾಗಿ ಭಾಗವಹಿಸಬೇಕು ಮತ್ತು ಅಲ್ಲಿ ಎಲ್ಲ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ನೀವು ಒಂದು ಉತ್ಸಾಹಿತರಾಗಿರ್ಬೇಕು. ಅದ್ರಲ್ಲಿ ಏನು ಸಂಘಟನೆ ಅಂತಂದ್ರೆ ಏನು, ಆಮೇಲೆ ಅಕೌಂಟ್ಸ್ ಹೇಗೆ ಮೇಂಟೈನ್ ಮಾಡಬೇಕು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಅಂದ್ರೆ ಹೇಗೆ, ಅದ್ರಲ್ಲಿ ನಾನು ಎಷ್ಟರಲ್ಲಿ ಖರೀದಿ ಮಾಡಬಹುದು ಎಷ್ಟರಲ್ಲಿ ಮಾರಾಟ ಮಾಡಬಹುದು, ಅದನ್ನ ಹೇಗೆ ಬಹಳ ಕಡಿಮೆ ಬೆಲೆಯಲ್ಲಿ ಖರೀದಿ ಮಾಡ್ಲಿಕ್ಕೆ ಹೇಗೆ ಸಾಧ್ಯ, ಏನೇನು ಮಾಡಿದ್ರೆ ಸಾಧ್ಯ ಆಗುತ್ತೆ, ಅಂದ್ರೆ ಪ್ರತಿಯೊಂದು ವಿಷಯದ ಮೇಲೆ ನೀವು ನಿಮ್ಮ ನಿಮ್ಮ ಚಿಂತನೆ ಇರಬೇಕು. ಅದಕ್ಕೇನಂತಾರೆ ಕಂಟಿನ್ಯೂಸ್, ಇಂಗ್ಲಿಷ್ ನಲ್ಲಿ ಅಂದ್ರೆ ಕಂಟಿನ್ಯೂಸ್ ಇಂಪ್ರೂವ್ಮೆಂಟ್, ಅದಕ್ಕೆ ಜಪಾನ್ದಲ್ಲಿ ಕೈಜನ್ ಅಂತಾರೆ. ಕೈಜನ್ ಅಂತಂದ್ರೆ ಏನು, ಜಪಾನ್ದಲ್ಲಿ ತಮ್ಗೆ ಗೊತ್ತಿದೆ ಅವರಲ್ಲಿ ಅಂತ ತಂತ್ರಜ್ಞಾನ ಇರಲಿಲ್ಲ World War II ಆದ ನಂತರ. ಈ ಕಾರ್ ಉತ್ಪಾದನೆಯಲ್ಲಿ ಅಮೆರಿಕನೇ ಮುಂದಿತ್ತು. ಈ ಜಪಾನ್ದವ್ರು ಏನ್ ಮಾಡಿದ್ರು, ಅಲ್ಲಿಂದ ಒಂದು ಕಾರ್ ತಂದ್ರು ಮೊದಲು ಅಮೆರಿಕದಿಂದ, ಅದನ್ನ ಪುಡಿ ಪುಡಿ ಮಾಡಿಬಿಟ್ರು. ಪುಡಿ ಪುಡಿ ಮಾಡಿ ತಾವೇ ಕಲ್ತ್ಕೊಂಡ್ರು ನಟ್ಟು ಬೋಲ್ಟು, ಇದರ ಎಂಜಿನ್ ಎಲ್ಲಿದೆ, ಇದರ ಮುಂದೆ ಡ್ಯಾಶ್ ಬೋರ್ಡ್ ಎಲ್ಲಿದೆ, ಅವರೇ ಅದನ್ನ ಬಿಡಿ ಬಿಡಿ ಪುಡಿ ಪುಡಿ ಮಾಡಿ ಕಲ್ತ್ಕೊಂಡ್ರು, ಅದನ್ನ ಮತ್ತೆ ಜೋಡಿಸ್ಲಿಕ್ಕೆ ಕಲ್ತ್ಕೊಂಡ್ರು. ಅವ್ರ ಒಂದೇ ಉದ್ದೇಶ, ಪ್ರತಿನಿತ್ಯ ನಾವು ಇದರಲ್ಲಿ ಸುಧಾರಣೆ ತರಬೇಕು, ಪ್ರತಿನಿತ್ಯ ಸುಧಾರಣೆ ತರಬೇಕು, ಒಂದೊಂದೇ ಹೆಜ್ಜೆ ಏನಾಗಿ ಮುಂದೆ ಮುಂದೆ ಹೋಗೋಣ. ಇವತ್ತು ನಿಮ್ಮ ವಿಷಯದಲ್ಲಿ ಉದಾಹರಣೆಗೆ, ನಿಮ್ಮ ನಿಮಗೆ ಒಂದು ನಿಮ್ಮ ಸಂಘಟನೆಗೆ ಒಂದು ಬಾಡಿಗೆ ತಗೊಂಡಿದ್ದೀರ, ನಿಮಗಲ್ಲಿ ಬೇಗನೆ ಒಂದು ಯಾವುದೇ ಬಿಲ್ಡಿಂಗ್ ಸಿಗಲಿಲ್ಲ, 1,000 ರೂಪಾಯಿ ತಿಂಗಳಿಗೆ ಬಾಡಿಗೆ ಒಬ್ಬ ಯಾರೋ ಕೊಡ್ತೀವಿ ಅಂತಂದು ತಗೊಂಡ್ಬಿಟ್ರಿ. ಆದ್ರೆ ನಿಮ್ದು ಉದ್ದೇಶ ಏನಿರಬೇಕು, ಅದನ್ನ 1,000 ರೂಪಾಯಿ ಬಾಡಿಗೆ ಏನಿದೆ ಹೇಗೆ ಅದನ್ನ ಕಡಿಮೆ ಮಾಡಿಸ್ಬೇಕು. ಆ ಏನು ಬಾಡಿಗೆದಾರ ಇದ್ದಾನೆ ಅವನ ಜೊತೆ ದಿನಾಲು ಮಾಲೀಕನ ಜೊತೆಗೆ ಮಾತಾಡಿ, ನೋಡಿ ನಮ್ದು ಬಹಳ ಬಡ ಸಂಘಟನೆ, ರೈತರ ಸಂಘಟನೆ, ನಮ್ಗೆ 1,000 ರೂಪಾಯಿ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಮುಂದೆ ನೋಡೋಣ, 1,900 ರೂಪಾಯಿ ಯಾಕೆ ಮಾಡಬಾರ್ದು. ಅವನು ಮನವೊಲಿಸಕ್ಕೆ ಪ್ರಯತ್ನ ಮಾಡಬೇಕು. ನಾನು ಉದಾಹರಣೆ ಕೊಡ್ತಾ ಇದ್ದೀನಿ. ಅಥವಾ ಇನ್ಯಾವುದಾದ್ರೂ ನಮಗೆ ಬಹಳ ದೊಡ್ಡ ಬಿಲ್ಡಿಂಗ್ ಇದೆ, ಎಷ್ಟೇನು ಬೇಕಾಗಿಲ್ಲ, ಚಿಕ್ಕ ಬಿಲ್ಡಿಂಗ್ ಸಾಕು, 500 ರೂಪಾಯಿ ಬಾಡಿಗೆಯಲ್ಲಿ ಸಿಗುತ್ತೆ, ಅದನ್ನ ಯಾಕೆ ತಗೊಳ್ಬಾರ್ದು. ಇದನ್ನ ಉದಾಹರಣೆ ಯಾಕೆ ಕೊಡ್ತಾ ಇದ್ರೆ ಅಂತಂದ್ರೆ, ನಾವು ಸಾಮಾನ್ಯವಾಗಿ ಏನ್ ಮಾಡ್ತೀವಿ, ದೊಡ್ಡಸ್ತಿಗೆ ತೋರಿಸ್ಲಿಕ್ಕೆ ಹೋಗ್ತೀವಿ. ಒಬ್ಬ ಅಧ್ಯಕ್ಷನಾಗ್ಬಿಟ್ಟ, ಬೋರ್ಡ್ ಆಫ್ ಡೈರೆಕ್ಟರ್ ಆದ, ಒಂದು ಬೇಗನೆ ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳ್ತಾನೆ, ಸಿಇಒ ಒಂದು ವಿಸಿಟಿಂಗ್ ಕಾರ್ಡ್ ಮಾಡ್ಕೊಳ್ತಾನೆ, ಮಾಡಬಾರ್ದು ಅಂತಲ್ಲ, ಆದ್ರೆ
ಅದು ದೊಡ್ಡ ಸ್ಥಿತಿ ಆಗಬಾರ್ದು. ನಾವು ಇದು ಜನರದ ಹಣ, ಜನರಿಗಾಗಿ ಕೆಲಸ ಮಾಡ್ತಾ ಇದ್ದೇವೆ. ಕಾರಣ ನಾವು ಖರ್ಚು ವೆಚ್ಚಗಳನ್ನ ಬಹಳ ಮಿತಿಯಾಗಿ ಮಾಡ್ಕೊಳ್ಬೇಕು ಅನ್ನುವಂಥ ಭಾವನೆ ಸದಾ ಕಾಲ ನಿಮ್ಮಲ್ಲಿರಬೇಕು. ಆದರೆ ಅದಕ್ಕೆ ಅಕೌಂಟಿಂಗ್ ಸಿಸ್ಟಮ್ ಬೇಕಾಗುತ್ತೆ, ಡಾಕ್ಯುಮೆಂಟ್ಸ್ ಬೇಕಾಗ್ತವೆ. ಈ ರೀತಿ ನಾವು ಒಂದು ಪರಿಪೂರ್ಣವಾದಂತಹ ಜ್ಞಾನ, ಒಂದು ಸಂಸ್ಥೆಯನ್ನು ನಡೆಸಲಿಕ್ಕೆ ಬೇಕಾದ ಎಲ್ಲ ತೆರನಾದಂತಹ ಜ್ಞಾನವನ್ನ ಅರ್ಜಿತ ಮಾಡ್ಕೊಳಕ್ಕೆ ನೀವು ಪ್ರಯತ್ನ ಮಾಡಬೇಕು. ಈ ಸಿಇಒಸ್ ಕೆಲವರು ಅಗ್ರಿಕಲ್ಚರ್ ಗ್ರಾಜುಯೇಟ್ಸ್ ಇರ್ಬೋದು, ಅಥವಾ ಇನ್ನೊಬ್ರು ಯಾರು MBA ಮಾಡಿರ್ಬೋದು, ಅಥವಾ BBA ಮಾಡಿರ್ಬೋದು, ಅಥವಾ ಇನ್ಯಾವುದೋ ಒಂದು ಗ್ರಾಜ್ಯುಯೇಷನ್ ಮಾಡಿರ್ಬೋದು. ಅಂದ್ರೆ ನಿಮಗೆ ಮುಂದೆ ಕಲಿತುಕೊಳ್ಳಲಿಕ್ಕೆ ಸಾಧ್ಯ ಇದೆ. ಯಾವ ದಿವಸ ನಾನು ಕಲಿತ್ಕೊಂಡಿದ್ದು ಸಹ ಆಯ್ತು, ಇನ್ನೇನು ಕಲಿತ್ಕೊಳ್ಳೋದು ಏನೂ ಇಲ್ಲ ಅಂತಿರೋ, ಆ ದಿವಸ ನಿಮ್ಮ ಬೆಳವಣಿಗೆ ಕುಂಠಿತವಾಗುತ್ತೆ. ಒಬ್ಬ ನಿಜವಾದಂತ ಮನಸ್ಸನ್ನ ಓಪನ್ ಆಗಿ ಇಟ್ಕೊಂಡಿದ್ದ ಅಂತಂದ್ರೆ ಅವನು ಜೀವನದ ತುಂಬಾ ಕಲಿತಾನೆ ಹೋಗ್ತಾನೆ. ಎಲ್ಲಿಯವರೆಗೆ ನಿಮ್ಮ ಧ್ಯೇಯ ಸರಿ ಇದೆಯೋ ಅಲ್ಲಿವರೆಗೆ ನೀವು ಕಲಿತಾ ಇರ್ತೀರ. ಅದಕ್ಕಾಗಿ ನಿಮಗೆ ನಾನು ಅನುರೋಧ ಮಾಡ್ತೇನೆ, ಈ ಎಲ್ಲ ಟ್ರೈನಿಂಗ್ ಸೆಂಟರ್ಸ್ ನೀವು ಬರ್ತೀರಾ, ಸರಿಯಾಗಿ ಕಲಿತ್ಕೊಳ್ಳಿ. ಅವ್ರು ಏನೇನು ಹೇಳ್ತ ಬರೆದ್ಕೊಳ್ಳಿ, ಅವ್ರು ಕೊಟ್ಟಂತಹ ಎಲ್ಲ ಲೇಖನಗಳನ್ನ ಕಾಯ್ದುಕೊಳ್ಳಿ. ಮತ್ತು ಅದನ್ನ ಸ್ವಾರ್ಥಿಗಳಾಗಬೇಡಿ. ನಿಮ್ಮ ಜೊತೆ ಇದ್ದಂತ ಎಲ್ಲ ನಿಮ್ಮ ಮ್ಯಾನೇಜರ್ ಮತ್ತೆ ಬೇರೆ ಯಾರ್ಯಾರು ಅಧಿಕಾರಿಗಳಿರ್ತಾರೆ ಅಥವಾ ಕೆಲಸ ಮಾಡೋರಿರ್ತಾರೆ, ಅವ್ರಿಗೂ ಕಲಿಸಿ. ಅವಾಗ ಏನಾಗುತ್ತೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ CEOs ಒಂದೇ ಯೋಚನೆಯನ್ನ ಮಾಡ್ಲಿಕ್ಕೆ ಆರಂಭ ಮಾಡ್ತಾರೆ. ಸೊ ಕೆಪಾಸಿಟಿ ಬಿಲ್ಡಿಂಗ್ ಬಹಳ ಮುಖ್ಯ. ಎರಡನೇದೇನು, ಇದು ನಮ್ಮ ಬ್ಯಾಂಕರ್ಸ್ಗಳಿಗೆ ಬಹಳ ಮಹತ್ವ, ಬಹಳ ಮಹತ್ವವಾದದ್ದು, ಮತ್ತು ನಮ್ಮ ಟ್ರೈನಿಂಗ್ ಮ್ಯಾನೇಜ್ಮೆಂಟ್ ಅಲ್ಲಿ ಅವ್ರಿಗೂ ಕೂಡ ಮಹತ್ವವಾದದ್ದು. ಈಗ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅಂದ್ರೆ ಏನು, ನಮಗೆ ರೈತರಿಗೆ ಬೇಕಾದಂತ ಎಲ್ಲಾ ಸೌಕರ್ಯಗಳನ್ನು ಕೊಡಬೇಕಾಗುತ್ತೆ. ಉದಾಹರಣೆಗೆ ಆ ಶೇಖರಣೆ ಮಾಡಲಿಕ್ಕೆ ಗೋಡಾನ್ ಬೇಕಾಗುತ್ತೆ, ಅಥವಾ ನಾವು ಜೋಳ ಬೆಳೆದಿವಿ, ಸಜ್ಜೆ ಬೆಳೆದಿವಿ, ರಾಗಿ ಬೆಳೆದಿವಿ, ಅಥವಾ ಯಾವುದೋ ಒಂದು ದ್ವಿದಳ ಧಾನ್ಯ ಬೆಳೆದಿವಿ, ಅದನ್ನ ನಾವು ಪ್ರೊಸೆಸ್ ಮಾಡಬೇಕಾಗುತ್ತೆ. ಹಾಗೆ ತಾನು ತಿನ್ಲಿಕ್ಕೆ ಆಗಲ್ಲ, ಪ್ರೊಸೆಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಪ್ರೊಸೆಸಿಂಗ್ ಸ್ಮಾಲ್ ಪ್ಲಾಂಟ್ ಬೇಕಾಗ್ಬೋದು, ಅದಕ್ಕೆ ಅದನ್ನ ಖರೀದಿ ಮಾಡ್ಬೇಕಾಗ್ಬೋದು. ಈ ರೀತಿ ಅನೇಕ ಸೌಕರ್ಯಗಳು ಮಾರಾಟ ಸ್ಥಳವನ್ನ ಮುಟ್ಟುವುದಕ್ಕಿಂತ ಮುಂಚೆ ಬೇರೆ ಬೇರೆ ತೆರನಾದಂತ ಸೌಕರ್ಯಗಳು ಬೇಕಾಗ್ತವೆ. ಈ ಸೌಕರ್ಯಗಳನ್ನ ಹೊಂದಬೇಕು ಅಂದ್ರೆ ಹಣ ಬೇಕು. ನಿಮಗೆ ನಿಮ್ದೇ ಒಂದು ಗ್ರಾಂಟ್ ಇರುತ್ತೆ, ಎಕ್ವಿಟಿ ಗ್ರಾಂಟ್ ಇರುತ್ತೆ, ಮ್ಯಾಚಿಂಗ್ ಗ್ರಾಂಟ್ ಸಿಗುತ್ತೆ, ಅದು ಸಾಕಾಗಲ್ಲ. ಅದನ್ನ ಉಪಯೋಗ ಮಾಡಿಕೊಂಡು ನೀವು ಬ್ಯಾಂಕ್ನಿಂದ ಹಣ ಪಡೆದುಕೊಳ್ಬೇಕಾಗತ್ತೆ. ಈ ಬ್ಯಾಂಕ್ನವರು ಸಾಲ ಕೊಡಬೇಕು ಅಂತಂದ್ರೆ ಯಾವ ರೀತಿ ಅಸೆಸ್ಮೆಂಟ್ ಮಾಡಬೇಕು, ಇದು ಎರಡನೇ ಮುಖ್ಯವಾದಂತ ವಿಷಯ. ಈ ಯಾಕಂದ್ರೆ ಬ್ಯಾಂಕ್ನವ್ರು ಯಾವಾಗಲೂ ನೋಡ್ತಾರೆ, ಪ್ರೊಜೆಕ್ಟ್ ರಿಪೋರ್ಟ್ ಅನಲೈಸ್ ಮಾಡ್ತಾರೆ, ಇದು ಫೀಸಿಬಲ್ ಇದೇನೋ ಇಲ್ವೋ, ಟೆಕ್ನಿಕಲಿ ಫೀಸಿಬಲ್ ಇದೇನೋ ಇಲ್ವೋ, ಫೈನಾನ್ಷಿಯಲಿ ಫೀಸಿಬಲ್ ಇದೇನೋ ಇಲ್ವೋ, ಅಥವಾ ಈ ಕಂಪ್ನಿ ಸರಿಯಾಗಿ ನಡ್ಸ್ಕೊಂಡು ಹೋಗ್ತಾರಾ ಇಲ್ವೋ, ಇದೆಲ್ಲ ನೋಡ್ತಾರೆ, ವಿಶ್ಲೇಷಣೆ ಮಾಡ್ತಾರೆ. ನನ್ನ ಪ್ರಕಾರ ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಒಂದೇ ತರನಾಗಿ ಇರೋದಿಲ್ಲ. ಇವತ್ತು ನಿಮ್ಮ ಉದ್ಘಾಟನೆ ಆಯ್ತು, ಉದ್ಭವ ಆಯ್ತು. ಈ ಮೊದಲನೇ ವರ್ಷ ನಿಮ್ಮ ಚಿಂತನೆಗಳು ಒಂದು ರೀತಿ ಆಗಿರ್ತವೆ, ನಿಮ್ಮ ಸಾಮರ್ಥ್ಯ ಒಂದು ರೀತಿ ಆಗಿರುತ್ತೆ, ಎರಡನೇ ವರ್ಷ ನಿಮ್ಮ ಅನುಭವ ಚಿಂತನೆ ಬೇರೆ ಆಗಿರುತ್ತೆ, ನಿಮ್ಮ ಸಾಮರ್ಥ್ಯ ಬೇರೆ ಆಗಿರುತ್ತೆ. ಅಂದ್ರೆ ಈ ರೀತಿ ಒಂದು ಫಾರ್ಮರ್ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಜೀವನ ಶೈಲಿಯಲ್ಲಿ ಒಂದು ಬದಲಾವಣೆ ಆಗ್ತಾನೆ ಹೋಗುತ್ತೆ ಆರ್ಥಿಕವಾಗಿ. ಮತ್ತು ಒಂದು ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇದೆ, ಸಾಮಾಜಿಕವಾಗಿ ಚಿಂತನೆ ಹೊಂದಿದಂತಹ ಸಂಘಟನೆ, ಕೇವಲ ಆರ್ಥಿಕವಾಗಿ, ಅದು ಕಮರ್ಷಿಯಲ್ ಆರ್ಗನೈಸೇಷನ್ ಮಾತ್ರ ಅಲ್ಲ, ಇದು ಸೋಷಿಯಲ್ ಆರ್ಗನೈಸೇಷನ್, ಎನ್ವೈರನ್ಮೆಂಟಲ್ ಆರ್ಗನೈಸೇಷನ್. ಕಾರಣ ನಮ್ಮ ಬ್ಯಾಂಕರ್ಸ್ ಏನಿದ್ದಾರೆ, ಅವರು ಈ ಅಸೆಸ್ಮೆಂಟ್ ಪ್ರೊಜೆಕ್ಟ್ ರಿಪೋರ್ಟ್ ಅಸೆಸ್ಮೆಂಟ್ ಮಾಡಬೇಕು, ಪ್ರೊಜೆಕ್ಟ್ ರಿಪೋರ್ಟ್ ಇವ್ಯಾಲ್ಯೂಯೇಷನ್ ಮಾಡುವಾಗ ಈ ಕಮರ್ಷಿಯಲ್ ದೃಷ್ಟಿಯಿಂದ, ಎನ್ವೈರನ್ಮೆಂಟಲ್ ದೃಷ್ಟಿಯಿಂದ ಮತ್ತು ಸಾಮಾಜಿಕ ದೃಷ್ಟಿಯಿಂದ ಅದನ್ನು ವಿಶ್ಲೇಷಣೆ ಮಾಡಿ ಸ್ವಲ್ಪ ಸ್ವಲ್ಪ ಮಟ್ಟಿಗೆ ಹಗುರವಾಗಿ ಸ್ವಲ್ಪ ಬ್ರಾಡ್ ಮೈಂಡ್ನಿಂದ ಸಾಲವನ್ನು ಕೊಡಲಿಕ್ಕೆ ಮುಂದೆ ಬರಬೇಕು. ಇದು 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 ಒಂದು ಬಹಳ ಮುಖ್ಯವಾದದ್ದು. ಇಲ್ಲದೇ ಇದ್ರೆ ಒಬ್ಬ ಟಾಟಾ ಅರ್ಜಿ ಕೊಡ್ತಾನೆ, ಒಬ್ಬ ಅದಾನಿ ಅರ್ಜಿ ಕೊಡ್ತಾನೆ, ಇನ್ನಾವುದೋ ದೊಡ್ಡ ದೊಡ್ಡ ಒಬ್ಬ ಬಿಸ್ನೆಸ್ ಟ್ರೇಡರ್ ಅಪ್ಲಿಕೇಶನ್ ಕೊಡ್ತಾನೆ, ನೀವು ಕೊಡ್ತೀರಾ? ನಿಮ್ಮಿಬ್ಬರನ್ನು ಒಂದೇ ತೆರನಾಗಿ ನೋಡ್ಲಿಕ್ಕೆ ಸರಿಯಲ್ಲ, ನೋಡ್ಲು ನೋಡಲೂಬಾರದು. ನಿಮಗೆ ಸ್ವಲ್ಪ ಸರಳವಾಗಿ ಇನ್ನೂ ಸ್ವಲ್ಪ ಕಾಳಜಿಯಿಂದ ಸ್ವಲ್ಪ ಒಳ್ಳೆಯ ಹೃದಯದಿಂದ ನಿಮಗೆ ಸಾಲ ಕೊಡಬೇಕಾಗುತ್ತೆ. ಕಾರಣ ಇವತ್ತು ನಮ್ಮ ಏನು ಟ್ರೈನಿಂಗ್ ಮಾಡ್ತಾ ಇದ್ದೀರಾ, ನಮ್ಮ IIMR ಆಗಲಿ, ಮ್ಯಾನೇಜ್ ಆಗಲಿ, ನಮ್ಮ USD ಧಾರವಾಡ ಆಗಲಿ, ನಾವೆಲ್ಲರೂ ಒಂದು ಗಮನದಲ್ಲಿಟ್ಕೊಳ್ಬೇಕು, ಹಾಗೆ ನಾವು ಇವ್ರ ಪರವಾಗಿ ಈ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಪರವಾಗಿ ಬ್ಯಾಂಕರ್ಸ್ ಜೊತೆ ಚರ್ಚೆ ಮಾಡಿ
ಇವರಿಗೆ ಸರಳವಾಗಿ ಸ್ವಲ್ಪ ಸಾಲವನ್ನು ಕೊಡಿಸ್ಲಿಕ್ಕೆ ಪ್ರಯತ್ನ ಮಾಡೋದು ಎರಡನೇದು. ಆದ್ರೆ ಇದಕ್ಕೆ ನಾವು ಯೋಗ್ಯರಾಗಬೇಕಾಗುತ್ತೆ. ಯೋಗ್ಯತೆ ಅಂದ್ರೇನು? ನಮ್ಮ ಸಿಇಒ ಏನಿದ್ದಾರೆ ಅವರು ಬಹಳ ಪ್ರಾಮಾಣಿಕವಾಗಿರ್ಬೇಕಾಗುತ್ತೆ, ಪಾರದರ್ಶಕವಾಗಿರ್ಬೇಕಾಗುತ್ತೆ. ಕೊಟ್ಟಂತಹ ತಂದಂತ ಸಾಲವನ್ನ ಬೇರೆ ಕಡೆ ಅದನ್ನ ಡೈವರ್ಟ್ ಮಾಡಬಾರ್ದು. ಯಾವ ಉದ್ದೇಶಕ್ಕಾಗಿ ತಂದಿರ್ತೀವೋ ಅದೇ ಉದ್ದೇಶಕ್ಕಾಗಿ ನಾವು ಖರ್ಚು ಮಾಡ್ಬೇಕು. ಇಲ್ಲ, ಹಳ್ಳಿಯಲ್ಲಿ ನೋಡ್ತೀವಿ ಒಂದು ಸಾಲ ಪಡಿತಾರೆ ಸೊಸೈಟಿಯಿಂದ, ಅದನ್ನ ಪಡೆಯೋದು ಒಂದಕ್ಕಾಗಿ, ಉಪಯೋಗ ಮಾಡೋದು ಮತ್ತೊಂದಕ್ಕಾಗಿ. ಯಾವ ಅಧ್ಯಕ್ಷ ಇರ್ಬೋದು ಅಥವಾ ಯಾವ ಗ್ರಾಮ ಪಂಚಾಯತ್ ಅಧ್ಯಕ್ಷ ಇರ್ಬೋದು, ಅದು ಯಾವ ದೊಡ್ಡ ದೊಡ್ಡ ಮನುಷ್ಯ ಇರ್ಬೋದು, ಅವ್ರಿಗೆ ಏನಾದ್ರೂ ಸಾಲ ಬೇಕಾಯ್ತು ಅಂತಂದ್ರೆ ಈ ಸೊಸೈಟಿಯಿಂದ ಅಥವಾ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಿಂದ ಯಾವುದೋ ಹೆಸರಿನಲ್ಲಿ ಸಾಲ ಪಡ್ಕೊಂಡು ತನ್ನ ಸಾಲ ತೀರಿಸ್ಕೊಳ್ತಾರೆ. ಈ ದುರುಪಯೋಗ ಈ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆ ರೀತಿ ದುರುಪಯೋಗ ಆಗಬಾರ್ದು. ಇದು ಕೂಡ ಒಂದು ಒಂದು ನಮ್ಮ ದೊಡ್ಡ ಸ್ಥಿತಿಗಾಗಿ ಕಟ್ಟಿದಂತಹ ಸಂಘಟನೆ ತಂದ್ಕೊಳ್ಬಾರ್ದು. ಇದು ರೈತರಿಗಾಗಿ ಬಡವರಿಗಾಗಿ ಕಟ್ಟಿದಂತಹ ಸಂಸ್ಥೆ ಅನ್ನೋದನ್ನ ಪ್ರತಿಯೊಂದು ನಿಮಿಷ ನಮ್ಮ ಸಿಇಒ ಮತ್ತು ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅನ್ನ ಗಮನದಲ್ಲಿ ಇಟ್ಕೊಳ್ಬೇಕು. ಈ ಇದನ್ನು ಕಂಡುಕೊಂಡ್ರೆ ಯಾವುದೇ ಬ್ಯಾಂಕ್ ಆಗಲಿ ನಿಮಗೆ ಸರಳವಾಗಿ ಸಾಲನ್ನ ಕೊಡಲಿಕ್ಕೆ ಮುಂದೆ ಬರ್ತಾರೆ. ಇದು ಬಹಳ ಮುಖ್ಯವಾದದ್ದು, ನಿಮಗೆ ನಾನು ಹೇಳಬಯಸ್ತೇನೆ. ಮೂರನೇದೇನು, ನಮ್ಮ ಹಳ್ಳಿಗಳಲ್ಲಿ ಅನೇಕ ಕೃಷಿ ಚಟುವಟಿಕೆಗಳು, ಗ್ರಾಮೀಣ ಅಭಿವೃದ್ಧಿ ಚಟುವಟಿಕೆಗಳು ಆಗ್ತಾ ಇರ್ತವೆ. ನನ್ನ ಪ್ರಕಾರ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸು ಮತ್ತು ಸಿಇಒ ಆ ರೀತಿ ಗ್ರಾಮೀಣ ಅಭಿವೃದ್ಧಿ ಚಟುವಟಿಕೆಗಳನ್ನ, ಕೃಷಿ ಚಟುವಟಿಕೆಗಳನ್ನ ತಮ್ಮಲ್ಲಿ ತೊಡಗಿಸಿಕೊಂಡ್ರೆ ಈ ಸಂಘಟನೆಗೆ ಜಾಸ್ತಿ ರೆವಿನ್ಯೂ ಬರಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದ್ರೆ ನೀವು ಆ ಕೆಲಸವನ್ನು ಮಾಡಿದಲ್ಲಿ ನಿಮ್ಮ ರೆವಿನ್ಯೂ ಸೋರ್ಸಸ್ ಜಾಸ್ತಿ ಆಗ್ತವೆ. ಇಲ್ಲದೆ ನೀವೊಂದೇ ನಿಮ್ಮ ಏನು ಪ್ರೊಡ್ಯೂಸರ್ ಆರ್ಗನೈಸೇಷನ್ ಅದ್ರ ಮೇಲೆ ಮಾತ್ರ ನೀವು ಅಮಲ್ಲಿ ಅವಲಂಬಿತರಾದ್ರೆ ನಿಮ್ಮ ಬಾಡಿಗೆ ಇರಬಹುದು, ಸಿಇಒಗೆ ಕೊಡಬೇಕಾದಂತಹ ಸಂಬಳ ಇರಬಹುದು, ಮತ್ತು ಇನ್ನೂ ಬೇರೆ ಬೇರೆ ಖರ್ಚು ವೆಚ್ಚಗಳು ಇರ್ತವೆ, ಅವನ್ನೆಲ್ಲ ನಿಭಾಯಿಸಲಿಕ್ಕೆ ಕಷ್ಟ ಆಗುತ್ತೆ. ಆದ್ರಿಂದ ಎಫ್ ಪಿ ಒ ಸಾಧ್ಯವಾದಷ್ಟು ಅದಕ್ಕೆ ಸಮಾನವಾದಂತಹ ಬೇರೆ ಬೇರೆ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಕೂಡ ತಾತ್ಪರ್ಯ ಹೊಂದಿರಬೇಕು. ಇದು ಮೂರನೇದು. ಮೂರನೇದೇನು, ರಿಸ್ಕ್ ಮ್ಯಾನೇಜ್ಮೆಂಟ್ ಬಹಳ ಮುಖ್ಯ. ಈ ರಿಸ್ಕ್ ಏನಂತೀರಿ, ಇದು ಎಲ್ಲ ಚಟುವಟಿಕೆಗಳಲ್ಲಿರುತ್ತೆ, ಕೃಷಿಯಲ್ಲಿ ಇನ್ನೂ ಜಾಸ್ತಿ ಆಗಿರುತ್ತೆ. ಮಳೆ ಬರ್ಬೋದು, ಬರ್ಲಿಕ್ಕಿಲ್ಲ. ನೀವು ಸಂಗ್ರಹ ಮಾಡಿದ್ರ ಬೆಲೆ ಒಮ್ಮೆಲೆ ಕಡಿಮೆ ಆಗ್ಬೋದು, ನಿಮಗೆ ಅದು ಸಾಲ ಆಗ್ಬೋದು, ಹಾನಿ ಆಗ್ಬೋದು. ಈ ರೀತಿ ನಾವು ಉತ್ಪನ್ನ ಮಾಡುವಾಗ ಅಂದ್ರೆ ಪ್ರೊಡಕ್ಷನ್ ಲೆವೆಲ್ನಲ್ಲಿ ಅಥವಾ ಹೊರದಿಂದ ಹೊರಗೆ ಬಂದ ನಂತರ ಕೂಡ ಮಾರಾಟ ಕೇಂದ್ರದಲ್ಲಿ ಕೂಡ ನಿಮಗೆ ಸಾಲ ಆಗ್ಬೋದು, ಹಾನಿ ಆಗ್ಬೋದು. ಈ ರಿಸ್ಕ್ ಏನಿದೆ ಇದನ್ನ ಹೇಗೆ ನಾವು ದೂರ ಮಾಡಬೇಕು, ಅದಕ್ಕೆ ಏನೇನು ಮಾಡಲಿಕ್ಕೆ ಸಾಧ್ಯ? ಉದಾಹರಣೆಗೆ ಒಳ್ಳೆಯ ಟೆಕ್ನಾಲಜಿ ಬೇಕಾಗುತ್ತೆ. ಒಳ್ಳೆಯ ಟೆಕ್ನಾಲಜಿ ಅಂತಂದ್ರೆ ಏನು, ಯಾವುದೋ ಒಂದು ವೆರೈಟಿ ಇರುತ್ತೆ ಜೋಳದ್ದು, ಅದು ಒಂದು ಯಾವುದೋ ಮಳೆ ಸರಿಯಾಗಿ ಬರಲಿಲ್ಲ ಅಂತ ಅದು ಉತ್ಪಾದನೆ ಸರಿಯಾಗಿ ಆಗಲಿಕ್ಕಿಲ್ಲ. ಆದರೆ ಬೇರೆ ಒಂದು ವೆರೈಟಿ ಇರ್ಬೋದು, ಅದರ ರೆಸಿಲಿಯನ್ಸ್ ಜಾಸ್ತಿ ಇದೆ, ಮಳೆ ಸ್ವಲ್ಪ ಕಡಿಮೆ ಆದರೂ ಕೂಡ ಸರಿದೂಗಿಸಿಕೊಳ್ಳುವಂತಹ ಶಕ್ತಿ ಆ ಬೀಜದಲ್ಲಿದೆ. ಸೊ ನೀವು ಪ್ರೊಡ್ಯೂಸರ್ ಆರ್ಗನೈಸೇಷನ್ ಆಗಿ ಯಾವುದೋ ಯೂನಿವರ್ಸಿಟಿಯಿಂದ ಆಗಲಿ ಅಥವಾ ಬೇರೆ ಊರಿಂದ ಆಗಲಿ ಯಾವುದೋ ಒಂದು ರೈತ ಸಹಾಯಕ ಕೇಂದ್ರದಿಂದ ಆಗಲಿ ಒಳ್ಳೆಯ ಬೀಜವನ್ನು ತರಲಿಕ್ಕೆ ಪ್ರಯತ್ನ ಮಾಡೋದು. ಈ ಬೀಜ ಉದಾಹರಣೆ ಕೊಟ್ಟೆ, ಅದೇ ರೀತಿ ಅದು ನೀರು ಸದ್ಬಳಕೆ ಇರ್ಬೋದು, ಪೆಸ್ಟಿಸೈಡ್ ಮ್ಯಾನೇಜ್ಮೆಂಟ್ ಪೆಸ್ಟ್ ಮ್ಯಾನೇಜ್ಮೆಂಟ್ ಇರ್ಬೋದು, ಅಥವಾ ಉಳುಮೆ ಪದ್ಧತಿ ಬೇರೆ ಇರ್ಬೋದು, ಅಥವಾ ಕೃಷಿ ಮಷಿನ್ ಹೇಗೆ ಉಪಯೋಗ ಮಾಡಬೇಕು, ಈ ಎಲ್ಲ ವಿಷಯಗಳಲ್ಲಿ ಒಳ್ಳೆಯ ತಂತ್ರಜ್ಞಾನವನ್ನು ಈ ರಿಸ್ಕ್ ಕಡಿಮೆ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಮಾಡಬೇಕು. ಅದೇ ರೀತಿ ಮಾರಾಟದಲ್ಲಿ ಕೂಡ, ಈ ಮಾರಾಟದಲ್ಲಿ ನಾನು ಹೇಳಿದೆ ನೀವು ರೈತರಿಂದ ಸಂಘಟನೆ ಮಾಡಿದಂಥ ವಸ್ತುಗಳನ್ನು ನಾವು ನಮ್ಮ ಹಾರ್ವೆಸ್ಟ್ ಆದ ನಂತರ ಕೊಯ್ಲು ಆದ ನಂತರ ಕೂಡಲೇ ನಾವು ಮಾರಾಟ ಮಾಡ್ತೀವಿ ಅಂದರೆ ನಿಮಗೆ ಬೆಲೆ ಒಳ್ಳೆಯದು ಸಿಗೋದಿಲ್ಲ. ಅದನ್ನು ಸಂಗ್ರಹ ಮಾಡಿ ಒಂದು ತಿಂಗಳು ಎರಡು ತಿಂಗಳು ಇಟ್ಕೊಂಡು ಆಮೇಲೆ ನೀವು ಮಾರಾಟ ಮಾಡಿದ್ರೆ ನಿಮಗೆ ಒಳ್ಳೆ ಬೆಲೆ ಸಿಗ್ಬೋದು. ಆದರೆ ಅದು ಹೇಗೆ ಸಾಧ್ಯ? ಯಾಕೆ ನಿಮಗೂ ಹಣ ಬೇಕಾಗಿದೆ. ಆಗ ನೀವು ಯೋಚನೆ ಮಾಡ್ಬೋದು, ನಮ್ಮ ENWR ಅಂತ ಫೆಸಿಲಿಟಿ ಇದೆ, ಎಲೆಕ್ಟ್ರಾನಿಕ್ ನೆಗೋಷಿಯಬಲ್ ವೇರ್ ಹೌಸ್ ರಿಸೀಟ್ ಸಿಸ್ಟಮ್. ಅಂದ್ರೆ ಒಂದು ವೇರ್ ಹೌಸ್ನಲ್ಲಿ ನಿಮ್ಮ ಉತ್ಪಾದನೆಯನ್ನ ಅಲ್ಲಿ ಸಂಗ್ರಹ ಮಾಡಿ ಬ್ಯಾಂಕ್ನಿಂದ ಅದರ ಮೇಲೆ ಸಾಲ ಪಡೆದುಕೊಂಡು ರೈತರಿಗೆ ಬೇಕಾದಂತ ಅವರಿಗೆ ಖರ್ಚಿಗೆ ಬೇಕಾದ ಹಣವನ್ನು ಕೊಟ್ಟು ಯಾವಾಗ ಬೆಲೆ ಜಾಸ್ತಿ ಆಗುತ್ತೋ ಆವಾಗ ನೀವು ಮಾರಾಟ ಮಾಡಲಿಕ್ಕೆ ನಿಮಗೆ ಸಾಧ್ಯ ಆಗುತ್ತೆ. ಸೊ ಆದ್ರಿಂದ ಈ ರಿಸ್ಕ್ ಮ್ಯಾನೇಜ್ಮೆಂಟ್ ಏನಿದೆ ಇದು ನೀವು ಅರ್ಥ ಮಾಡ್ಕೊಳ್ಬೇಕು. ಸಿಇಒ ಆಗಿ ಏನೇನು ಸರ್ಕಾರದ ಸೌಲಭ್ಯಗಳು ಇವೆ, ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆ ಇದೆ, ಅಥವಾ ಲೈಫ್ ಸ್ಟಾಕ್ ಇನ್ಶೂರೆನ್ಸ್ ಇದೆ, ಅಥವಾ ಹಾರ್ಟಿಕಲ್ಚರ್ಗಾಗಿ ಮಾರ್ಕೆಟಿಂಗ್ ಇಂಟರ್ವೆನ್ಷನ್ ಸ್ಕೀಮ್ ಇದೆ,
ಅಥವಾ ಕಾಂಟ್ರಾಕ್ಟ್ ಫಾರ್ಮಿಂಗ್ ಪದ್ಧತಿ ಇದೆ, ಅಥವಾ ನಮ್ಮ ರಾಜ್ಯ ಸರ್ಕಾರ ಉದಾಹರಣೆಗೆ ಕರ್ನಾಟಕ ರಾಜ್ಯದವರು ಅಲ್ಲಿ ಏನು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಇದೆ, ಅವರು ನಿರಂತರವಾಗಿ ರೈತರಿಗೆ ಈ ಮುನ್ಸೂಚನೆ ಕೊಡ್ತಾರೆ, ಈ ಹವಾಮಾನದ ಮುನ್ಸೂಚನೆ ಕೊಡ್ತಾ ಇದ್ದಾರೆ. ಆ ಮುನ್ಸೂಚನೆಯನ್ನ ನಾವು ರೈತರಿಗೆ ತಲುಪಿಸ್ಬೇಕು. ಅಂದ್ರೆ ಅವರು ಏನು ಮಾಡಿದ್ರೆ ಹಾನಿ ಕಡಿಮೆ ಆಗಬಹುದನ್ನು ಅವರು ಅರ್ಥಕೊಳ್ತಾರೆ. ಈ ರೀತಿ ರಿಸ್ಕ್ ಮ್ಯಾನೇಜ್ಮೆಂಟ್ ಏನಿದೆ ಇವೆಲ್ಲವನ್ನು ರೈತರಿಗೆ ತಲುಪಿಸಲಿಕ್ಕೆ ನಿಮ್ಮ ಸಂಘಟನೆ ಯಾವಾಗಲೂ ಸದಾಕಾಲ ಎಚ್ಚರವಾಗಿ ಇರಬೇಕು. ಇದು ಒಂದು ಮೂರನೇದ್ದು. ನಾಲ್ಕನೇದ್ದು ಐದನೇನೇನು ನಾನು ಅದೇ ಈ ನಾನು ಹೇಳ್ತಾ ಇದ್ದೆ, ನೀವು ಮೊದಲಿಗೆ ಎಷ್ಟು ಸಾಲ ಪಡ್ಕೊಳ್ಬೇಕು, ನಮ್ಮ ಶಕ್ತಿ ಎಷ್ಟಿದೆ. ಒಮ್ಮೆಲೆ ನನಗೆ 1 ಲಕ್ಷ ಬೇಕಾಗಿದೆ, 10 ಲಕ್ಷ ತಗೊಳ್ತೀನಿ, ಅದು ಸರಿಯಲ್ಲ. ನೀವು ಆ ಸಿಇಒ ಆಗಿ ಸದಾಕಾಲ ನಿಮ್ಮ ಬ್ಯಾಲೆನ್ಸ್ ಶೀಟ್ ಏನಿದೆ, ಆ ಬ್ಯಾಲೆನ್ಸ್ ಶೀಟ್ ಎಷ್ಟು ನಮಗೆ ಹಣ ಬರ್ತಾ ಇದೆ, ನಮ್ಮ ರೆವಿನ್ಯೂ ಎಷ್ಟಿದೆ, ಎಷ್ಟು ಖರ್ಚಾಗುತ್ತೆ ಮುಂದಿನ ವರ್ಷ, ಎಷ್ಟು ಸಾಲ ಪಡ್ಲಿಕ್ಕೆ ನಮಗೆ ಶಕ್ತಿ ನಮ್ಮ ಹತ್ರ ಇದೆ, ಯಾಕಂದ್ರೆ ಇಂಟ್ರೆಸ್ಟ್ ಕೊಡ್ಬೇಕಲ್ಲ ಬ್ಯಾಂಕ್ನವರಿಗೆ. ಇದನ್ನೆಲ್ಲ ಸದಾಕಾಲ ನೀವು ಯೋಚನೆ ಮಾಡಿ ಆ ರೀತಿ ನಿಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ನೀವು ಒಳ್ಳೆಯ ಸಲಹೆಯನ್ನು ಕೊಡುವಂತರ ಆಗ್ಬೇಕು. ಇಲ್ಲ ನಾವು ತಗೊಳ್ಳೋಣ ಅಂತ ಹೇಳಿ, ಆದ್ರೆ ನೀವು ಅದನ್ನ ಬಿಡಿಬಿಡಿಸಿ ಅವರಿಗೆ ಹೇಳ್ಬೇಕಾಗತ್ತೆ. ಅಂದ್ರೆ ಅವರು ಅರ್ಥ ಮಾಡ್ಕೊಳ್ತಾರೆ. ನಾನು ಹೇಳಿದೆಯಲ್ಲ ಯಾವ ರೀತಿ ನಮ್ಮ ಕ್ಷೀರ ಕ್ರಾಂತಿ ಆಯ್ತು, ಒಂದು ಪಟೇಲ್ ಅವರು ಒಂದು ಕುರಿಯನ್ ಅವರು ಇಬ್ರು ಅರ್ಥ ಮಾಡ್ಕೊಂಡು ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತಾ ಇದ್ರಂತೆ. ಈ ಕುರಿಯನ್ ಎಷ್ಟೋ ಸಲ ಇಲ್ಲ ಆಗ್ತಿದ್ರು, ಆದ್ರೂ ಅವರು ಅಪಾರ್ಥ ಮಾಡ್ಕೊಳ್ತಾ ಇರ್ಲಿಲ್ಲ. ಏನು ನಾವೇ ನಿಮ್ಮನ್ನ ಅಪಾಯಿಂಟ್ ಮಾಡಿದೀವಿ ನಮ್ಗೆ ಇಲ್ಲ ಅಂತೀರಾ, ಇಲ್ಲ. ಆ ರೀತಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಲ್ಲಿ ಕೂತಿದ್ರ ನೀವಿಲ್ಲಿ ದಯಮಾಡಿ ಅರ್ಥ ಮಾಡ್ಕೊಳ್ಳಿ. ಈ ಸಿಇಒನ ನೀವೇ ಅಪಾಯಿಂಟ್ ಮಾಡಿರ್ಬೋದು, ಆದ್ರೆ ಸಿಇಒಗೆ ನೀವು ಹೇಳಿದ್ದೆ ಮಾತಾಗ್ಬೇಕು ಅನ್ನೋದು ಕೂಡ ಸರಿಯಲ್ಲ. ಅದು ಏನಾಗುತ್ತೆ, ನಿಮ್ದೇ ಮನೆ ಮುರಿದ್ಬಿಡುತ್ತೆ, ನಿಮ್ದೇ ಮನೆ ಮುರಿದ್ಬಿಡುತ್ತೆ. ಅದಕ್ಕೋಸ್ಕರ ಇಬ್ರು ನೀವು ಒಬ್ಬರಿಗೊಬ್ರು ಅರ್ಥ ಮಾಡ್ಕೊಳ್ಬೇಕು. ಅದೇ ರೀತಿ ಸಿಇಒ ಕೂಡ, ಇದು ನನ್ನ ಮನೆ, ನನ್ನನ್ನ ಇಲ್ಲಿ ಅವ್ರು ಅಪಾಯಿಂಟ್ ಮಾಡ್ಕೊಂಡಿದ್ದಾರೆ, ನಾನು ಇವರಿಗಾಗಿ ದುಡಿತೀನಿ, ಆನೆಸ್ಟ್ ಆಗಿರ್ತೀನಿ, ಪ್ರಾಮಾಣಿಕವಾಗಿರ್ತೀನಿ ಅನ್ನೋದನ್ನ ಸದಾಕಾಲ ನಿಮ್ ಮನಸ್ಸಿನಲ್ಲಿ ಕೂಡ ಇರಬೇಕಾಗುತ್ತೆ. ಈ ತಿಳುವಳಿಕೆ ನಿಮ್ ಇಬ್ಬರಲ್ಲಿ ಬೇಕು. ಓಕೆ, ಉದಾಹರಣೆ ನೆಕ್ಸ್ಟ್ ಏನು, ಈ ನಾವು ನಮ್ಮ ಸಾಮಾನ್ಯವಾಗಿ ಏನ್ ಕೇಳ್ತೀವಿ, ಇದು ಬಹಳ ಮುಖ್ಯವಾದದ್ದು. ಓಕೆ, ಅಮೆರಿಕಾದಲ್ಲಿ ಈ ರೀತಿ ಆಗ್ತಾ ಇದೆ, ಯುರೋಪ್ ನಲ್ಲಿ ಈ ರೀತಿ ಆಗ್ತಾ ಇದೆ, ಚೀನಾದಲ್ಲಿ ಈ ರೀತಿ ಆಗ್ತಾ ಇದೆ, ದಿಲ್ಲಿಯಲ್ಲಿ ಈ ರೀತಿ ಆಗ್ತಾ ಇದೆ, ಮಹಾರಾಷ್ಟ್ರ ನಾಶಿಕ್ ನಲ್ಲಿ ಯಾರೋ ವಿಲಾಸ್ ಸಿಂಧೆ ಅಂತಿದ್ದಾರೆ, ವಿಕಾಸ್ ಸಿಂಧೆ ಅಂತಿದ್ದಾರೆ, ಅವರು ದೊಡ್ಡ ಸಮೂಹವನ್ನು ಕಟ್ಟಿಬಿಟ್ಟಿದ್ದಾರೆ, ಅಣ್ಣಾ ಹಜಾರೆ ಹೀಗೆ ಮಾಡಿದ್ದಾರೆ, ಎಲ್ಲ ಉದಾಹರಣೆಗಳು ಸರಿ. ಅದರಿಂದ ಕೂಡ ನೀವು ಸ್ಫೂರ್ತಿ ಪಡೆದುಕೊಳ್ಬೇಕು. ಆದ್ರೆ ಮುಖ್ಯವಾಗಿ ನನ್ನ ಪ್ರಕಾರ ನಿಮ್ಮ ಒಂದು ಕ್ಷೇತ್ರದಲ್ಲಿನೇ ಬೇರೆ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಏನಿವೆ ಅವರಿಂದ ಕೂಡ ಕಲಿತ್ಕೊಳ್ಳಿಕ್ಕೆ ಸದಾಕಾಲ ಉತ್ಸುಕರಾಗಿರ್ಬೇಕು. ನೀವು ಹೇಳಿದ್ರೆ ಇಂಡಿಯಲ್ಲಿ ಇದೆ, ಸಿಂದಿಗೆಯಲ್ಲಿ ಇದೆ, ನೀವು ಸಿಂದಿಗಿ ಪಾರ್ ಮಾಡಿ ನಾನು ಬೆಂಗಳೂರಿಗೆ ಹೋಗ್ತೀನಿ ಅಲ್ಲಿ ನೋಡ್ಕೊಂಡು ಬರೋಣ, ಅದರಲ್ಲಿ ಅರ್ಥ ಇಲ್ಲ. ಸಿಂದಿಗೆಗೆ ಹೋಗಿ, ಅಥವಾ ಸಿಂದಿಗೆಯವರು ಬರಲಿ ಇಂಡಿಗೆ, ಅಥವಾ ನೀವು ಕಲಬುರಗಿ ರಾಯಚೂರಿಗೆ ಹೋಗಿ, ಸಿಂಧನೂರಿಗೆ ಹೋಗಿ, ಅಲ್ಲಿ ಕೂಡ ಯಶಸ್ವಿಯಾಗಿ ಯಾರು ಮಾಡ್ತಾ ಇರ್ಬೋದು. ಸೊ ಎಲ್ಲೆಲ್ಲಿ ನಿಮ್ಮ ಕ್ಷೇತ್ರದಲ್ಲಿನೇ ಯಶಸ್ವಿಯಾಗಿ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ರು ಅವರಿಂದ ಕಲ್ತ್ಕೊಳ್ಳಿ ಏನೇನು ಸಾಧ್ಯ ಅನ್ನೋದನ್ನ ಕಲ್ತ್ಕೊಳ್ಬೇಕು. ಅದಕ್ಕಾಗಿ ನೀವು ನಿಮ್ಮ ಈಗೇನು ನಿಮ್ಮ ಸಂಘಟನೆ ಇದೆಯೋ ನೀವು ಒಂದು ಫೆಡರೇಷನ್ ಮಾಡ್ಕೊಳ್ಳಿ ಇನ್ಫಾರ್ಮಲಿ. ನಾನು ಅದನ್ನು ಕೂಡ ರಿಜಿಸ್ಟರ್ ಮಾಡಿ ಅಂತ ಹೇಳ್ತಾ ಇಲ್ಲ. ಈಗ ವಾಟ್ಸಾಪ್ ಗ್ರೂಪ್ ಇವೆ, ಉದಾಹರಣೆಗೆ ವಾಟ್ಸಾಪ್ ಗ್ರೂಪ್ ಜನರು ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ಅಂತ ಕಳಿಸ್ತಾ ಇರ್ತೇವೆ, ಅದಕ್ಕೇನು ಬೆಲೆನೇ ಇರೋದಿಲ್ಲ, ಅರ್ಥನೇ ಇರೋದಿಲ್ಲ. ನೀವು ನಿಮ್ಮ ಸಿಇಒ ಜನಿದ್ದೀರಾ, ನೀವು ಒಂದು ನಿಮ್ಮ ವಾಟ್ಸಾಪ್ ಗ್ರೂಪ್ ಮಾಡ್ಕೊಳ್ಳಿ, ಇಮೇಲ್ ಗ್ರೂಪ್ ಮಾಡ್ಕೊಳ್ಳಿ, ಗೂಗಲ್ ಗ್ರೂಪ್ ಮಾಡ್ಕೊಳ್ಳಿ. ನೀವು ಸದಾಕಾಲ ನಿಮ್ಮ ಅನುಭವನ ಅವ್ರಿಗೆ ಹೇಳಿ, ಅವರ ಅನುಭವನ ನಿಮಗೆ ಹೇಳಿ. ಅಂದ್ರೆ ಇದು ನಿಮಗೆ ಸದಾಕಾಲ ನಿರಂತರವಾಗಿ ನಿಮ್ಮ ಅನುಭವಗಳನ್ನ ಒಬ್ಬರಿಗೊಬ್ರು ಎಕ್ಸ್ಚೇಂಜ್ ಮಾಡಿಕೊಂಡು ನೀವು ಕಲ್ತ್ಕೊಂಡು ಹೋಗ್ಬೇಕು. ಇದು ಬಹಳ ಮುಖ್ಯವಾದದ್ದು. ಅಂದ್ರೆ ನಿಮ್ಮ ಭಾಗದಲ್ಲಿ ಇದ್ದಂತಹ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಕಲ್ತ್ಕೊಳ್ಳಿ. ಏಳನೇದ್ದು, ಈ ಸಾಮಾಜಿಕ ಚಟುವಟಿಕೆಗಳಲ್ಲಿ ತೊಡಗಬೇಕೋ ತೊಡಗಬಾರದು, ಇದು ಮುಂದಿನ ಒಂದು ಚರ್ಚೆ. ಈ ಗ್ರಾಮಗಳಲ್ಲಿ ಅನೇಕ ಸಾಮಾಜಿಕ ಚಟುವಟಿಕೆಗಳು ನಡೀತಾ ಇರ್ತವೆ, ಯಾವುದು ಹಬ್ಬ ಇರ್ಬೋದು, ಹುಣ್ಣಿಮೆ ಇರ್ಬೋದು, ಜಾತ್ರೆ ಇರ್ಬೋದು, ಅವುಗಳಲ್ಲಿ ಎಷ್ಟರ ಮಟ್ಟಿಗೆ ನೀವು ತೊಡಗಿಸಿಕೊಳ್ಬೇಕು ಅದನ್ನ ಯಾವುದೇ ಒಂದು ನಿರ್ದಿಷ್ಟವಾಗಿ ಹೇಳಿಕ್ ಸಾಧ್ಯ ಇಲ್ಲ. ನಿಮ್ಮ ಹಳ್ಳಿಯ ನಿಮ್ಮ ಭಾಗದ ಸಾಮಾಜಿಕ ಒಂದು ಒಂದು ಪರಿವೇಶ ಅದನ್ನ ಅರ್ಥ ಮಾಡಿಕೊಂಡು ಅದರ ಪ್ರಕಾರ ನೀವು ನೋಡ್ಕೋಬೇಕು. ಈಗ ಇಂಡಿಯಲ್ಲಿ ಒಂದು ಪರಿವೇಶ ಇರುತ್ತೆ, ಸಿಂಧಿಗೆಯಲ್ಲಿ ಒಂದು ಪರಿವೇಶ ಇರುತ್ತೆ,
ಬಾಗಲಕೋಟೆ ನಿಂದ ಪ್ರವೇಶ ಇರುತ್ತೆ. ಅದನ್ನ ನೀವೇ ಅರ್ಥ ಮಾಡ್ಕೊಂಡು ಅದ್ರ ಪ್ರಕಾರ ನೀವು ನಿಮ್ಮ ಕೆಲಸಗಳನ್ನ ನೀವು ಎಷ್ಟು ಮಟ್ಟಿಗೆ ಭಾಗವಹಿಸಬೇಕು ಅದನ್ನ ನೀವೇ ಅದನ್ನ ನಿರ್ಧಾರ ಮಾಡಬೇಕು. ಆದ್ರೆ ನಾನು ಹೇಳಿದಂತೆ ಸದಾ ಕಾಲ ಈ ರಾಜಕೀಯ ಮತ್ತು ಗುಂಪುಗಾರಿಕೆ ಇದು ಸಹಜ. ಹಳ್ಳಿಯಲ್ಲಿ ಆಗಲಿ ನಗರದಲ್ಲಿ ಆಗಲಿ ಗುಂಪುಗಾರಿಕೆ, ನಂದೊಂದು ಗುಂಪು ನಿಂದೊಂದು ಗುಂಪು, ಇವನು ಈ ಸಿಇಒ ಅವ್ರ ಜೊತೆ ಮಾತಾಡ್ತಾ ಇದ್ದಾನೆ ನನ್ನ ಜೊತೆ ಮಾತಾಡ್ತಾ ಇಲ್ಲ, ಅವ್ರ ಮನೆಗೆ ಹೋಗ್ತಾ ಇದ್ದಾನೆ ನನ್ನ ಮನೆಗೆ ಬರ್ತಾ ಇಲ್ಲ, ಇಂಥ ತಪ್ಪು ಕಲ್ಪನೆಗಳು ಬರುವುದು ಬಹಳ ಸಹಜ. ಅದಕ್ಕೋಸ್ಕರ ಇಲ್ಲಿ ನಮ್ಮ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಏನಂದ್ರೆ ಅವರಿಗೆ ನನ್ನ ವಿಶೇಷವಾದಂತಹ ಅನುರೋಧ, ನೀವು ಸಿಇಒವರಿಗೆ ಒಳ್ಳೆಯ ರಕ್ಷಣೆ ಕೊಡಬೇಕಾಗುತ್ತೆ. ಅಂದ್ರೆ ನೀವು ಯಾಕಂದ್ರೆ ನೀವು ಆ ಊರಿನ ಮುಖ್ಯಸ್ಥರು, ಆ ಊರಿನ ಜನರ ಜೊತೆಗೆ ಹೊಂದಿದ ನೀವು ನಿಮ್ಮ ಸಂಬಂಧ ಇರುತ್ತೆ. ಅದಕ್ಕೋಸ್ಕರ ನೀವು ನಮ್ಮ ಸಿಇಒ ಜನಿದ್ದಾರೆ ಅವರಿಗೆ ಒಳ್ಳೆಯ ರಕ್ಷಣೆಯನ್ನ, ರಕ್ಷಣೆ ಅಂತಂದ್ರೆ ಅವರು ಕರೆಕ್ಟ್ ಆಗಿ ಏನ್ ಕೆಲಸ ಮಾಡ್ತಾ ಇರ್ತಾರೆ ಅವ್ರ ಮೇಲೆ ಒಂದು ಅನವಶ್ಯಕವಾಗಿ ಯಾವುದೇ ಒಂದು ತಪ್ಪು ಕಲ್ಪನೆ ಜನರಲ್ಲಿ ಮೂಡಬಾರದು, ಆ ರೀತಿ ನೀವು ನೋಡ್ಕೊಳ್ಬೇಕು. ಇನ್ನೊಂದು ಉದಾಹರಣೆಗೆ ಅಂತಂದ್ರೆ ಈಗ ನಾವು ಹಳ್ಳಿಗಳಲ್ಲಿ ಕೂಡ ಈ ಸ್ಟಾರ್ಟ್ಅಪ್ ಸ್ಟ್ಯಾಂಡಪ್ ಇಂತ ಈ ಎಂಟರ್ಪ್ರೈಸ್ ಆರಂಭ ಮಾಡ್ತಾ ಇದ್ದೇವೆ. ಇವತ್ತು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಇಂತಹ ನಮ್ಮ ಯುವಕರಿಗೆ ತಮ್ಮದೇ ಆದಂತಹ ಉದ್ದಿಮೆಯನ್ನು ಆರಂಭ ಮಾಡಲಿಕ್ಕೆ ವಿಶೇಷವಾದಂತಹ ಕಾರ್ಯಕ್ರಮಗಳನ್ನು ಆರಂಭ ಮಾಡಿದ್ದಾರೆ. ಸ್ಟ್ಯಾಂಡಪ್ ಅಂತಂದ್ರೆ ನಮ್ಮ ಈ ಬಡ ಜನರಿದ್ದಾರೆ, ವಿಶೇಷವಾಗಿ ಶೆಡ್ಯೂಲ್ ಕಾಸ್ಟ್ ಶೆಡ್ಯೂಲ್ ಟ್ರೈಬ್ ಅಂತವ್ರು ಇವತ್ತಿನಿಗೆ ಏನ್ ಮಾಡಲಿಲ್ಲ ಅವ್ರಿಗೆ ಸ್ಟ್ಯಾಂಡಪ್ ಅಂತಿದೆ. ಸ್ಟಾರ್ಟ್ಅಪ್ ಅದು ಎಲ್ಲಾ ಯುವಕರಿಗೆ ಇದೆ. ಮುದ್ರಾ ಅಂತ ಒಂದು ಲೋನ್ ಸಿಗುತ್ತೆ. ಅಂದ್ರೆ ಇಂತಹ ಸವಲತ್ತುಗಳ ಮುಖಾಂತರ ಅನೇಕ ಚಟುವಟಿಕೆಗಳು ಆರಂಭ ಆಗ್ತವೆ. ನೀವು ಹೇಗೆ ಅವ್ರ ಜೊತೆ ಸಂಬಂಧ ಬೆಳೆಸ್ಕೊಳ್ಬೇಕು ಅದನ್ನು ಚಿಂತನೆ ಮಾಡಿ. ಉದಾಹರಣೆಗೆ ಒಬ್ರು ಹೇಳ್ಬೋದು ಅಂದ್ರೆ ಪಾಪ್ವರ್ಡ್ ಮಾಡುವಂತಹ ಘಟನೆ ಒಂದು ಘಟಕವನ್ನು ಹಾಕ್ತಾ ಇದ್ದಾರೆ, ಪಾಪ್ವರ್ಡ್ ಅಥವಾ ಜೋಳದ ಹಿಟ್ಟನ್ನು ಮಾಡುವಂತಹ ಒಂದು ಒಂದು ಘಟಕವನ್ನು ಹಾಕ್ತಾ ಇದ್ದಾರೆ. ಈಗ ಆ ಒಂದು ಎಂಟರ್ಪ್ರೈಸ್ ಮತ್ತು ನಿಮ್ಮ ಸಂಘ ಏನಿದೆ ನಿಮ್ಮಿಬ್ಬರ ಮಧ್ಯೆ ಒಂದು ಸಂಬಂಧ ಬೆಳೆಯಲು ಸಾಧ್ಯ. ನೀವೆಲ್ಲ ಜೋಳದ ರೈತರ ಒಂದು ಸಮೂಹ ಮಾಡಿದ್ದೀರ, ನೀವು ಅದು ಸಂಗ್ರಹ ಮಾಡ್ತೀರಾ, ಖರೀದಿ ಮಾಡ್ತೀರಾ, ಅದನ್ನು ಮಾರಾಟ ಮಾಡಬೇಕು. ನೀವು ಆ ಒಂದು ಏನು ಘಟಕ ಇದೆ ಉದಾಹರಣೆಗೆ ಅವ್ರ ಜೊತೆ ನಿಮ್ಮ ಸಂಬಂಧ ಇರಬಹುದು. ಈಗ ಏನಾಗುತ್ತೆ, ನೀವು ಪ್ರೊಸೆಸಿಂಗ್ ಪ್ಲಾಂಟ್ ಹಾಕುವ ಉದ್ದೇಶ ಅವಶ್ಯಕತೆ ಇಲ್ಲ, ಆಗಲೇ ಒಂದಿದೆ, ಅದನ್ನೇ ನೀವು ಹೇಗೆ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ. ಈ ರೀತಿ ಅದನ್ನ ಲೀಸ್ ಮೇಲೆ ತಗೊಳ್ಬಹುದು ಅಥವಾ ಅವ್ರ ಜೊತೆ ಕಾಂಟ್ರಾಕ್ಟ್ ಆಗ್ಬಹುದು. ನಾನು ಬೆಳೆದಂತ ಎಲ್ಲಾ ಬೆಳೆಯನ್ನ ನಿಮ್ಗೆ ಕೊಡ್ತೇನೆ, ನೀನ್ ಅದನ್ನ ಹೆಲ್ಪ್ ಮಾಡು, ಅದನ್ನ ಬ್ರ್ಯಾಂಡಿಂಗ್ ಮಾಡು, ಮಾರಾಟ ಮಾಡು. ಅಂದ್ರೆ ನಮ್ಮ ಮಧ್ಯದಲ್ಲಿ ಒಂದು ಬಿಸ್ನೆಸ್ ರಿಲೇಷನ್ಶಿಪ್ ಸಂಬಂಧ ಅಂತಂದ್ರೆ ಬಿಸ್ನೆಸ್ ರಿಲೇಷನ್ಶಿಪ್ ಆಗ್ಬೇಕು. ಅದು ಈ ರೀತಿ ನೀವು ಈ ಏನು ಸ್ಟಾರ್ಟ್ಅಪ್ ಕಾರ್ಯಕ್ರಮ ಇದೆ, ಎಂಟರ್ಪ್ರೈಸಸ್ ಆರಂಭ ಆಗ್ತಾ ಇವೆ ಅಥವಾ ಆಗ್ಲೇ ಇವೆ, ಒಂದು ನಿಮ್ಮ ಊರಲ್ಲಿ ಯಾವ್ದು ಅಂಗಡಿ ಇರ್ಬೋದು, ಯಾವುದೇ ಒಂದು ಆಗ್ಲೇ ಒಂದು ಪ್ರೊಸೆಸಿಂಗ್ ಪ್ಲಾಂಟ್ ಇರ್ಬೋದು, ಉಪ್ಪಿನಕಾಯಿ ಮಾಡುವಂತಹ ಒಂದು ಘಟಕ ಇರ್ಬೋದು, ಪಾಪಡ್ ಮಾಡುವಂತಹ ಘಟಕ ಇರ್ಬೋದು, ಅಥವಾ ಎಣ್ಣೆ ಬೀಜದ ಒಂದು ಉತ್ಪಾದನೆ ಘಟಕ ಇರ್ಬೋದು. ಏನೇನಿದೆ ನಿಮ್ಮ ಭಾಗದಲ್ಲಿ ಅದನ್ನ ಹೇಗೆ ಉಪಯೋಗ ಮಾಡ್ಲಿಕ್ಕೆ ಸಾಧ್ಯ ಅನ್ನೋದನ್ನ ನೀವು ಚಿಂತನೆ ಮಾಡ್ಕೊಳ್ಳಿ. ಅಂದ್ರೆ ನಾನು ಹೇಳೋದಿಷ್ಟೇ, ನಮ್ಮ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಇದೆ, ಎಲ್ಲಾ ಸೌಕರ್ಯಗಳನ್ನು ಹೊಂದಲೇ ಬೇಕಾದಂತ ಅವಶ್ಯಕತೆ ಇಲ್ಲ. ಕೆಲವೊಂದು ಲೀಸ್ ಮೇಲೆ ತಗೊಳ್ಬಹುದು, ಕೆಲವೊಂದು ಬಾಡಿಗೆ ಮೇಲೆ ತಗೊಳ್ಬಹುದು, ಕೆಲವೊಂದು ಕಾಂಟ್ರಾಕ್ಟ್ ಮೇಲೆ ತಗೊಳ್ಬಹುದು. ಈ ರೀತಿ ಕಡಿಮೆ ಖರ್ಚಿನಲ್ಲಿ ನಿಮ್ಮ ಸಮೂಹಕ್ಕೆ ಎಲ್ಲಾ ಮಾರುಕಟ್ಟೆಯನ್ನು ಮುಟ್ಟಲಿಕ್ಕೆ ಏನೇನು ಸೌಕರ್ಯಗಳು ಬೇಕಾಗುತ್ತೆ ಅದನ್ನ ಉಪಯೋಗ ಮಾಡ್ಕೊಳ್ಳಿ. ಉದಾಹರಣೆಗೆ ನೀವು ಹಣ್ಣು ಮಾರಾಟ ಹಣ್ಣು ಸಮೂಹ ಮಾಡ್ಕೊಂಡಿದ್ದೀರ, ಅದಕ್ಕೆ ನಿಮ್ಗೆ ಕೋಲ್ಡ್ ಸ್ಟೋರ್ ಬೇಕಾಗುತ್ತೆ. ಕೋಲ್ಡ್ ಸ್ಟೋರ್ ನೀವೇ ಕಟ್ಬೇಕಾ ಅಥವಾ ಆಗಲೇ ಒಂದು ದೂರಿನ ಊರಿನಲ್ಲಿದೆ ಅದನ್ನ ಉಪಯೋಗ ಮಾಡ್ಕೊಳ್ಳೋಣವಾ, ಅದನ್ನ ನೀವು ಚಿಂತನೆ ಮಾಡಿ. ನಾನು ಯಾವಾಗಲೂ ಹೇಳಿದೆ ಖರ್ಚು ಕಡಿಮೆ ಕೆಲಸ ಜಾಸ್ತಿ, ಆ ರೀತಿ ನೀವು ಸದಾಕಾಲ ಯೋಚಿಸಬೇಕು. ಆಮೇಲೆ ಇನ್ನೊಂದು ಅಂತಂದ್ರೆ ಸದಾಕಾಲ ನೀವು ನಮ್ಮ ವಿಜ್ಞಾನಿಗಳೇನಿದ್ದಾರೆ, ನಮ್ಮ ಸಂಘ ನಮ್ಮ ಸಂಸ್ಥೆಗಳೇನಿವೆ, ಅಗ್ರಿಕಲ್ಚರ್ ಯೂನಿವರ್ಸಿಟಿ, ಕೃಷಿ ವಿಜ್ಞಾನ ಕೇಂದ್ರ, ನಮ್ಮ ICR ಕೇಂದ್ರಗಳಿರ್ಬೋದು, ಅಥವಾ ಯಾವುದೋ ಎಂಜಿನಿಯರಿಂಗ್ ಕಾಲೇಜ್ ಇದೆ, ಅಥವಾ ಒಂದು ಫುಡ್ ಪ್ರೊಸೆಸಿಂಗ್ ಕಾಲೇಜ್ ಇದೆ, ಈ ಎಂತ ಎಲ್ಲ ನಮ್ಮ ಕೇಂದ್ರ ಒಂದು ಸರ್ಕಾರದಿರ್ಬೋದು, ಸರ್ಕಾರೇತರ ಕಾಲೇಜ್ಗಳಿರ್ಬೋದು, ಅವುಗಳ ಜೊತೆ ನೀವು ನಿಮ್ಮ ಸಂಪರ್ಕ ಇಟ್ಕೊಳ್ಳಿ. ಆ ಸಂಪರ್ಕ ಇಟ್ಕೊಂಡ್ರೆ ಏನಾಗುತ್ತೆ, ಅವರು ನಿಮಗೆ ಹೊಸ ಹೊಸ ಜ್ಞಾನವನ್ನ ಹೊಸ ಹೊಸ ಟೆಕ್ನಾಲಜಿಯನ್ನ ಅಥವಾ ಏನೋ ಒಂದು ಸೂಚನೆಯನ್ನು ಅವರಿಗೆ ಕೊಡಲಿಕ್ಕೆ ಸಾಧ್ಯ ಆಗುತ್ತೆ, ಮತ್ತು ನೀವು ಅವರಿಂದ ಕಲ್ತ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಸೊ ಈ ರೀತಿ ಈ 9 ವಿಷಯಗಳನ್ನ ನಾನು ನಿಮ್ಗೆ ಹೇಳಿದೆ. ನಿಮ್ಮ ಸಿಇಒಸ್ ಸದಾಕಾಲ ದಯಮಾರಿ ನಿಮ್ಮ ಮನಸ್ಸಿನಲ್ಲಿಟ್ಕೊಳ್ಳಿ, ನಿಮ್ಮ ಅವರ ರೂಢಿಗತ ಮಾಡ್ಕೊಳ್ಳಿ, ಆಗಲೇ ನಾನು ಸಾಕಷ್ಟು ಸಮಯ ತೆಗೆದುಕೊಂಡಿದ್ದೇನೆ. ಈಗ ಕೊನೆಯದಾಗಿ ಕೆಲವೊಂದು ಮಾತುಗಳನ್ನು ನಾನು ಹೇಳ್ತಾ ಇದ್ದೇನೆ. ಈ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಏನಿದೆ,
ಇದು ನಮ್ಮ ನಮ್ಮ ದೇಶಕ್ಕೆ ಬೇಕೇ ಬೇಕು. ಇಲ್ಲದೇ ಇದ್ರೆ ನಾವು ಯಾವ ರೀತಿ ನಮ್ಮ ಭೂಮಿಗಳು ಚಿಕ್ಕ ಚಿಕ್ಕದಾಗಿ ಹೋಗ್ತಾ ಇವೆ, ನಮ್ಮ ಬೇರೆ ವೆಲ್ತ್ ಎಲ್ಲ ಇರ್ಬೋದು, ಅದು ಅನಿಮಲ್ ಇರ್ಬೋದು, ಫಿಶ್ ಪಾಂಡ್ ಇರ್ಬೋದು, ಎಲ್ಲ ನಮ್ಮ ಚಿಕ್ಕ ಹಿಡ್ಬಿಟ್ಟಿದ್ದಾರೆ. ಆದ್ರೆ ಇವತ್ತು ನಮ್ಮ ಹೊಸ ಯುಗದಲ್ಲಿ ನಾವು ನಮ್ಮ ಮಾರುಕಟ್ಟೆಯಲ್ಲಿ ಸ್ಪರ್ಧಾತ್ಮಕವಾಗಿ ಭಾಗವಹಿಸಬೇಕು ಅಂತಂದ್ರೆ ನಾವು ನಮ್ಮ ಕಡಿಮೆ ಖರ್ಚಿನಲ್ಲಿ ಅದನ್ನು ಉತ್ಪಾದನೆ ಮಾಡಬೇಕಾಗುತ್ತೆ, ಮತ್ತು ನಮ್ಮ ಗ್ರಾಹಕರೇನಿದ್ದಾರೆ ಅವ್ರಿಗೂ ಕೂಡ ಕಡಿಮೆ ಖರ್ಚಲ್ಲಿ ಮಾರಾಟ ಮಾಡಬೇಕಾಗುತ್ತೆ, ಗ್ರಾಹಕರ ಬೇಡಿಕೆಗಳನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಒಂದು ನಮ್ಮ ದೇಶ ಒಂದು ಮಾರುಕಟ್ಟೆ ಆಗಿದೆ, ಅನೇಕ ಫಾರಿನ್ ಕಂಪನೀಸ್ ಕೂಡ ಇವೆ. ನೀವು ಪಾಪಡ್ ನೀವು ಮಾಡ್ತೀರಾ, ಒಂದು ಲಿಜ್ಜತ್ ಪಾಪ್ ದೊಡ್ಡ ಕಂಪನಿಯವ್ರು ಕೂಡ ಪಾಪಡ್ ಮಾಡ್ತಾರೆ, ಉಪ್ಪಿನಕಾಯಿ ನೀವು ಮಾಡ್ತೀರಾ ದೊಡ್ಡ ಕಂಪನಿಯವ್ರು ಕೂಡ ಮಾಡ್ತಾರೆ. ಈ ರೀತಿ ನಾವು ದೊಡ್ಡ ಕಂಪನಿಗಳ ಜೊತೆಗೆ ಅವು ನಮ್ಮ ದೇಶದ ಕಂಪ್ನಿಗಳಿರ್ಬೋದು ಅಥವಾ ಬೇರೆ ದೇಶಗಳಿಂದ ಬಂದಂತಹ ಕಂಪ್ನಿಗಳಿರ್ಬೋದು ಅವರ ಜೊತೆಗೆ ನಾವು ಸ್ಪರ್ಧೆ ಮಾಡಬೇಕಾಗುತ್ತೆ. ಆ ಸ್ಪರ್ಧೆ ಮಾಡಲಿಕ್ಕೆ ಯಾವಾಗ ಸಾಧ್ಯ, ನಮ್ಮ ಗುಣಮಟ್ಟ ಚೆನ್ನಾಗಿದೆ, ಬೆಲೆ ಕಡಿಮೆ ಇರಬೇಕು, ಮತ್ತು ಜನರಿಗೆ ಬೇಕಾದಂತಹ ಬೇಡಿಕೆಗಳೇನಿವೆ, ಯಾವ ಪ್ರಕಾರದ ಬೇಡಿಕೆ ಬರ್ತಿದೆ ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಅಂದ್ರೆ ಮಾರುಕಟ್ಟೆನ ಸದಾ ಕಾಲ ಅಭ್ಯಾಸ ಮಾಡ್ತಿರಬೇಕು. ನಾನು ಉತ್ಪಾದನೆ ಮಾಡ್ತಾ ಇದ್ದೀನಿ, ಯಾರಾದರೂ ಖರೀದಿ ಮಾಡ್ತೀರಿ ಅಂದ್ರೆ ಆಗೋದಿಲ್ಲ. ಮಾರುಕಟ್ಟೆಯಲ್ಲಿ ಏನು ಬೇಕೋ ಅದನ್ನ ನೀವು ಉತ್ಪಾದನೆ ಮಾಡಬೇಕಾಗುತ್ತೆ. ಆ ರೀತಿ ಮಾರುಕಟ್ಟೆಯಿಂದ ನಮ್ಮ ನಮ್ಮ ಜಮೀನಿಂದ ಮಾರುಕಟ್ಟೆ ಅಲ್ಲ, ಕೃಷಿಕ ಮಾರುಕಟ್ಟೆಯಿಂದ ತಿಳ್ಕೊಂಡು ಆ ರೀತಿ ಉತ್ಪಾದನೆ ಮಾಡಲಿಕ್ಕೆ ಮತ್ತು ನಿಮ್ಮ ಸಮೂಹ ಆ ರೀತಿ ಬೇಡಿಕೆಗಳನ್ನ ಪೂರೈಸಲಿಕ್ಕೆ ಸದಾ ಕಾಲ ಪ್ರಯತ್ನಿಸಬೇಕಾಗುತ್ತೆ. ಕೊನೆಯದಾಗಿ ಈ ಇಂಟರ್ನಲ್ ಚಾಂಪಿಯನ್ ಅಂತಾರೆ. ಇಂಟರ್ನಲ್ ಚಾಂಪಿಯನ್ ಅಂತಂದ್ರೆ ಯಾಕೆ 10 ಸಂಘಟನೆಗಳನ್ನು ಆರಂಭ ಮಾಡಿದ್ರೆ ಒಂದು ಯಶಸ್ಸು ಆಗುತ್ತೆ, ಯಾಕಲ್ಲ, ಅಲ್ಲಿ ವ್ಯಕ್ತಿಗಳ ವ್ಯತ್ಯಾಸ. ಎಲ್ಲಿ ಎಲ್ಲಾ ಸಂದರ್ಭಗಳು ಒಂದೇ ಪ್ರಕಾರ ಇದೆ, ಅದೇ ಇಂಡಿ ತಾಲೂಕು, ಅದೇ ಸಿಂದಗಿ ತಾಲೂಕು, ಅದೇ ಒಂದು ಯಾದಗಿರಿ ತಾಲೂಕು, ಒಂದು ಯಶಸ್ಸು ಆಗುತ್ತೆ ಒಂದು ಯಾಕಾಗಲ್ಲ, ಆ ವ್ಯಕ್ತಿಯ ವ್ಯತ್ಯಾಸ. ಯಾವ ವ್ಯಕ್ತಿಗಳು ನೇತೃತ್ವವನ್ನು ವಹಿಸಿಕೊಂಡಿರ್ತಾರೆ, ಸಿಇಒ, ಅಧ್ಯಕ್ಷ, ಬೋರ್ಡ್ ಆಫ್ ಡೈರೆಕ್ಟರ್ಸ್, ನಿಮ್ಮ ಮೇಲೆ ವಿಶ್ವಾಸ ಇಟ್ಕೊಂಡು ಆ ನಮ್ಮ ರೈತರು ನಿಮ್ಮ ಜೊತೆ ಸಮೂಹ ಮಾಡಿಕೊಂಡಿರ್ತಾರೆ. ಅವರ ಮರ್ಯಾದೆಯನ್ನ, ಅವರ ಅರ್ಥವನ್ನ, ಆರ್ಥಿಕ ಸ್ಥಿತಿಯನ್ನ ಅರ್ಥ ಮಾಡಿಕೊಂಡು ನೀವು ಅವರಿಗಾಗಿ ದುಡಿಬೇಕು. ನಿಮಗೆ ಇದೊಂದು ಅವಕಾಶ, ನೀವು ಸಾಮಾಜಿಕವಾಗಿ ಒಂದು ಕೊಡುಗೆಯನ್ನು ಕೊಡಲಿಕ್ಕೆ ನಿಮಗೆ ಅವಕಾಶ ಇದು ಬರ್ತಾ ಇದೆ. ಆರ್ಥಿಕವಾಗಿ ಜನರ ಜೀವನದಲ್ಲಿ ಪರಿವರ್ತನೆ ಮಾಡಲಿಕ್ಕೆ ಒಂದು ನಿಮಗೆ ಒಂದು ಅವಕಾಶ ಸಿಗ್ತಾ ಇದೆ, ಅದನ್ನು ಉಪಯೋಗ ಮಾಡಿಕೊಳ್ಳಿ. ಈಗ ನಾನು ಇದನ್ನು ಉಪಯೋಗ ಮಾಡಿಕೊಂಡು ರಾಜಕೀಯಕ್ಕೆ ಬರ್ತೀನಿ, ಅದು ನಿಮ್ಮ ವೈಯಕ್ತಿಕ ವಿಷಯ. ಆದರೆ ನಿಮಗೆ ನಾನು ಒಂದು ನನ್ನ ಒಂದು ಹಂಬಲ ಒಂದು ಆದಂತಹ ಅನುರೋಧ ಅಂದರೆ, ನೀವು ಯಾವಾಗ ರಾಜಕೀಯ ಮಾಡಬೇಕು ಅಂತ ಯೋಚನೆ ಮಾಡ್ತೀರೋ ಆ ದಿವಸ ದಯಮಾಡಿ ಈ ಪ್ರೊಡ್ಯೂಸರ್ ಆರ್ಗನೈಸೇಷನ್ ಬಿಟ್ಬಿಡಿ, ಅದು ಮಾಡ್ಕೊಳ್ಳಿ, ಏನು ತೊಂದರೆ ಇಲ್ಲ. ಆದರೆ ಎಲ್ಲಿಯವರೆಗೆ ನೀವು ಇದರಲ್ಲಿ ಇರ್ತೀರೋ, ನಿಮ್ಮ ಪಕ್ಷ ಚಟುವಟಿಕೆ ಆಗಲಿ ಅಥವಾ ಸರ್ಕಾರದ ಚಟುವಟಿಕೆ ಆಗಲಿ ಇದರ ಜೊತೆ ನಾವು ಸಮ್ಮಿಶ್ರ ಮಾಡಬಾರ್ದು. ಯಾವಾಗ ನಾವು ಇದನ್ನ ಹಂತಂತವಾಗಿ ಬಳಸ್ತೇವೆ, ಹಾಗೆ ಡಾಕ್ಟರ್ ಕುರಿಯನ್ ಮಾನ್ಯ ಪ್ರಧಾನಮಂತ್ರಿಗಳು ಹೇಳಿದರು, ಯಾವ IAS ಅಧಿಕಾರಿ ಇದರಲ್ಲಿ ಬರಬಾರ್ದು, ಯಾವುದೇ ಮಂತ್ರಿ ಇದರಲ್ಲಿ ಬರಬಾರ್ದು, ದೂರ ಇರಬೇಕು. ಇನ್ನೊಂದು ವಿಷಯ ನಿಮ್ಗೆ ಹೇಳ್ತೀನಿ, ಮಾನ್ಯ ಪ್ರಧಾನಮಂತ್ರಿಗಳು ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಆವಾಗಿನ ಕೃಷಿ ಮಂತ್ರಿಗಳಾದಂತಹ ಸಿ ಸುಬ್ರಹ್ಮಣ್ಯ ಅವ್ರ ಹೆಸರು ಕೇಳಿದ್ರ, ತಮಿಳುನಾಡದವರು, ನಮ್ಮ ಹಸಿರು ಕ್ರಾಂತಿಗೆ ಅವರು ಬಹಳ ಬಹಳ ದೊಡ್ಡ ಕೊಡುಗೆ ಇದೆ. ಅವರು ಡೆಲ್ಲಿಗೆ ವಾಪಸ್ ಆದ ತಕ್ಷಣ ಕೃಷಿ ಮಂತ್ರಿಗಳಿಗೆ ಹೇಳಿದ್ರಂತೆ, ಸುಬ್ರಹ್ಮಣ್ಯಂ ಅವರೇ, ಇಂಥ ಒಂದು ಆದೇಶವನ್ನು ನಾನು ಕುರಿಯನಿಗೆ ಕೊಟ್ಟಿದ್ದೀನಿ ಮತ್ತು ಅವ್ರಿಗೆ ಹೇಳಿದ್ದೀನಿ, ಏನೇ ಸಹಾಯ ಬೇಕಾದರೂ ನಿಮ್ಮ ಹತ್ರ ಬರ್ತಾರೆ, ಬರಲಿ ಅಂತ ಹೇಳಿದ್ದೀನಿ. ಅವ್ರು ಹೇಳಿದ್ರು, ಆಯ್ತು ಸರ್ ಬರಲಿ, ನಾನು ಏನು ಬೇಕೋ ಅದು ಮಾಡ್ತೀನಿ. ಯಾಕಂದ್ರೆ ಸಿ ಸುಬ್ರಹ್ಮಣ್ಯಂ ಕೂಡ ಅಷ್ಟೇ ಒಳ್ಳೆಯ ವ್ಯಕ್ತಿ. ಕುರಿಯನ್ ಅವರು ಡೆಲ್ಲಿಗೆ ಬಂದರು, ಕೃಷಿ ಮಂತ್ರಿಗಳನ್ನು ಭೇಟಿ ಮಾಡಿದ್ರು. ಕೃಷಿ ಮಂತ್ರಿಗಳು ಹೇಳಿದ್ರಂತೆ, ಕುರಿಯನ್, ಮಾನ್ಯ ಪ್ರಧಾನಮಂತ್ರಿಗಳು ಹೀಗೆ ನನಗೆ ಸೂಚನೆ ಕೊಟ್ಟಿದ್ದಾರೆ, ಏನು ಬೇಕಪ್ಪ ಅಂತ ಕೇಳಿದ್ರಂತೆ, ಎಷ್ಟು ನಿಮಗೆ ಹಣ ಬೇಕು? ಅವರು ಇವರು ಲಾಲ್ ಬಾ ಇವರು ಕುರಿಯನ್ ಅವರು ಹೇಳಿದ್ರು, ಸರ್ ನನಗೆ 2 ಕೋಟಿ ರೂಪಾಯಿ ಬೇಕು ಅಂದ್ರಂತೆ. ಇವರು ನಕ್ಕರಂತೆ ಸುಬ್ರಹ್ಮಣ್ಯಂ ಅವರು, ಇಲ್ಲಪ್ಪ ನಾನು ಒಂದು 100 ಕೋಟಿ ರೂಪಾಯಿ ಕೊಟ್ಟು ಕೂತಿದ್ದೀನಿ, ಯಾಕಂದ್ರೆ ದೇಶ ತುಂಬಾ ಮಾಡಬೇಕಾಗಿದೆ, 100 ಕೋಟಿ ಕೊಡ್ತೀನಿ ನಿಮಗೆ, 2 ಕೋಟಿ ಕೇಳ್ತೀರ ನೀನು ಅಂತಂದ್ರಂತೆ. ಇವ್ರು ಹೇಳಿದ್ರಂತೆ, ಸರ್ ನನಗೆ ಹಣ ಮುಖ್ಯ ಅಲ್ಲ, ಜನ ಮುಖ್ಯ, ಜನ ಸಂಘಟನೆ ಆದರೆ ಅವರೇ ಹಣ ಕೊಡ್ತಾರೆ. ಯಾವಾಗ ನಾನು ನಿಮ್ಮಿಂದ 100 ಕೋಟಿ ತಗೊಳ್ತಿದ್ದೋ ಆವಾಗ ಪ್ರತಿ ತಿಂಗಳು ನಿಮ್ಮ ಸೆಕ್ರೆಟರಿಗೆ ನಾನು
ವರದಿ ಕೊಡ್ಬೇಕಾಗತ್ತೆ. 100 ಕೋಟಿ ಖರ್ಚು ಎಷ್ಟಾಯ್ತು, ಹೇಗಾಯ್ತು, ಏನಾಯ್ತು. ನಿಮ್ಮ ಸರ್ಕಾರದ ಕೂಲಿ ಆಗೋದು ನನಗೆ ಬೇಡ, ಹೀಗೆ ಹೇಳಿದ್ರು. ಸರ್ಕಾರದ ಕೂಲಿ ಆಗೋದು ಬೇಡ. ಈಗ ನನಗೆ ಆರಂಭ ಮಾಡ್ಲಿಕ್ಕೆ ಸ್ವಲ್ಪ ಹಣ ಬೇಕಾಗಿದೆ, ಅಷ್ಟು ಕೊಡಿ ಸಾಕು, ಅದನ್ನು ಕೂಡ ವಾಪಸ್ ಕೊಡ್ತೀನಿ. ಅದೇ 100 ಕೋಟಿ ರೂಪಾಯಿ ಬೇಡ ನೋಡಿ. ಈಗ ಹೀಗೆ ನಾಳೆ ನಮ್ಮ ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು ಅಥವಾ ಕೃಷಿ ಮಂತ್ರಿಗಳು ತಮ್ಮನ್ನು ಕರೆದು ನಿನಗೆ ಎಷ್ಟು ಹಣ ಬೇಕಾಗಿತ್ತು ಅಂದರೆ ನೀವು 10 ಕೋಟಿನೋ 20 ಕೋಟಿನೋ ಕೇಳ್ಬೋದು, ಸರ್ಕಾರನೇ ಕೊಡ್ತಾ ಇದೆಯಲ್ಲಂತ. ಆದರೆ ಕುರಿಯನ್ ಅವರ ವಿಚಾರ ನೋಡಿ ಹೇಗಿದೆ. ಯಾರದೇ ಒಂದು ಕೈಯಲ್ಲಿ ಸಿಕ್ಕಾಕೊಳ್ಬಾರ್ದು, ಕೈಗೊಂಬೆ ಆಗಬಾರ್ದು, ಮಾನಸಿಕವಾಗಿ ಆಗಬಾರ್ದು, ಯಾವುದೇ ರೀತಿಯಿಂದ ಆಗಬಾರ್ದು. ಅದರ ಅರ್ಥ ನಾವು ಎಲ್ಲಿವರೆಗೆ ನಮ್ಮ ಸ್ವಂತ ಬಲದ ಮೇಲೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವೋ ನಾವು ನಿಶ್ಚಯವಾಗಿ ಯಶಸ್ವಿ ಆಗ್ತೇವೆ. ಇದರ ಅರ್ಥ ಸರ್ಕಾರದ ಸೌಲಭ್ಯಗಳನ್ನು ಉಪಯೋಗ ಮಾಡಬಾರ್ದು ಅಂತಲ್ಲ. ಸರ್ಕಾರದ ಸೌಲಭ್ಯ ವೈಯಕ್ತಿಕ ಸೌಲಭ್ಯ ಅಲ್ಲ, ಸರ್ಕಾರದ ಸೌಲಭ್ಯ ಎಲ್ಲರಿಗೂ ಸಮಾನವಾಗಿ ಸಿಗುತ್ತೆ. ನೀವು ಯಾವುದೋ ಏನೋ ಒಬ್ಬ ಪಠಾನು, ಅರುಣ್ ಪಾಟೀಲು ಅಥವಾ ಅಪ್ಪ ಏನು ಅಮರಗೌಡ ಇವರಿಗೆ ಕೊಡ್ತಾ ಇಲ್ಲ, ಅದನ್ನ ನಿಮ್ಮ ಸಮೂಹಕ್ಕೆ ಕೊಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯ ಒಂದು ಅಪ್ಲಿಕೇಶನ್ ಇರೋದಿಲ್ಲ. ಕಾರಣ ಸರ್ಕಾರದ ಸೌಲಭ್ಯಗಳನ್ನ ಸರಿಯಾಗಿ ಉಪಯೋಗ ಮಾಡ್ಕೊಳ್ಳಿ, ಆದರೆ ವೈಯಕ್ತಿಕ ಹಿತಾಸಕ್ತಿ ಬೇಡ. ಇದು ಕೊನೆಯದಾಗಿ ಮತ್ತೆ ಮತ್ತೆ ನಿಮ್ಗೆ ಹೇಳ್ತಾ ಇದ್ದೇನೆ. ನಾವು ಉತ್ತರ ಕರ್ನಾಟಕ ಅಲ್ಲಿಂದ ಬಂದಿದ್ದೀರ, ಹಿಂದುಳಿದಂತ ಪ್ರದೇಶ, ರೈತರು ಬಹಳ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಅವರ ಜೀವನದಲ್ಲಿ ಪರಿವರ್ತನೆ ಮಾಡಬೇಕು ಅಂತ ನಿಮ್ಮ ಕೈಯಲ್ಲಿದೆ. ಸರ್ಕಾರವನ್ನು ಯಾವಾಗಲೂ ಬೈತಾ ಇರ್ತೀವಿ, ಸರ್ಕಾರ ಮಾಡಲಿಲ್ಲ, ಮಂತ್ರಿ ಮಾಡಲಿಲ್ಲ, MLA ಮಾಡಲಿಲ್ಲ, ಕಲೆಕ್ಟರ್ ಜಿಲ್ಲಾಧಿಕಾರಿ DC ಮಾಡಲಿಲ್ಲ. ಬೇಡ, ಇವತ್ತು ಅಧಿಕಾರ ನಿಮ್ಮ ಕೈಯಲ್ಲಿದೆ, ನಿಮ್ಮ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟು ಮಾಡಿ, ಆಮೇಲೆ ಸರ್ಕಾರದಿಂದ ಯಾವ ಸೌಲಭ್ಯವನ್ನು ಪಡೆದುಕೊಳ್ಳಿ. ಈ ನಾನು ಹೇಳಿದಂಥ ವಿಷಯಗಳನ್ನ ಸದಾಕಾಲ ಗಮನದಲ್ಲಿಟ್ಕೊಂಡು ಇನ್ನೂ ಬಹಳಷ್ಟು ಇದೆ, ಆದರೆ ನೀವು ಅದನ್ನ ಪಡ್ಕೊಳ್ಳಿ. ನಾನು ನಾಶಿಕ್ಗೆ ಹೋಗಿ ಅಲ್ಲಿ ಗ್ರೇಪ್ ಗ್ರೋವರ್ಸ್ ಅಸೋಸಿಯೇಷನ್ ನೋಡಿದ್ದೀನಿ. ವಿಕಾಸ್ ಸಿಂಧಿ ಅಂತ ಒಬ್ಬ MSc ಅಗ್ರಿಕಲ್ಚರ್ ಇಂಜಿನಿಯರಿಂಗ್ ಮಾಡಿದ ವ್ಯಕ್ತಿ ಹುಡುಗ, ಅವ್ರ ತಂದೆಗೆ 9 ಎಕರೆ ಈ ಖುಷ್ಕಿ ಜಮೀನಿತ್ತು, ಏನೂ ಬೆಳೀತಾ ಇರಲಿಲ್ಲ. ಸೊ ಅವನೇನು ಮಾಡಿದ ಅಂತಂದರೆ, ನಾವು ರೈತರನ್ನ ಸಮೂಹ ಒಂದು ಸಂಘಟನೆ ಮಾಡಿ, ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮಾಡಿ ಏನಾದರೂ ಮಾಡೋಣ ಅಂತ ಮಾಡಿ ಆರಂಭ ಮಾಡಿದ್ದ ವ್ಯಕ್ತಿ. ಇವತ್ತು ನಿಮಗೆ ಆಶ್ಚರ್ಯ ಆಗುತ್ತೆ, ನಮ್ಮ ಇಡೀ ದೇಶದಲ್ಲಿ ದೇಶದಿಂದ ಈ ರಫ್ತು ಏನು ಮಾಡ್ತೀವಿ, ದ್ರಾಕ್ಷಿ ರಫ್ತು ಏನಿದೆ, ಇವತ್ತು ಆ ಬೆಳೆಗಾರರ ಸಂಘ ಏನಿದೆ ನಂಬರ್ 1 ಇದೆ. ಅಂದರೆ ಬೇರೆ ಕಂಪ್ನಿ, ಉದಾಹರಣೆಗೆ ಮಹೇಂದ್ರ ನಂಬರ್ 1 ಇತ್ತು ಹೋದ ವರ್ಷದವರೆಗೆ. ಇವತ್ತು ಈ ರೈತರ ಸಂಘಟನೆ ಅವರನ್ನ ಮೀರಿ ನಮ್ಮ ದೇಶದ ದ್ರಾಕ್ಷಿಯನ್ನ ರಫ್ತು ಮಾಡ್ತಾ ಇದ್ದಾರೆ. ಅದೇ ರೀತಿ ರೈತರಿಗೆ ಅನುಕೂಲ ಆಗಿದೆ, ಆರ್ಥಿಕವಾಗಿ ಬಹಳ ಒಳ್ಳೆಯದಾಗಿದೆ. ಅಂದರೆ ಒಬ್ಬ ವಿದ್ಯಾರ್ಥಿ, ಒಬ್ಬ ಯುವಕ, ಒಬ್ಬ ಯುವತಿ ಅವರಿಗೆ ಒಂದು ಆ ರೀತಿ ಮನಸ್ಸು ಬಂತು ಅಂತಂದರೆ ಮಾಡಲಿಕ್ಕೆ ಸಾಧ್ಯ. ಕಾರಣ ನೀವೆಲ್ಲರೂ ಅದನ್ನು ಗಮನದಲ್ಲಿಟ್ಕೊಳ್ಳಿ, ಮತ್ತು ಮಹಿಳೆಯರಿಗೆ ಅಷ್ಟೇ ಇಂಪಾರ್ಟೆನ್ಸ್ ಕೊಡಿ. ಮಹಿಳೆಯರು ಪುರುಷರಿಗಿಂತ ಈ ಹಣ ಸಂಗ್ರಹ ಮಾಡಲಿಕ್ಕೆ, ಮಿತವ್ಯಯವಾಗಿ ಖರ್ಚು ಮಾಡಲಿಕ್ಕೆ, ಅವರಲ್ಲಿದ್ದಂತಹ ಒಂದು ನ್ಯಾಚುರಲ್ ನೈಸರ್ಗಿಕವಾದಂತಹ ಒಂದು ಭಾವನೆ ಏನಿದೆ ಅದು ಪುರುಷರಿಗೆ ಬರೋದಿಲ್ಲ. ಸೊ ನೀವು ಮಹಿಳೆಯರನ್ನ ಸದಾಕಾಲ ನಿಮ್ಮ ಪಾರ್ಟ್ನರ್ಸ್ ಆಗಿ ಈ ಸಂಘಟನೆಯಲ್ಲಿ ಅವನು ಕೂಡ ಸೇರಿಸಿಕೊಳ್ಳಿ, ಮಾಡಿ ಕೆಲಸ ಮಾಡಿ ಒಳ್ಳೇದಾಗಲಿ. ಧನ್ಯವಾದ. ಸರ್ ಧನ್ಯವಾದಗಳು ಸರ್. ಬಹಳ ಮಾರ್ಮಿಕವಾಗಿ ತಾವು ನಮ್ಮ ಸಿಇಒಗಳು ಮತ್ತೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಮಾರ್ಗದರ್ಶನ ಮಾಡಿದ್ರಿ ಸರ್. ಅಮೂಲ್ ಸ್ಟೋರಿಯಿಂದ ಹಿಡ್ಕೊಂಡು ನಾವು ಗುಂಪಿನಲ್ಲಿ ಹೆಂಗೆ ವರ್ತನೆ ಮಾಡಬೇಕು, ಟೆಕ್ನಾಲಜಿ ಹೆಂಗೆ ನಾವು ಇದನ್ ಮಾಡ್ಕೋಬೇಕು, ಆ ವಿಷಯಗಳನ್ನ ಬಹಳ ಮಾರ್ಮಿಕವಾಗಿ ವಿವರಿಸಿದ್ರಿ ಸರ್. ನಮ್ಮ ಎಲ್ಲಾ ಸಿಇಒಗಳಿಗೆ ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಇದು ಬಹಳ ಪ್ರಯೋಜನಕಾರಿಯಾಗಿದೆ. ನಿಮ್ಮ ಮಾರ್ಗದರ್ಶನ ಸದಾ ಹೀಗೆ ಇರಲಿ ಸರ್. ಸೊ ಈ ಸಂದರ್ಭದಲ್ಲಿ ನಾನು ಸರ್ ಕ್ವಶನ್ಗಳನ್ನು ತಗೋಬೋದಾ ಸರ್? ಪ್ರಶ್ನೆ ಇದ್ರೆ ನಿಮ್ಗೆ ಕೇಳಬಹುದು ಸರ್. ನಮಸ್ಕಾರ ಸರ್ ಶಿವಾನಂದ್ ಅಂತ ಹೇಳಿ, ನಾನು ಬೀದರ್ಲಿಂದ ಮಾತಾಡ್ತಾ ಇದ್ದೀವಿ ಸರ್, ಕರ್ನಾಟಕ ಬೀದರ್ಲಿಂದ. ಸೊ ನಮ್ದೊಂದು ಎಕ್ಸ್ಪ್ಲನೇಷನ್ ತುಂಬಾ ಅನುಕೂಲಕರ ಆಗಿದೆ ಸರ್. ಆಕ್ಚುಲಿ ನಮ್ಗೆಲ್ಲ ಇನ್ನೂ ಸ್ವಲ್ಪ ಡೀಪ್ ಆಗಿ ಹೋಗ್ಲಿಕ್ಕೆ ತಿಳ್ಕೊಳ್ಳಿಕ್ಕೆ. ಸೊ ನನ್ನ ಒಂದು 2-3 ಪ್ರಶ್ನೆಗಳು ಏನಂತಂದ್ರೆ ಸರ್, ನಾವು ತಾವು ಆಕ್ಚುಲಿ ವೇರ್ ಹೌಸ್ ರಿಸಿಪ್ಟ್ ಲೆಂಡಿಂಗ್ ಬಗ್ಗೆ ಹೇಳಿದ್ರಿ, ಅದರದಲ್ಲಿ ಒಂದು ಕ್ರಿಟಿಕಾಲಿಟಿ ನಾವು ಏನ್ ಫೇಸ್ ಮಾಡ್ತಾ ಇದೀವಿ ಅಂತಂದ್ರೆ ಸರ್, ವೇರ್ ಹೌಸ್ ಅಲ್ಲಿ ಮೆಟೀರಿಯಲ್ ಇಟ್ಟ ನಂತರ ಅವ್ರದ್ದು ಲೆಂಡಿಂಗ್ ಆಗ್ತಿದೆ, ಆ ಅಮೌಂಟ್ ಅನ್ನ ನಾವು ಶೇರ್ ಹೋಲ್ಡರ್ಸ್ಗೆ ಪೇ ಮಾಡ್ತಾ ಇದ್ದೀವಿ.
ಬಟ್ ಅಗೇನ್ ಆ ಮೆಟೀರಿಯಲ್ ಅನ್ನು ನಾವು ಸೆಲ್ ಮಾಡ್ಬೇಕಾದ್ರೆ ಯಾರು ಎನ್ ಬಿ ಎಫ್ ಸಿ ದವರು ಇದಾರೋ ಅಥವಾ ಬ್ಯಾಂಕರ್ ಇದಾರೋ ಅವರು ಫಸ್ಟ್ ಅವ್ರ ಅಮೌಂಟ್ ಅನ್ನು ಕ್ಲಿಯರ್ ಮಾಡ್ರಿ, ಆನಂತರ ನೀವು ನಿಮ್ ಮೆಟೀರಿಯಲ್ ಅನ್ನು ಸೆಲ್ ಮಾಡ್ಬಹುದು ಅಂತಕ್ಕಂಥದ್ದು ಒಂದು ಬರ್ತಾ ಇದೆ ಅಂದಂಗೆ. ಸೊ ಎಫ್ ಪಿ ಸಿಗಳು ಆಲ್ರೆಡಿ ಸಣ್ಣ ಪ್ರಮಾಣದಲ್ಲಿ ಇರೋದ್ರಿಂದ ಅಷ್ಟೊಂದು ಅಮೌಂಟ್ ನಾವು ಇಮಿಡಿಯೇಟ್ ಶೇರ್ ಹೋಲ್ಡರ್ಸ್ ಗಳಿಗೆ ಕೊಟ್ಟ ಕೇಸಿ ಅಂದ್ರೆ ಬ್ಯಾಂಕ್ ಲೋನ್ ತೀರಿಸ್ಕೇಸಿ ಅದನ್ನ ಸೆಲ್ ಮಾಡಿ ಮತ್ತೆ ಅಮೌಂಟ್ ತಗೊಂಬ ಲೆವೆಲ್ ಅಲ್ಲಿ ಇಲ್ಲ. ಇದಕ್ಕೊಂದು ಏನು ದಾರಿ ಇರ್ಬೋದು ಅಂತಕ್ಕಂಥದ್ದು ತಮ್ಮಲಿಂದ ಕೇಳಕ್ ಇಷ್ಟಪಡ್ತೀವಿ ಸರ್. ಎರಡನೇದು ಬ್ಯಾಂಕಿಂಗ್ ಲೆಂಡಿಂಗ್ ಪ್ರಕಾರ ಎನ್ ಬಿ ಎಫ್ ಸಿ ದವರು ಎಷ್ಟು ಈಸಿಯಾಗಿ ಲೆಂಡಿಂಗ್ ಮಾಡ್ತಾ ಇದ್ರು ಅಷ್ಟೊಂದು ಈಸಿಯಾಗಿ ಬ್ಯಾಂಕರ್ಸ್ ಗಳು ಲೆಂಡಿಂಗ್ ಮಾಡ್ತಾ ಇಲ್ಲ ಸರ್. ಅವರು ವೆರಿ ಮೈನ್ಯೂಟ್ ಮೈನ್ಯೂಟ್ ವಿಷಯಗಳನ್ನು ನೋಡ್ತಾ ಇದ್ದಾರೆ. ಫಾರ್ ಎಕ್ಸಾಂಪಲ್ ನಾವು ಬೀದರ್ ಕೃಷಿಕ ಫಾರ್ಮರ್ ಪ್ರೊಡ್ಯೂಸರ್ ಕಂಪನಿ ಅಂತ ಇದೆ ಸರ್, ಇದರಲ್ಲಿ 5,000 ಜನ ಶೇರ್ ಹೋಲ್ಡರ್ಸ್ ಇದ್ದಾರೆ. ಸೊ ಅವರಿಗೆ ವರ್ಕಿಂಗ್ ಕ್ಯಾಪಿಟಲ್ ಬೇಕಾದಾಗ ನಾವು ಬ್ಯಾಂಕ್ಗಳಿಗೆ ಅಪ್ರೋಚ್ ಮಾಡಿದಾಗ ಅವರು ಡೈರೆಕ್ಟ್ ಈವನ್ ಎಸ್ ಎಫ್ ಎಸ್ ಸಿ ಕ್ರೆಡಿಟ್ ಗ್ಯಾರಂಟಿ ಸ್ಕೀಮ್ ಅಲ್ಲಿ ಕನ್ಸಿಡರ್ ಮಾಡಿದ್ರು ಕೂಡ ಅಗೇನ್ ಅವರು ಪ್ರತಿ ಡೈರೆಕ್ಟರ್ ಸಿವಿಲ್ ಸ್ಕೋರ್ ಅನ್ನು ಕೂಡ ನೋಡ್ತಾ ಇದ್ದಾರೆ ಅಂದಂಗೆ. ಅದರಲ್ಲಿ ಒಬ್ಬ ಯಾರ್ದೋ ಡೈರೆಕ್ಟರ್ದು ಸಿವಿಲ್ ಸ್ಕೋರ್ ಕಡಿಮೆ ಇದ್ದಾಗ ಎಂಟೈರ್ ಎಫ್ ಪಿ ಸಿನ ಅವರು ಲೆಂಡಿಂಗ್ ಮಾಡೋದ್ರಲ್ಲಿ ಹಿಂದೇಟ್ ಹಾಕ್ತಾ ಇದ್ದಾರೆ ಅಂದಂಗೆ ಸರ್. ಸೊ ಇವು ಒಂದ್ ಸ್ವಲ್ಪ ಜರ ಯಾವ ರೀತಿ ಇದು ಮಾಡ್ಬೇಕಂತಕ್ಕಂಥದ್ದು ಸರ್. ಮೂರನೇ ಕನ್ಸರ್ನ್ ಏನಂತಂದ್ರೆ ಎಫ್ ಪಿ ಸಿ ಡೆವಲಪ್ಮೆಂಟ್ ಅನ್ನ ಆಸ್ ಅ ಸೆಕ್ಟರ್ ರೂಪದಲ್ಲಿ ನೋಡಿಕೊಂಡು ಎಂಟೈರ್ ಡಿಸ್ಟಿಕ್ ದಲ್ಲಿ ಅಥವಾ ಅದು ಎಕ್ಸಿಸ್ಟಿಂಗ್ ಇರತಕ್ಕಂಥ ಪ್ಲೇಸ್ ಗಳಲ್ಲಿ ನಾವು ಯಾವ ರೀತಿ ಡೆವಲಪ್ಮೆಂಟ್ ಮಾಡ್ಬೇಕಂತಕ್ಕಂಥದ್ದು ಎಲ್ಲಾ ಗವರ್ಮೆಂಟ್ ನಾನ್ ಗವರ್ಮೆಂಟ್ ಆರ್ಗನೈಸೇಷನ್ ಗಳು ಆ ರೀತಿಯಲ್ಲಿ ನೋಡಿದ್ರೆ ತುಂಬಾ ಒಳ್ಳೇದಿರ್ತದೆ ಸರ್. ಬಹಳಷ್ಟು ಕೇಸ್ ಅಲ್ಲಿ ಈಗ ಹಾರ್ಟಿಕಲ್ಚರ್ ಪ್ರಮೋಟ್ ಮಾಡಿದ್ರೆ ಹಾರ್ಟಿಕಲ್ಚರ್ ತರ ನೋಡೋದು, ಅಥವಾ ನಬಾರ್ಡ್ ಪ್ರಮೋಟ್ ಮಾಡಿದ್ರೆ ಅವ್ರ ಎಫ್ ಪಿ ಸಿ ಗಳಿಗೆ ಆ ಸ್ಕೀಮ್ ಗಳಲ್ಲಿ ಪರ್ಟಿಕ್ಯುಲರ್ ಆಗಿ ನೋಡೋದು, ಆ ರೀತಿ ಮಾಡ್ಲಾರ್ದೆ ಅಂದ್ರೆ ಆಸ್ ಅ ಸೆಕ್ಟರ್ ಆಗಿ ನೋಡ್ಕೊಂಡು ಯಾವ್ದು ಅದಕ್ಕೆ ಎಲಿಜಿಬಲ್ ಇರ್ತದೋ ಅಂತ ಎಫ್ ಪಿ ಸಿ ಗಳನ್ನ. ಸಂಕ್ಷೇಪವಾಗಿರ್ಲಿ ಪ್ರಶ್ನೆ, ಸಂಕ್ಷೇಪವಾಗಿರ್ಲಿ ಸರ್ ಗೆ ಎಷ್ಟಿಷ್ಟೇ ಸರ್, ಇಷ್ಟೇ ಮೂರು ಪ್ರಶ್ನೆಗಳು ನಮ್ಮ ಕಡೆಯಲ್ಲಿ ಅಂತ. ಥ್ಯಾಂಕ್ ಯು. ಬೇರೆ ಏನಾದ್ರು ಇದೆಯಾ ಇದೆ, ಇದಕ್ಕೆ ಸಂಬಂಧವಾಗಿ ಬೇರೆ ಯಾರಾದ್ರೂ ಪ್ರಶ್ನೆ ಕೇಳಬೇಕಾಗಿದೆಯಾ? ಸರ್ ಇವರು ಪ್ರಶ್ನೆಗೆ ಉತ್ತರ ಕೊಟ್ಟ ನಂತರ ನೋಡೋಣ ಸರ್, ಒಂದು ಅಥವಾ ಎರಡು ಪ್ರಶ್ನೆಗಳಿದಾವೆ. ಈಗ ನೀವೆಲ್ಲ ಹೇಳಿದೆಲ್ಲ ಸರಿನೇ ಇದೆ, ಅದರಲ್ಲಿ ಬದಲಾವಣೆ ಬರಬೇಕು. ಅದನ್ನೇ ನಾನು ಹೇಳ್ತಾ ಇದ್ದೆ, ನಮ್ಮ ಬ್ಯಾಂಕಿಂಗ್ ಸಂಸ್ಥೆಗಳೇನಿವೆ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ನ ಅಷ್ಟು ರಿಗರಸ್ ಆಗಿ ಇವ್ಯಾಲ್ಯುಯೇಟ್ ಮಾಡಬಾರ್ದು ಅಂತ. ಯಾಕಂದ್ರೆ ಪ್ರೊಡ್ಯೂಸರ್ಸ್ ಆರ್ಗನೈಸೇಷನ್ನು ಹೊಸದಾಗಿ ಆಗಿರ್ತವೆ, ಇನ್ನೂ ಆರ್ಥಿಕವಾಗಿ ಅಂತ ಭದ್ರತೆ ಇರೋದಿಲ್ಲ, ಅನೇಕ ಸಾಮಾಜಿಕ ಸಮಸ್ಯೆಗಳಿರ್ತವೆ. ಈ ವಿಷಯಗಳು ನೀವು ಅದು ತಮ್ಮ ಲೆವೆಲ್ದಲ್ಲಿ ಆಗೋದಿಲ್ಲ, ಇದು ನಮ್ಮ ರಾಜ್ಯ ಮಟ್ಟದಲ್ಲಿ ಜಿಲ್ಲಾ ಮಟ್ಟದಲ್ಲಿ ಏನು ಕಮಿಟೀಸ್ ಆಗಿರ್ತವೆ, ಈ ಜಿಲ್ಲಾ ಸ್ಥಳ ಜಿಲ್ಲಾ ಕಮಿಟಿ ಆಗಿದೆ, ಅದೇ ರೀತಿ ರಾಜ್ಯ ಕಮಿಟಿಗಳಿವೆ, ಅವುಗಳಿಗೆ ಅವರ ಒಂದು ಕೆಲಸ, ಇದು ಅವರ ಕರ್ತವ್ಯ, ಇದನ್ನು ಅವರಿಗೆ ನಾವು ಹೇಳೋಣ. ಇದನ್ನು ನಿಮಗೆ ನಾನು ಸಾಂದರ್ಭಿಕವಾಗಿ ಮಾತ್ರ ಹೇಳ್ತೇನೆ. ಈ ಸಿವಿಲ್ ಸಿಬಿ ಅದೇನದು ಸಿವಿಲ್ ಇದಿರ್ತಲ್ಲ, ಸಿವಿಲ್ ಸ್ಕೋರ್ ಇರುತ್ತಲ್ಲ, ಈ ಸಿವಿಲ್ ಸ್ಕೋರ್ ಏನಿದೆ ಅದನ್ನ ಯಾವುದೋ ಒಬ್ಬ ರೈತ, ಆ ರೈತನ ಸಿವಿಲ್ ಸ್ಕೋರ್ ಸರಿಯಾಗಿಲ್ಲ ಅಂತ ಕಂಪ್ನಿಗೆ ಪ್ರೊಡ್ಯೂಸರ್ ಆರ್ಗನೈಸೇಷನ್ಗೆ ಇಲ್ಲ ಅನ್ನೋದು ಸರಿಯಲ್ಲ. ಇವೆಲ್ಲ ಗೈಡ್ಲೈನ್ಸ್ ಬುಕ್ ಮೂಲಕ ಅವರಿಗೆಲ್ಲ ಹೋಗಿದೆ, ಬ್ಯಾಂಕರ್ಸ್ಗೆಲ್ಲ ಹೋಗಿದೆ. ಯಾಕಂದ್ರೆ ಅದು ರೈತನ ವೈಯಕ್ತಿಕ ಸಾಲ ಬೇರೆ, ಪ್ರೊಡ್ಯೂಸರ್ ಆರ್ಗನೈಸೇಷನ್ ಸಾಲ ಬೇರೆ. ಅದಕ್ಕೋಸ್ಕರ ಇವತ್ತು ಈ ಇವ್ಯಾಲ್ಯೂಯೇಷನ್ ಮಾಡಬೇಕಾದ್ರೆ ಸ್ಕೋರಿಂಗ್ ಸಿಸ್ಟಮ್ ಸ್ವಲ್ಪ ಬದಲಾಗಬೇಕು. ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮತ್ತು ವ್ಯಕ್ತಿಗತ ಈ ಎರಡರಲ್ಲಿ ಕೂಡ ಸ್ಕೋರಿಂಗ್ ಪದ್ಧತಿ ಕೂಡ ಸ್ವಲ್ಪ ಬದಲಾಗಬೇಕು. ಈ ಮಾನಿಟರಿಂಗ್ ಸಿಸ್ಟಮ್, ಸ್ಕೋರಿಂಗ್ ಸಿಸ್ಟಮ್ ಅದು ಬದಲಾಗಬೇಕು. ಅದನ್ನು ಇದು ತಮ್ಮ ಲೆವೆಲ್ನಲ್ಲಿ ಆಗೋದಿಲ್ಲ, ಇದನ್ನು ನಮ್ಮ ಬ್ಯಾಂಕರ್ಸ್ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಏನು ಮೀಟಿಂಗ್ ಆಗಿರ್ತವೆ ಅಲ್ಲಿ ಹೇಳ್ತಾ ಹೋಗಬೇಕಾಗುತ್ತೆ. ಈಗ ಮ್ಯಾನೇಜ್ ಉದಾಹರಣೆಗೆ ಐ ಎಮ್ ಆರ್ ಇವರಿಬ್ಬರು ಸೇರಿಕೊಂಡು ಈ ಎಲ್ಲ ಏನಿಂಥ ವಿಷಯಗಳು ಬರ್ತವೆ ಇದನ್ನೆಲ್ಲ ಕ್ರೋಢೀಕರಿಸಿ ಅದನ್ನು ರಾಜ್ಯ ಸರ್ಕಾರಕ್ಕೆ ತಲುಪಿಸಲಿ. ಇಂಥ ಅನೇಕ ಸಮಸ್ಯೆಗಳಿವೆ, ಇದನ್ನ ಹೇಗೆ ನೀವು ಅದಕ್ಕೆ ಉತ್ತರ ಕೊಡಲಿಕ್ಕೆ ಸಾಧ್ಯ? ಇವೆಲ್ಲ ಪಾಲಿಸಿ ಚೇಂಜಸ್ ಆಗಬೇಕಾಗುತ್ತೆ, ಪ್ರೋಗ್ರಾಮ್ಸ್ ಚೇಂಜಸ್ ಆಗಬೇಕಾಗುತ್ತೆ. ನನ್ನ ಪ್ರಕಾರ ನಿಧಾನವಾಗಿ ಇವೆಲ್ಲ ಚೇಂಜ್ ಆಗಲಿಕ್ಕೆ ಶುರು ಆಗುತ್ತೆ. ಯಾಕಂದ್ರೆ ಇವತ್ತು ಸಾಂಸ್ಥಿಕವಾಗಿ ಸರ್ಕಾರ, ಕೇಂದ್ರ ಸರ್ಕಾರ ಇದನ್ನು ಪ್ರೊಡ್ಯೂಸರ್ ಆರ್ಗನೈಸೇಷನ್ ಮುಂದಕ್ಕೆ ಒಂದು ಹೊಸ ಆಯಾಮ ಆರಂಭ ಮಾಡಿದ್ದಾರೆ. ಆವಾಗ ಚರ್ಚೆ ಆಗ್ತಾ ಇರುತ್ತೆ ಕೇಂದ್ರ ಸರ್ಕಾರ ಮಟ್ಟದಲ್ಲಿ, ರಾಜ್ಯ ಸರ್ಕಾರ ಮಟ್ಟದಲ್ಲಿ, ಅವುಗಳಲ್ಲಿ ಬಂದಾಗ ಮೇಲೆಲ್ಲ ನಾವು ಚರ್ಚಿಸ್ತೀವಿ ಮತ್ತು ಅದನ್ನು
ಅಗ್ರ ಮಾಡಲಿಕ್ಕೆ ನಾವು ಕ್ರಮ ಕೈಗೊಳ್ಳೋಣ ಮಾಡಂತೆ. ಈ ಅಂಡೆಬ್ಬಾರು ಕೂಡ ಅದೇ ಪರಿಸ್ಥಿತಿ, ಅದೇ ಅದು ಹಾಗೇನೆ ಇದೆ, ಗೊತ್ತಿದೆ. ಎಲ್ಲ ಹತ್ತಿರ ಒಳ್ಳೆ ವೇರ್ ಹೌಸ್ ಇರೋದಿಲ್ಲ, ಗೋಡೌನ್ ಇರ್ಬೋದು, ಆದ್ರೆ ಅದು ವೇರ್ ಹೌಸ್ ಆಗಿ ರಿಜಿಸ್ಟರ್ ಆಗಲಿಕ್ಕೆ ಆಗಿರ್ಲಿಕ್ಕಿಲ್ಲ, ರೆಕಗ್ನೈಸ್ ಆಗಿರ್ಲಿಕ್ಕಿಲ್ಲ. ಕಾರಣ ನಿಮ್ಗೆ ಅಲ್ಲಿ ಅಲ್ಲಿ ಸಂಗ್ರಹ ಮಾಡಿ ಈ ಕೊಲ್ಯಾಟ್ರಲ್ ಲೋನ್ ತಗೊಳ್ಳಿಕ್ಕೆ ಸಾಧ್ಯ ಆಗಿರ್ಲಿಕ್ಕಿಲ್ಲ. ಸೊ ಅನೇಕ ಸಮಸ್ಯೆಗಳಿವೆ, ಎಲ್ಲ ಒಮ್ಮೆಲೆ ಎಲ್ಲ ಸಮಸ್ಯೆಗಳು ಆಗಲೇ ಸಾಲ್ವ್ ಆಗಿ ಅಂತ ನಾನು ಹೇಳಲಿಕ್ಕೆ ಬಯಸೋದಿಲ್ಲ. ಆದರೆ ಇವತ್ತು ನಿಧಾನವಾಗಿ ಸರ್ಕಾರ ಮಟ್ಟದಲ್ಲಿ, ಅಧಿಕಾರಿಗಳ ಮಟ್ಟದಲ್ಲಿ ಮತ್ತು ರೈತರ ಮಟ್ಟದಲ್ಲಿ ಕೂಡ ಒಂದು ಹೊಸ ಯೋಚನೆ ಆರಂಭ ಆಗಿದೆ. ನಾವು ಬೆಳೆಯುವುದು ಬೆಳೆಗೆ ಬೆಳೆಯಲಿಕ್ಕೆ ಮಾತ್ರ ಅಲ್ಲ, ಮಾರಾಟ ಮಾಡಲಿಕ್ಕೆ ಅನ್ನೋದು ಎಲ್ಲರಿಗೂ ಗೊತ್ತಾಗಿದೆ. ಮಾರಾಟ ಮಾಡಲಿಕ್ಕೆ ಏನೇನು ಅನುಕೂಲಗಳು ಬೇಕು, ಯಾವ್ಯಾವ ಅನಾನುಕೂಲಗಳಿವೆ, ಅವನ್ನ ಹೇಗೆ ನಾವು ಸರಿಪಡಿಸಬೇಕು ಅನ್ನೋದನ್ನ ಇವತ್ತು ಯೋಚನೆ ಮಾಡ್ತಾ ಇದ್ದೇವೆ, ಮಾಡುತ್ತೇವೆ. ಧನ್ಯವಾದ. ಧನ್ಯವಾದಗಳು ಸರ್. ಸರ್, ಈಗ ನಾವು ಮ್ಯಾನೇಜಲ್ಲೇ ಸಾಮಾನ್ಯವಾಗಿ ಟಿಒಟಿಗಳನ್ನು ಮಾಡ್ತಿದ್ದೀವಿ ಸರ್. ಸುಮಾರು 4-5 ವರ್ಷದಿಂದ ನಾವು ರೈತ ತರಬೇತಿಗಳನ್ನು ಕೂಡ ಈಗ ಅಕ್ಸೆಪ್ಟ್ ಮಾಡ್ತಾ ಇದ್ದೀವಿ ಸರ್ ಇಲ್ಲಿ. ಸೊ ಈ ಒಂದು ಗ್ರೂಪಿಗೆ ನಾವು ಫೆಡರೇಷನ್ಗೆ ಮೆಂಟರ್ಶಿಪ್ ಮಾಡಬೇಕು ಅಂತ ನಮ್ಮ ಮಹಾನಿರ್ದೇಶಕರು ನಮಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಸರ್. ಸೊ ಈ ರೀತಿ ರೈತರ ಜೊತೆ ಇಂಟ್ರಾಕ್ಟ್ ಆಗಿ ಪಾಲಿಸಿ ಇಶ್ಯೂಸ್ ಅನ್ನ ನಾವು ಒಂದು ಪಾಲಿಸಿ ಪೇಪರ್ ಆಗಿ ಬರೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಸರ್. ಸೊ ಶಿವಾನಂದ್ ಅವ್ರು ಕೇಳಿದ ಪ್ರಶ್ನೆಗಳಿಗೆ ನಾವು ಇನ್ನು ಮುಂಬರುವ ದಿನಗಳಲ್ಲಿ ಪಾಲಿಸಿ ಮುಖಾಂತರ ನಾವು ಸೆನ್ಸಿಟೈಸ್ ಮಾಡೋದಕ್ಕೆ ನೋಡ್ತಾ ಇದ್ದೀವಿ ಸರ್. ಸರ್, ವಿಲಾಸ್ ಟೊಣಪಿ ಅವರಿಗೆ ನಾನು ಆಹ್ವಾನ ಮಾಡ್ತೀನಿ ಸರ್ಗೆ ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ. ವಿಲಾಸ್ ಟೊಣಪಿ ಸರ್. ಸರ್, ಅನ್ಮ್ಯೂಟ್ ಮಾಡಿ ಸರ್. ಸರ್, ಅನ್ಮ್ಯೂಟ್ ಮಾಡಿ ಸರ್. ಎಲ್ಲರಿಗೂ ನಮಸ್ಕಾರ. ಇವತ್ತು ಅಶೋಕ್ ದಲ್ವಾಯಿ ಅವರ ಒಂದು ಕಥೆ ಅಂತ ಹೇಳ್ಕೊತೀವಿ, ಒಂದು ಹಾಲಿನ ಕಥೆ ಅದು. ಇದು ನಿಮ್ಗೆಲ್ಲರೂ ಗೊತ್ತಾಗ್ಬೇಕು, ಹಾಲು ಕೆಡದಂತೆ ನಾವು ಹೇಗೆ ನೋಡ್ಕೊಳ್ತೀವೋ ಅದೇ ರೀತಿ ಎಫ್ ಪಿ ಓಗಳು ಕೂಡ ಅದೇ ರೀತಿ ಒಳ್ಳೆಯದಾಗಿ ನಿಮ್ಮ ಕಾರ್ಯಕ್ರಮವನ್ನು ಹೂಡಿಕೊಂಡು ಮತ್ತು ಎಲ್ಲ ರೈತರಿಗೂ ಆದಾಯ ಹೆಚ್ಚಿಗೆ ಆಗುವಂಥ ಒಂದು ಕಾರ್ಯ ನಿಮ್ಮಿಂದ ಆಗಬೇಕು. ಮತ್ತು ದಳವಾಯಿ ಸರ್ಗೆ ನಿಮ್ಮೆಲ್ಲರ ವತಿಯಿಂದ, IIMR ಮತ್ತು ಮ್ಯಾನೇಜ್ DG ಮ್ಯಾನೇಜ್ ವತಿಯಿಂದ ನಮ್ಮ ಆಭಾರ ವ್ಯಕ್ತಪಡ್ತೀವಿ ಸರ್. ನಿಮ್ಮ ಸಮಯ ಬಹಳ ಅತಿ ಮಹತ್ವದ್ದು, ಮತ್ತೆ ಈ ಪ್ರಸಂಗದಲ್ಲಿ ಆಲ್ಮೋಸ್ಟ್ 1.5 ತಾಸಿನವರೆಗೂ ಈ ವ್ಯಾಖ್ಯಾನ, ಯಾಕಂದ್ರೆ ಒಂಥರ ಒಂದು ಕತೆ ಕೇಳಿದಂತ ಇತ್ತು ಸರ್ ಇದು. ಯಾಕಂದ್ರೆ ಚಂದಮಾಮದಲ್ಲಿ ಒಂದು ಕತೆ ನೋಡಿದಾಗ ಕುರಿಯನ್ ಅವರ ಹಿಡಿದುಕೊಂಡು ಇಲ್ಲಿವರೆಗೂ NDDB ಒಂದು ಸಕ್ಸಸ್ ಸ್ಟೋರಿ ಎಲ್ಲರ ಕಣ್ಮುಂದೆ ಬಂದಿದೆ ಅಂತ ತಿಳ್ಕೊಂತೀವಿ. ಮತ್ತೆ ಅದರಲ್ಲಿರುವ ಒಂದು ಮಹತ್ವ, ಪ್ರತಿಯೊಂದು ಘಟ್ಟದಲ್ಲಿ ಲೀಡರ್ಶಿಪ್ ಆಗಿರಬಹುದು, ಪ್ರಾಮಾಣಿಕತೆ ಆಗಿರಬಹುದು, ಇಲ್ಲ ಒಕ್ಕೂಟದ ಒಂದು ಒಗ್ಗಟ್ಟು ಯಾವ ರೀತಿ NDDBಯನ್ನು ಕಟ್ಟಲಿಕ್ಕೆ ಒಂದು ಎಲ್ಲರಿಗೂ ಅದನ್ನು ಒಂದು ಒಳ್ಳೆಯ ಸಂಸ್ಥೆಯನ್ನಾಗಿ ಮುಂದೆ ತರಲಿಕ್ಕೆ ಹೇಗೆ ಹೆಲ್ಪ್ ಮಾಡಿತು ಅನ್ನೋದು ಒಂದು ಬಹಳ ಮಹತ್ವದ ವಿಷಯ. ಅದೇ ರೀತಿ ಈ ಅಂಶಗಳು ನಿಮ್ಮ FPOಗಳ ಅಳಿವು ಉಳಿವಿನ ಒಂದು ಸಂಕೇತವಾಗಿ ಕೂಡ ಒಂದು ಮುಂದುವರಿಯುತ್ತದೆ. ಯಾಕಂದ್ರೆ ನಿಮ್ಮ ಪ್ರಯತ್ನ ಮುಖ್ಯ. ನಾನು ಇನಾಗರಲ್ಲಿ ಇದರಲ್ಲಿ ಹೇಳಿದ್ದೆ ಸರ್, ಯಾವುದು ರಾಜಕೀಯ ಇರಬಾರದು, ರಾಜಕೀಯ ಮತ್ತು ನಿಮ್ಮ ಒಂದು ನಿಮ್ಮದೇ ಆದಂತ ಒಂದು ಏನಂತಾರೆ ಅದಕ್ಕೆ ಇಂಡಿವಿಜುವಾಲಿಟಿ, ನೀವು ಅದನ್ನು ನೀವು ಪ್ರೆಸ್ ಮಾಡ್ತಾ ಹೋದ್ರೆ ಸಕ್ಸಸ್ ಬಹಳ ಕಡಿಮೆ ಇರುತ್ತೆ. ಅದಕ್ಕೆ ಪ್ರಾಮಾಣಿಕತೆ ಬಹಳ ಇಂಪಾರ್ಟೆಂಟು. ನಿಮ್ಮ ಧ್ಯೇಯ ಮೂಲ ಉದ್ದೇಶ ಏನಿದೆ FPOದು, ಅದು ಬಹಳ ಮುಖ್ಯ. ಅದಕ್ಕೆ ನೀವೆಲ್ಲರೂ ಕೂಡಿ ಒಗ್ಗಟ್ಟಾಗಿ ಇದು ಮಾಡಿದ್ರೆ ಈ ಹಾಲಿನ ಕಥೆಯಿಂದ ಸರ್ ನೀವು ಬಹಳ ಚೆನ್ನಾಗಿ ಬಂತು ಇವತ್ತು. ಬಹುಶಃ ಇದನ್ನು ನಾವು ಒಂದು ರೆಕಾರ್ಡ್ ಮಾಡಿಬಿಟ್ಟು ಪ್ರತಿಯೊಂದು ಟ್ರೈನಿಂಗ್ ಪ್ರೋಗ್ರಾಮ್ ಅಲ್ಲೂ ರೈತರಿಗೆ, ರೈತ ಸಂಘದವರಿಗೆ ಮತ್ತು ಈ FPO ಗ್ರೂಪ್ನವರಿಗೆ ಅದನ್ನು ಕೇಳಿಸೋದು ಬಹಳ ಒಂದು ಇಂಪಾರ್ಟೆಂಟ್ ವಿಷಯ. ಗುಮ್ಗೋಳ ಮಠ ಅವರೇ ಇದನ್ನು ರೆಕಾರ್ಡ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಸೊ ಇದನ್ನ ಎಲ್ಲರೂ ಅದನ್ನ ಹಂಚಿಕೊಳ್ಳಿ, ಯಾಕಂದ್ರೆ ಬಹಳ ಒಳ್ಳೆಯ ಒಂದು ಕಥೆಯಾಗಿ ಬಹಳ ಒಂದೇ ಒಳ್ಳೆಯ ಒಂದು ಸಂದೇಶವಾಗಿ ನಮಗೆ ಬಂದಿದೆ. ಅದಕ್ಕೆ ಎಲ್ಲ FPOಗಳು ಸರ್ ನಿಮ್ಮ ಮಾತನ್ನು ಕೇಳಿ ನಾವೆಲ್ಲರೂ ಇವರ ಯಶಸ್ವಿಗೆ ಒಂದು ಇವರ ಹಿಂದೆ ನಿಂತು ಇವರನ್ನು ಏನೇ ಸಮಸ್ಯೆಗಳಿದಾವೋ ಅವನ್ನು ಪರಿಹರಿಸುವ ಈ ನಿಟ್ಟಿನಲ್ಲಿ ಕಾರ್ಯ ಮಾಡ್ತೇವೆ ಸರ್. ನಿಮ್ಮ ಈ ಸಮಯಕ್ಕೆ ಮತ್ತೆ ಎಲ್ಲರನ್ನು ಅಡ್ರೆಸ್ ಮಾಡಿದ್ದಕ್ಕಾಗಿ ಮತ್ತೆ ತುಂಬಾ ಧನ್ಯವಾದಗಳು ಸರ್.
ವಿಲಾಸ್ ಒಂದೇ ಒಂದ್ ನಿಮಿಷ ಹೇಳ್ತೀನಿ ಒಂದು ಲಾಸ್ಟ್. ಧನ್ಯವಾದ ನಿಮ್ಮ ಮಾತುಗಳಿಗೆ. ಈಗ ನೋಡಿ ಎಲ್ಲ ಈ ನಮ್ಮ ಸಿಇಒಸ್ ಮತ್ತು ಬೋರ್ಡ್ ಆಫ್ ಡೈರೆಕ್ಟರ್ಸ್ಗೆ ಇಲ್ಲಿ ಇವತ್ತು ಇದೇನು ಗೊತ್ತಿಲ್ಲ ಹೇಗೆ ಎಲ್ಲರೂ ಉತ್ತರ ಕರ್ನಾಟಕದಲ್ಲಿ ಸೇರ್ಕೊಂಡಿದ್ದಾರೆ ಇಲ್ಲಿ. ವಿಲಾಸ್ ಟೊಂಟ್ಪಿ ಅವರಿಂದ ಆರಂಭ ಮಾಡಿ ಕುಂಭಗೋಳ್ನೋಟ್ ಅವರು, ಸಂಗಪ್ಪ ಅವರು, ಡಾಕ್ಟರ್ ಬೆಳ್ಳಿ ಅವರು ಎಲ್ಲರೂ ಅದೇ ಭಾಗದ ಜೊತೆ ಸೇರ್ಕೊಂಡು ಬಿಟ್ಟಿದ್ದೀರಾ. ನಾನು ಕೂಡ ಅದೇ ಭಾಗದವನು. ಅದಕ್ಕೆ ಸೊ ನಾವೆಲ್ಲರೂ ಅಂದರೆ ಏನೋ ನಿಮ್ಮ ಯಶಸ್ಸು ಆಗುತ್ತೆ ಅನ್ನುವಂತ ಒಂದು ಭಾವನೆ ನನಗೆ ಬರ್ತಾ ಇದೆ. ಅದೇ ಭಾಗದ ಜನರು ಸೇರ್ಕೊಂಡು ಇವತ್ತು ಇವರೆಲ್ಲರೂ ಏನಿದ್ದಾರೆ ಈ ನಮ್ಮ ನಿಮ್ಮೆಲ್ಲರಿಗೂ ಹೇಳಕ್ಕೆ ಬಯಸ್ತೇನೆ, ಬಹಳ ಜ್ಞಾನ ಹೊಂದಿದಂತಹ ಮತ್ತು ಜನರ ಪರವಾಗಿ ಕಾಳಜಿಯನ್ನು ಹೊಂದಿದಂತ ಹಿರಿಯರಿವರೆಲ್ಲ, ಡಾಕ್ಟರ್ ವಿಲಾಸ್ ಟೊಂಟ್ಪಿ ಅವರು, ಡಾಕ್ಟರ್ ಗುಮ್ಗೋಳ್ ಮಠ ಅವರು, ಡಾಕ್ಟರ್ ಬೆಳ್ಳಿ ಅವರು, ಡಾಕ್ಟರ್ ಸಂಗಪ್ಪ ಇವರೆಲ್ಲ ನನಗೆ ಪರಿಚಯ ಇದ್ದಾರೆ. ಇವರೆಲ್ಲರೂ ಅದೇ ಈ ಭಾಗದ ರೈತರಿಗಾಗಿ ಕೆಲಸ ಮಾಡಲಿಕ್ಕೆ ಭಾಳ ಹಂಬಲ ಹೊಂದಿದ್ದಾರೆ. ನಿಮಗೆಲ್ಲ ಗೊತ್ತಿದೆ ನಮ್ಮ ಜೋಳ, ಸಜ್ಜೆ, ರಾಗಿ ಎಲ್ಲ ನಾಶ ಆಗ್ತಾ ಇತ್ತು. ಇಡೀ ದೇಶದಲ್ಲಿ ಈ ಸಿರಿಧಾನ್ಯಗಳಿಗೆ ಒತ್ತು ಕೊಡಬೇಕು ಅನ್ನುವಂಥ ಕ್ರಾಂತಿಯನ್ನು ವಿಲಾಸ್ ಟೊಂಟ್ಪಿ ಅವರು ಮತ್ತು ಅವರ ಮಿತ್ರವರು ಆರಂಭ ಮಾಡಿದ್ದಾರೆ. ಇವತ್ತು ಅದು ಬೆಳೀತಾ ಇದೆ. ಬಡ ರೈತರು ಮತ್ತು ಯಾರು ಈ ನೀರಾವರಿ ಇಲ್ಲದಂತ ರೈತರಿಗೆ ಎಲ್ಲ ಇದು ಸಹಾಯ ಆಗ್ತಾ ಇದೆ. ಅದನ್ನೆಲ್ಲ ನೀವು ದಯಮಾಡಿ ಅವ್ರ ಜೊತೆ ಸಂಬಂಧ ಇಟ್ಕೊಳ್ಳಿ. ನಿಮ್ಗೆ ಏನಾದರೂ ಅಮೂಲ್ಯವಾದಂತಹ ಮಾಹಿತಿ ಬೇಕಾಯ್ತು ಅಂದರೆ ಅವ್ರ ಜೊತೆ ನೀವು ಯಾವಾಗಲೂ ಸದಾಕಾಲ ಸಂಪರ್ಕ ಇಟ್ಕೊಳ್ಳಿ. ಮತ್ತು ನಾನು ಆ ಭಾಗಕ್ಕೆ ಬಂದಾಗ ನಾನು ಬರ್ತೀನಿ. ನಿಮ್ಮ ಬೀದರ್ ಇರ್ಬೋದು, ಸಿಂದಗಿ ಇರ್ಬೋದು, ಎಲ್ಲ ಭಾಗಗಳಿಗೆ, ರಾಯಚೂರು ಇರ್ಬೋದು, ಸಾಧ್ಯ ಆದಷ್ಟು ನಾನು ನೋಡ್ಲಿಕ್ಕೆ ಬರ್ತೀನಿ. ಆವಾಗ ನೀವು ನಿಮ್ಮ ಯಶಸ್ಸನ್ನು ತೋರಿಸಿ ನಮಗೆ, ನಮಗೂ ಬಹಳ ಸಂತೋಷ ಆಗುತ್ತೆ. ನಿಮ್ಮ ಜನರು ಹೀಗೆ ಮಾಡ್ತಾ ಇದ್ದಾರೆ ಅಂತ ನಮ್ಗೆ ಕೂಡ ಸಂತೋಷ ಆಗುತ್ತೆ. ಸೊ ಕೊನೆಗೆ ಆ ಪಟೇಲ್ ಅವರ ಹೆಸರು ನಾನು ಮರ್ತಿದ್ದೀನಿ ಆವಾಗ. ಅವ್ರ ಹೆಸರು ತ್ರಿಭುವನ್ ದಾಸ್ ಪಟೇಲ್. ತ್ರಿಭುವನ್ ದಾಸ್ ಪಟೇಲ್ ಅವರು ದೊಡ್ಡವರು, ಅವರೇ ಅದಕ್ಕೆ ನಾಂದಿ ಮಾಡಿ ಹಾಡಿದ. ಆದರೆ ಇದನ್ನ 1974 ಅವರ ಅಂತ್ಯದವರೆಗೆ ಅದನ್ನ ನಡೆಸಿಕೊಂಡು ಹೋಗಿದಂತ ವ್ಯಕ್ತಿ ಪಟೇಲ್. ನೀವು ಕೂಡ ಅನೇಕರು ತ್ರಿಭುವನ್ ದಾಸ್ ಪಟೇಲ್ ಆಗಬೇಕು. ಮತ್ತು ಸಿಇಒಗೆ ಒಂದು ಇನ್ನೊಂದು ಹೇಳ್ತೇನೆ ಲಾಸ್ಟ್ಗೆ, ತ್ರಿಭುವನ್ ದಾಸ್ ಪಟೇಲ್ ಅವರ ಮರಣ ಆದ ನಂತರ ಇಂತಹ ಕೆಲಸ ಮಾಡಿದ ವ್ಯಕ್ತಿಯ ಒಂದು ಏನಂತಾರೆ ಅದನ್ನ ಅಂತ್ಯಕ್ರಿಯೆ ನಮ್ಮ ಆನಂದ್ ಡೇರಿ ಮಿಲ್ಕ್ ಸೆಂಟರ್ ಇದೆಲ್ಲ ಅಲ್ಲಿ ಆಗ್ಬೇಕು ಅಂತ ಅನೇಕರ ಒಂದು ಒಂದು ಸೂಚನೆ ಇತ್ತು. ಆದ್ರೆ ನೋಡಿ ಡಾಕ್ಟರ್ ಕುರಿಯನ್ ಎಂತ ಕಠೋರ ವ್ಯಕ್ತಿ. ಅವ್ರು ಹೇಳಿದ್ರು ತ್ರಿಭುವನ್ ದಾಸ್ ಪಟೇಲ್ ಅವರೇ ಜೀವಂತವಾಗಿದೆ, ಅವರೇ ಒಪ್ಕೊಳ್ತಾ ಇರಲಿಲ್ಲ. ಈ ಸಂಘಟನೆ ಯಾವುದೇ ಒಂದು ವ್ಯಕ್ತಿಯದು ಆಗಬಾರದು, ಇದು ಜನರ ಸಂಘಟನೆಯಾಗಿ ಉಳಿಬೇಕು. ಅದಕ್ಕೋಸ್ಕರ ಅವರ ಸಮಾಧಿಯನ್ನಾಗಲಿ ಅಥವಾ ಅವರ ಅಂತ್ಯಕ್ರಿಯೆ ನಮ್ಮ ಸಂಸ್ಥೆಯ ಒಂದು ಬೌಂಡ್ರಿ ಒಳಗೆ ಆಗಬಾರದು, ಹೊರಗಡೆನೆ ಆಗಲಿ ಪದ್ಧತಿ ಪ್ರಕಾರ ಅಂತ ಅವರು ಕುರಿಯನ್ ಅವರು ಎಲ್ಲರಿಗೂ ಸಮಾಧಾನ ಮಾಡಿದರು. ಇಲ್ಲಿ ಹೇಳುವ ಉದ್ದೇಶ ಅಂತಂದ್ರೆ ವೈಯಕ್ತಿಕ ಕೆಲಸಗಳು, ಸಾರ್ವಜನಿಕ ಕೆಲಸಗಳು, ಸಮಾಜದ ಕೆಲಸಗಳು ಇವುಗಳೆಲ್ಲ ಇವುಗಳ ಮಧ್ಯೆ ಅಂತರ ಸದಾಕಾಲ ಇರಬೇಕು ಅನ್ನೋದನ್ನ ತ್ರಿಭುವನ್ ದಾಸ್ ಪಟೇಲ್ ಮತ್ತು ಡಾಕ್ಟರ್ ಕುರಿಯನ್ ನಮಗೆ ತೋರಿಸಿಕೊಟ್ಟಿದ್ದಾರೆ. ಅವರು ನಿಮ್ಮ ಸ್ಫೂರ್ತಿ ಆಗಲಿ ಅಂತ ನಾನು ನಿಮಗೆ ಧನ್ಯವಾದ ಸರ್. ಧನ್ಯವಾದಗಳು, ತುಂಬಾ ತುಂಬಾ ಧನ್ಯವಾದಗಳು. ಧನ್ಯವಾದ ಎಲ್ಲರಿಗೂ, ಒಳ್ಳೆಯದಾಗಲಿ. ಥ್ಯಾಂಕ್ ಯು ವಿಲಾಸ್.